ಚೆನ್ನಾಗಿದ್ದೀರಿ ಸರ್? ಬಹಳ ಚೆನ್ನಾಗಿದ್ದೀನಿ ತಾಯಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಕಾರ್ಯಕ್ರಮ 2 ವರ್ಷದಿಂದ ಕೇಳ್ತಿದ್ದೀವಿ. ಹ್ಮ್, 2 ವರ್ಷದಿಂದ? ಹೌದು ಸರ್. ಎಷ್ಟು ವಯಸ್ಸು ತಾಯಿ ನಿಮಗೆ? ನಮಗೆ ಒಂದು 38 ಸರ್. 38 ಏನು ಕೆಲಸ ಮಾಡ್ಕೊಂಡಿರೋದಪ್ಪ? ತೋಟದ ಕೆಲಸ ಮಾಡ್ತೀವಿ ಸರ್. ಸಂತೋಷ ತಾಯಿ. ಏನಾದರೂ ಹೇಳ್ಕೊಳ್ಳೋದಿದೆಯೇನಮ್ಮ? ಹೌದು ಸರ್. ಹೇಳ್ತಾಯಿ. ನಮ್ಮ ಮನೆ ಕಡೆ ಸ್ವಲ್ಪ ಸಮಸ್ಯೆ ಸರ್. ನಿಮ್ಮ ಮನೆ ಕಡೆ ಅಂದ್ರೆ ಯಾವ ಕಡೆ? ಮಕ್ಕಳಿಂದ ಸರ್. ಹೇಳವ, ಬಿಡಿಸಿ ಹೇಳ ತಾಯಿ. ಮಕ್ಕಳೇನು ಮಾಡ್ತಾರೆ? ಮಗಳು 2nd CC ಮುಗಿದ್ ಸರ್. SLC ಮುಗಿದಿರೋ ಟೈಮ್ ಅಲ್ಲಿ. ಎಷ್ಟು ಜನ ಮಕ್ಕಳು ನಿಮಗೆ? ಒಂದ್ ಗಂಡ್ ಮಗು, ಒಂದ್ ಹೆಣ್ ಮಗು ಸರ್. ಆಯ್ತು, ನಿಮ್ಮ ಯಜಮಾನರ ವಿಚಾರಕ್ಕೆ ಬರ್ತೀನಿ. ಅವ್ರೇನು ಮಾಡೋದು? ನಾವು ತೋಟದ ಕೆಲಸ ಸರ್. ನಾವು ಯಜಮಾನರು, ನಾವು ತುಂಬಾ ಚೆನ್ನಾಗಿದ್ದೀವಿ. ಸಂತೋಷ. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತವ? ಮದುವೆ ಆಗಿ 20 ವರ್ಷದಲ್ಲಿ ನಡೀತದೆ ಸರ್. ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿದ್ದೀರಿ. ಚೆನ್ನಾಗಿದೆ ಸರ್. ನಾವು ಯಾವತ್ತು ಸಮಸ್ಯೆ ಇಲ್ಲ ಸರ್. ನಮ್ಮ ಗಂಡ ಹೆಂಡತಿ ಮತ್ತೆ. ಸಂತೋಷ. ಎಷ್ಟು ಜನ ಮಕ್ಕಳು? ಒಂದು ಗಂಡ ಮಗು, ಒಂದು ಹೆಣ್ ಮಗು ಸರ್. ಓಕೆ, ನೀವೀಗ ಆ ಮಕ್ಕಳ ವಿಚಾರವನ್ನು ಮಾತಾಡಬೇಕಿದೆ. ಹೌದು ಸರ್. ಹ್ಮ್, ಹೇಳ್ತಾಯಿ. ಮಗು 9 SLC ಮುಗಿದಿರೋ ಟೈಮ್ ಅಲ್ಲಿ. ಮಗು ಅಂದ್ರೆ ಗಂಡು ಮಗುನು ಹೆಣ್ಣು ಮಗುನು? ಮಗಳು ಸರ್. ಮಗಳು. ಮಗಳು, ಹೆಣ್ಣು ಮಗಳು. ಹಾಂ ಸರ್. ಹ್ಮ್, ಚೆನ್ನಾಗೇ ಓದ್ತಿದ್ರು ಸರ್. ಚೆನ್ನಾಗಿ ಇದ್ರು. ಮನೆ ಕಡೆ ಯಾವತ್ತು ಸಮಸ್ಯೆ ಇರಲಿಲ್ಲ. ಯಾವ ತರನು ತಪ್ಪು ಇರಲಿಲ್ಲ. ಸ್ಕೂಲ್ಗೆ ಹೋಗೋದ್ರಲ್ಲಿ ಬರೋದ್ರಲ್ಲಿ ಫಸ್ಟ್ SLC ಮುಗಿದು 1st PC ಸೇರ್ಕೊಂಡು 1 ತಿಂಗಳು 2 ತಿಂಗಳೊಳಗೇನೆ ಹಿಂಗೆ ಸ್ಕೂಲ್ಗೆ ಹೋಗೋ ಮಗುನೇ ಏನೋ ಒಂಥರ ನೋಡೋ ಜನಗಳ ರೀತಿಯಿಂದ ಏನೋ ಒಂಥರ ಸಮಸ್ಯೆ ಆಯ್ತು ಸರ್. ಅರ್ಥ ಆಗಲಿಲ್ಲ. ಅರ್ಥ ಆಗಲಿಲ್ಲ ಅಲ್ಲ, 2nd PC ಅಥವಾ 1st PC ಹೋಯ್ತು, ಒಂದ್ 2-3 ತಿಂಗಳು ಆಯ್ತು, ಬಟ್ ಈಗ ನೋಡೋ ಇಲ್ಲ ಸರ್. SLC ಮುಗೀತು. ಕಾಲೇಜಿಗೆ ಸೇರ್ಸಿದ್ವಿ. ಸೇರ್ಸಿ 2 ತಿಂಗಳು ಆಯ್ತು ಸರ್. 1 ತಿಂಗಳು ಪೂರ್ತಿ ಇನ್ನು ಕಾಲೇಜ್ಗೆ ಹೋಗಿಲ್ಲ. ಹಿಂಗೆ ಗಣ್ಣಿಗ ನೋಡೋ ವಿಚಾರ ಒಂಥರ ಏನೋ ಒಂಥರ ಚೆನ್ನಾಗಿರೋ ನೋಡಿದ್ರೆ ಒಂಥರ ಏನೋ ಒಂಥರ ಮಾಡ್ತಾರಲ್ಲ ಸರ್. ಅಂದ್ರೆ ನಿಮ್ಮ ಹುಡುಗಿ ಚೆನ್ನಾಗಿದ್ದಾಳೆ, ಅವಳನ್ನ ನೋಡಿ ಇನ್ಯಾರು ಕೆಟ್ಟದಾಗ ನಡ್ಕೊಳ್ತಾರೆ ಅಂತ. ಕೆಟ್ಟದಾಗ ನಡ್ಕೊಂಡ್ ಬಿಟ್ಟು ಬಸ್ ಅಲ್ಲಿ ಹೋಗುವಾಗ ಬರುವಾಗ ಅವ್ರು ಒಂದೇ ದಿನಾನೇ 2 ದಿನದಲ್ಲೇ ಏನೋ ಒಂಥರ ಮಾಡ್ಬಿಟ್ರು ಸರ್. ಯಾರನ್ನ? ನಮ್ಮ ಮಗಳಿಗೆ ಚುಡಾಯಿಸ್ತಿದ್ರು. ಸರಿ, ಬಟ್ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಹೌದು, ಎಂದು ಕಣ್ಣಿಗೆ ಕಾಣಿಸಿಲ್ಲ ಸರ್. ಆ ತರಾನೇ ಪೂರ್ತಿ ಮದ್ವೆಯಲ್ಲಿ ಅಂತಕ್ಕೆ ತಗೊಂಡು ಹೋಗ್ಬಿಟ್ಟಿದಾರೆ ಸರ್ ಅದನ್ನ. ಅಯ್ಯೋಯ್ಯೋ, ಒಂದ್ ನಿಮಿಷ. ಇಲ್ಲಿ ನಿಮ್ ಮಗಳು ಕಾಲೇಜ್ಗೆ ಏನ್ರಲ್ಲಿ ಹೋಗ್ತಾ ಇದ್ರು? ಹೌದು ಸರ್. ಆ ಮಗು ಏನಂತಾನೆ ಗೊತ್ತಿಲ್ಲ ಸರ್. ಒಂದ್ ನಿಮಿಷ, ಮನೆಯಿಂದ ಕಾಲೇಜ್ಗೆ ಏನ್ರಲ್ಲಿ ಹೋಗ್ತಾ ಇದ್ರು ಅಂದ್ರೆ ಬಸ್ ಅಲ್ಲಿ ಹೋಗ್ತಿದ್ರಾ? ವೆಹಿಕಲ್ ಹೋಗ್ತಿದ್ರು ಸರ್. ಬಸ್ ಅಲ್ಲಿ. ಸರಿ, ಆ ಬಸ್ ಅಲ್ಲಿ ಇರೋರ ಅಥವಾ ಕಾಲೇಜ್ ಒಳಗಡೆ ಫ್ರೆಂಡ್ಸ್? ಕಾಲೇಜ್ನ ಫ್ರೆಂಡು ಏನಿಲ್ಲ ಸರ್. ಬಸ್ ಅಲ್ಲಿ ಹಿಂಗೆ ಕೆಲಸ ಮಾಡಕ್ ಹೋಗ್ತಿರೋರು ಬರ್ತಿರೋರು ನೋಡ್ಕೊಂತ ಇದ್ದಾರೆ ಸರ್. ಯಾರು ಬೇರೆ? ಒಂದು ಹುಡುಗರ ಗುಂಪು ಅಥವಾ ಪ್ರತ್ಯೇಕ ಒಬ್ಬ ಹುಡುಗ ಅಂತಾನು? ಒಬ್ಬ ಹುಡುಗ ಸರ್, ಅವ್ರ ಜೊತೆ 3-4 ಜನ. ಸೊ ಅವರೆಲ್ಲ ಸೇರಿ ನಿನ್ನ ಮಗಳನ್ನ ಚುಡಾಯಿಸ್ತಾ ಇದ್ರು? ಹಾ ಸರ್. ಅದು ನಮ್ಮ ಮಗುಗ ಅರ್ಥ ಆಗಿಲ್ಲ ಸರ್. ನಿನ್ನ ಮಗಳು ಮನೆಗೆ ಬಂದು ಹೇಳ್ತಿರ್ಲಿಲ್ವನವ? ಅವಳಿಗೆ ಅರ್ಥ ಆಗಿಲ್ಲ ಸರ್. ಅದು ಏನಂತ ಅವ್ರು ನೋಡಿದ್ರು ಇವ್ರು ಏನ ಬಿಡು ಅಂತ ಹೇಳ್ಬಿಟ್ಟು ಮನೇಲಿ ಹೇಳಿದ್ರೆ ಸ್ಕೂಲ್ಗೆ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಭಯ ಬಿದ್ದಿದಾರೆ ಸರ್. ಆಯ್ತು. ಹಾ, ಪೂರ್ತಿ ನಾವು ತೋಟದಲ್ಲಿ ಕೆಲಸ ಮಾಡ್ತೀವಿ ಸರ್. ನಮ್ಗೆ 1 ದಿವಸಕ್ಕೆ ನಮ್ಮ ಮಗಳಿಗೆ ಫೋನ್ ಕೊಟ್ಟಿಲ್ಲ. ನಾವು ಯಾವತ್ತು ಆ ತರ ನಡ್ಕೊಂಡಿಲ್ಲ. ಈಗ ಹಳ್ಳಿ ವಾತಾವರಣದಲ್ಲಿ ಇದೆ ಮಾಟ ಮಂತ್ರ ಅಂತದೆಲ್ಲ ಬಂದೈತಲ್ ಸರ್. ಓಕೆ, ಆ ತರ ಮಾಡ್ಬಿಟ್ಟು ಪೂರ್ತಿ ಮದ್ವೆ ಆಗಿರೋ ಅಂತದಂತಕ್ಕೆ ತಗೊಂಡು ಮಗಳೇ ಫೋನ್ ಮಾಡ್ತಾರೆ ಸರ್. ನಿಮ್ಮಂತ ಸ್ವಾಮೀಜಿಗಳ ಹತ್ರನೇ ಫೋನ್ ಮಾಡ್ತಿದಾರೆ ಸರ್. ಈ ತರ ಈಗ ಕರ್ಕ ಬಂದ್ಬಿಟ್ಟಿದಾರೆ ನಮ್ಗೆ. ಅಪ್ಪ ಅಮ್ಮ ಎಲ್ಲಿದ್ರಿ, ಬೇಗ ಬರ್ರಿ ಅಂತ ಅಳ್ತಿದಾರೆ ಸರ್. ಕರ್ಕೊಂಡ್ ಸರ್ ಮದ್ದು ಮಗು ನಮ್ ಮತ್ತೆ ಕೇಳ್ತೀವಿ. ಅವತ್ತಿ ಇವತ್ತಿಗೂ ಆ ಕಡೆ ಗಮನ ಇಲ್ಲ ಸರ್. ಒಂದ್ ನಿಮಿಷ, ಈ ಚುಡಾಯಿಸಿದ್ರು ಸರಿ, ಬಟ್ ಈ ಎಲ್ಲಿಗೂ ಕರ್ಕೊಂಡು ಹೋದ್ರು ಏನ್ ಹೇಳಿದ್ರಿ? ನನಗೆ ಅರ್ಥ ಇಲ್ಲ. ಮದುವೆನೇ ಆಗಿದ್ರ? ಹ್ಞೂ ಸರ್. ಕರ್ಕೊಂಡು ಹೋಗ್ಬಿಟ್ಟು ತಾಳಿನೇ ಕಟ್ಟಿರೋ ಲೆವೆಲ್ ತಗೊಂಡ್ಬಿಟ್ಟಿದಾರೆ ಸರ್. ಅಂದ್ರೆ ಅವ್ರೆಲ್ಲ ಸೇರಿನ ಅಥವಾ ಯಾರೋ ಒಬ್ಬನು? ಒಬ್ಬನೇ ಸರ್, ಒಬ್ಬನೇ. ಅವನ ಜೊತೆ ಹುಡುಗರು 3-4 ಜನ ಜೋಣಿಕೊಂಡು ಹೋಗ್ ಸರ್. ಓಕೆ, ನಿಮ್ಮ ಮಗಳಿಗೆ ನಾನು ಏನ್ ಮಾಡ್ತೀನಿ, ನೀನು ಪ್ರಜ್ಞೆ ಇಲ್ದೇನೆ ಅವ್ರೇನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ನಿಮ್ಮ ವಾದ? ಹಂಗ ಮಾಡಿರೋದು ನಿಮ್ಗೆ ಹೆಂಗ್ ಗೊತ್ತು? ಅವ್ರೇನೋ ಮಾಡಿಸಿದ್ದಾರೆ ಅಥವಾ ನಿಮ್ ಮಗಳೇ ಹೋಗಿರ್ಬೋದಲ್ವಾ?
ನಮ್ಮ ಮಗಳಿಗೆ ನಮ್ಮ ಮಗಳಿಗೆ ಹೋಗಿದ್ದಾದ್ರೆ ಫೋನ್ ಮಾಡ್ತಿರ್ಲಿ ಸರ್ ನಮಗೆ. ಅರೆ ಹೋಗಿರೋದೇ ಆದ್ಮೇಲೆ ಫೋನ್ ಯಾಕೆ ಮಾಡ್ಬೇಕವ ಅವಳು? ಅಲ್ಲ ಸರ್, ಈ ತರ ಬರ್ರಿ ನಮಗೆ ಕರ್ಕೊಂಡು ಹೋಗಿ ಬರ್ರಿ ಅಂತ ಕರೀತಿರ್ಲಿಲ್ಲ, ಅವ್ರಿಗೆ ಎಷ್ಟು ಬೇಕಷ್ಟು ಹೋಗ್ಬಿಡ್ತಿದ್ರು ತಾನೆ. ಓಕೆ ಓಕೆ. ಸೊ ನಿಮ್ಮ ಮನೆ ಮಗಳು ಕಾಲೇಜ್ಗೆ ಹೊರಟ್ಲು, ಇದು ಕಾಲೇಜ್ಗೆ ಹೋಗ್ ನಿಂತು ಹೋದ್ಮೇಲೆ ನಡೆದಿರೋದಾಯ್ದು? ಹ್ಞೂ ಸರ್, 9 ಗಂಟೆಗೆ ಮನೇಲಿ ಬಿಟ್ಟಿರೋದು. ಓಕೆ, 10 ಗಂಟೆ ಒಳಗೆ ಫೋನ್ ಬಂದೈತೆ ಸರ್ ನಮಗೆ. ಅಷ್ಟರೊಳಗೆ ಇವ್ರಿಗೆ ಆ ಹುಡುಗಿನ ಕರ್ಕೊಂಡು ಹೋಗಿ ಮದುವೆ ಆಗಿ? ಹ್ಞೂ ಸರ್. ಬಟ್ ಅಲ್ಲಿ ಆ ಫೋನ್ ಮಾಡಿದವ್ರು ಯಾರು? ಮಗಳೇ ನಿಮ್ಮ ತರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರ ಸ್ವಾಮಿಗಳ ಹತ್ರನೇ ಅಂಕಲ್ ಫೋನ್ ಕೊಡಿ ಅಂತ ಅವ್ರ ಹತ್ರ ಫೋನ್ ಇಸ್ಕೊಬಿಟ್ಟು ನಮಗೆ ಫೋನ್ ಮಾಡಿದ್ರು ಸರ್. ಓಕೆ, ಫೋನ್ ಮಾಡಿ ಏನು ಹೇಳ್ದ ಆತ? ಅವ್ರಲ್ಲ ಸರ್ ಹೇಳಿದ್ ನಮ್ಮ ಮಗಳು ಕರೀತ್ ನಮಗೆ. ಮಗಳೇನಂದ್ರು? ಅಮ್ಮ ಈ ತರ ಬಂದಿದ್ದೀನಿ, ಈ ತರ ಕರ್ಕೊಂಡ್ ಬಂದ್ಬಿಟ್ಟವ್ರೆ ನನಗೆ, ಹಾ ಏನ್ ಮಾಡೋದಮ್ಮ ಅಂತ ಹೇಳಿ ಬರ್ರಿ ಬೇಗ ಬರ್ರಿ ಬರ್ರಿ ಅಂತ ಕರಿತಿದಾರೆ ಸರ್, ಅಳ್ತಿದ್ದಾರೆ. ಓಕೆ, ಬಟ್ ಅಷ್ಟೊತ್ತಿಗೆ ಆಕೆ ಇನ್ಯಾರದು ಹೆಂಡತಿ ಆಗೋದಕ್ಕಿಂತ ನಿಮ್ಮ ಮಗಳಾಗಿ ಆಕೆಗೆ ಪ್ರಜ್ಞೆ ಬಂದಿತ್ತು. ಹ್ಞೂ ಸರ್. ಸೊ ಆ ಪ್ರಜ್ಞೆ ಬಂದ ತಕ್ಷಣ ಫೋನ್ ಇಸ್ಕೊಂಡು ನಿಮಗೆ ಫೋನ್ ಮಾಡಿದ್ದಾರೆ? ಹ್ಞೂ ಸರ್, 1 ಗಂಟೆ ಒಳಗೆ ಫೋನ್ ಬಂದೈತೆ ನಮಗೆ. ಅಂದರೆ ನನ್ನ ತಾಳಿ ಕಟ್ಬಿಟ್ಟಿದ್ದಾರೆ ಅನ್ನೋದನ್ನೆಲ್ಲ ಅಲ್ಲೇ ಹೇಳಿದ್ರ ನಿಮಗೆ? ಹ್ಞೂ ಸರ್, ಈ ತರ ಆಗೋಗ್ಬಿಡ್ತು ಬೇಗ ಬನ್ನಿ, ನಾನು ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಕರಿತಾರೆ ಸರ್, ಏನ್ ಮಾಡೋದು. ಓಹೋ, ಹೋಗಿ ಕರ್ಕೊ ಬಂದ್ವಿ ಸರ್ ನಾವು. ಓಕೆ, ಎಷ್ಟು ದೂರ ಇತ್ತು ನೀವು ನೀವಿರೋ ಜಾಗದಿಂದ? 10 ರೂಪಾಯಿ ಚಾರ್ಜ್ ಸರ್ ಅಷ್ಟೇ, ನಮ್ಮೂರಿಂದ ಸ್ಕೂಲ್ಗೆ ಮತ್ತೆ ನಮ್ಮೂರಿಗೆ ಕಾಲೇಜ್ಗೆ 1 ರೂಪಾಯಿ ಚಾರ್ಜ್. ಬಟ್ ಆ ಹುಡುಗರನ್ನ ಹಿಡ್ಕೊಳ್ಲಿಲ್ವಾ? ಹಿಡ್ಕೊಂಡು ಸರ್, ಒಳ್ಳೆ ಏಜ್ ಕಡಿಮೆ ಐತೆ. ಎಷ್ಟು ಏಜು? 16 ವರ್ಷ ಸರ್. 16 ವರ್ಷದ ಹುಡುಗ ನಿಮ್ಮ ಅಂದ್ರೆ ನಿಮ್ಮ ಹುಡುಗಿ ಕ್ಲಾಸ್ಮೇಟ್ಗಳೇ? ಅಲ್ಲ ಸರ್, ಬೇರೆ 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 ಕೆಲ್ಸಕ್ಕೆ ಹೋಗೋರು. 16 ವರ್ಷಕ್ಕೆ ಕೆಲ್ಸಕ್ಕೆ ಹೋಯ್ತಾರ? ನಮ್ಮ ಮಗು ಕೆಲ್ಸಕ್ಕೆ ಇದು ಕಾಲೇಜ್ಗೆ ಹೋಗ್ತಿತ್ತ, ಅವ್ನು ಕೆಲ್ಸಕ್ಕೆ ಹೋಗೋ ಅಂತ. ಅಲ್ಲ, ನಿಮ್ಮ ಹುಡುಗಿಗೆ 16 ಸರಿನವ, ಅವನಿಗೆ ಎಷ್ಟು ವರ್ಷ ಅಂದೆ? ನಮ್ಮ ಹುಡುಗಿನ ಏಜ್ ಜಾಸ್ತಿ ಇದೆ ಸರ್ ಅವನಿಗೆ. ಏನ, 1-22? ಹಾಂ ಸರ್, ಅಷ್ಟು ಇರ್ಬೋದು. ಸೊ ನಿಮ್ಮ ಮಗಳನ್ನ ಬಸ್ಸಿಂದ ಅಥವಾ ಕಾಲೇಜಿಂದ ಮನೆಗೆ, ಸಾರಿ ಮನೆಯಿಂದ ಕಾಲೇಜ್ಗೆ ಹೊರಟ್ಲು, ಅಲ್ಲಿಂದ ಇವ್ರು ಕರ್ಕೊಂಡು ಹೋಗಿ ತಾಳಿ ಕಟ್ಟಿ. ಬಟ್ ಆ ಸ್ವಾಮೀಜಿ ಹತ್ರ ಯಾಕೆ ಹೋಗಿದ್ರಿ ಇವರು? ಮದುವೆ ಆಗತ್ತಂತಾನೆ ಕರ್ಕೊಂಡು ಹೋದ್ರು ಸರ್ ಅವನು. ಓಹೋ, ದೇವಸ್ಥಾನಕ್ಕೆ ಸರ್, ಪೂಜಾರಿ ಹತ್ರನೇ. ಬಟ್ ಆ ಪೂಜಾರಿ ಬುದ್ಧಿ, ಆ ಪೂಜಾರಿನೂ ಫೋನ್ ಮಾಡ್ಕೊಡಿದಾರೆ ಸರ್, ನಂಬರ್ ಹೇಳಿದ ತಕ್ಷಣ ಫೋನ್ ಮಾಡ್ಕೊಟ್ಟವ್ರೆ. ಬುದ್ಧಿ ಹೇಳಿ ಕಳಿಸಕ್ಕೆ ಆಗಿರ್ಲಿಲ್ವ ಅಂತ ಅವ್ರಿಗೆ? ಬುದ್ಧಿ ಹೇಳಕ್ ಬಿಟ್ಟಿಲ್ಲ ಸರ್, ಆ ಪೂಜಾರಿ ಒಬ್ಳಿ, ಇವ್ರು 4-5 ಜನ. ತಾಳಿ ಕಟ್ಟೇ ಬಿಟ್ಟಿದ್ರ? ಹೌದು ಸರ್. ನೀವು ಹೋದಾಗ ಅವಳು ಕೊರಳಲ್ಲಿತ್ತ? ಹೌದು ಸರ್. ಬಟ್ ಆಕೆ ವಿರೋಧ ಮಾಡ್ತಿದ್ಲ ಅಥವಾ ಏನೋ ಆಯ್ತು? ಅವಳು ನಮ್ಮ ಕಡೆ, ಒಂದ್ ಕಡೆ ನಮ್ಮನ್ನ ಬಿಟ್ಟಿರಕ್ಕೂ ಮನ್ಸಿಲ್ಲ, ಆ ಕಡೆ ಹೋಗಕ್ ಇಷ್ಟ ಇಲ್ಲ, ಹೋಗ್ಬೇಕು ಆ ಕಡೆ ಗಮನ ಇಲ್ಲ ಸರ್. ಬಟ್ ತಾಳಿ ಕಿತ್ತ ತೆಗೆದಾಕೋಕೇನು? ನಾವು ಒಬ್ಬ ಮಗಳು ಸರ್, ನಾವು ಆ ಕಡೆ ಬಿಡಕ್ ಇಷ್ಟ ಇಲ್ಲ. ಆಯ್ತವ್ವ, ತಾಳಿ ಕಿತ್ ಬಿಸಾಕಕ್ಕೆ ಏನಾಗಿತ್ತು ಮಗಳಿಗೆ? ಹಾ, ಕಿತ್ ಬಿಸಾಕ್ಬಿಟ್ಟು ಅವನು ಫೇಸ್ಬುಕ್ ವಾಟ್ಸಪ್ಗೆಲ್ಲ ಹಾಕ್ಬಿಡ್ತಾರ ಸರ್. ಅವ್ನು ಇದೆಲ್ಲ ಮಾಡ್ಬಿಡ್ಬೇಕು, ಇಲ್ಲಿ ಈ ಊರಲ್ಲಿ ಕೇಳಿದ್ರು ಸರ್, ಅವ್ನು ಕೊಡ್ಲಿಲ್ಲ ನಾವು. ಇಲ್ಲಿ ಮುಂಚೆ ಕೇಳಿ ಆಮೇಲೆ ಕೊಡಲ್ಲ ಅಂದಾಗ ಅಲ್ಲಿ ಮಾಡಿರದ? ಹೌದು ಸರ್. ಅಂದ್ರೆ ಅವ್ರು ನಿಮ್ಮೂರೇ? ಹೌದು ಸರ್. ಗೊತ್ತಿರೋರೇ? ಹಾ ಗೊತ್ತಿರೋರೇ ಸರ್. ಸರಿ ಆಯ್ತು, ಅವರು ಅಂತ ಗೊತ್ತಾದ್ಮೇಲೆ ಏನ್ ಮಾಡಿದ್ರಿ ನೀವು ಅವ್ರಿಗೆ? ನಮ್ಮ ರಿಲೇಶನ್ ಎಲ್ಲ ಕಂಪ್ಲೇಂಟ್ ಆಗಿ ಈಗ ಅಂದ್ರು ಕೊಡ್ತಗೋಣದು ಬೇಡ, ನಮ್ಮ ಮಗಳು ನಮ್ಮ ಅಂತ ಇದ್ರೆ ಸಾಕು, ಹೋಗ್ಲಿ ಬಿಟ್ಬಿಡಿ, ಕಂಪ್ಲೇಂಟ್ ಕೋರ್ಟ್ ಅಂತ ದೊಡ್ಡದಾಗೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ ಸರ್. ಅವ್ರಪ್ಪ ಅಮ್ಮ ಏನಂದ್ರು? ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಹೊಡಿದ್ರೆ ನಮ್ಮ ಮಾತು ಕೇಳ್ತಾ ಇಲ್ಲ, ಇವನು ಹೆಂಗ್ ಬೇಕಂಗ ಆಡಿದಾನೆ, ಚೆನ್ನಾಗಿ ಹೊಡಿದ್ರೆ ಅಂದ್ರೆ ನಮಗೆ ಸಾಕಾಗ ಮಟ್ಟ ಹೊಡೆದ್ವಿ ಸರ್, ನಮ್ಮ ಮಗು ನಾವು ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ವಿ. ಈಶ್ವರ, ಆಯ್ತು. ನಮ್ಮ ಮಗು ಅವತ್ ಇವತ್ತಿಗೆ ಅದ್ರ ಕಡೆ ಗಮನ ಇಲ್ಲ ಸರ್, ಚೆನ್ನಾಗಿ ಓದ್ತಿದ್ದಾರೆ, SLC ಮುಗಿತ್ತು, ಇಲ್ಲಿಗೆ ಸ್ಟಾಪ್ ಮಾಡ್ರಿ ಅಂತ ಕೆಲವ್ರು ಹೇಳಿದ್ರು, ನಮ್ಮ ಮಗು ಓದಿನ ಇಂಟ್ರೆಸ್ಟ್ ತುಂಬಾನೇ ಐತೆ. ಫಸ್ಟ್ PUC ಮುಗಿತ್ತು ಸರ್, SLC ಆ ತರ ಆಯ್ತು, SLC ಮುಗು ಫಸ್ಟ್ PUC ಸೇರಿಸಿದ್ದಾದ್ಮೇಲೆ ಆ ತರ ಆಯ್ತು. ಫಸ್ಟ್ PUC ಮುಗಿದೈತೆ, ಸೆಕೆಂಡ್ PUC ಮುಗಿದೈತೆ, ಡಿಗ್ರಿ ಮಾಡ್ಸೋಕಂತ ಇದೀವಿ ಸರ್, ಅವ್ರ ಕಡೆ ಕಳ್ಸದ ಅಥವಾ ಬೇಡ. ಮಗಳಿದಾರ ಅಲ್ಲಿ? ಹ್ಞೂ ಸರ್ ಇದ್ದಾರೆ. ಕೊಡವ್ವ.
ಹಲೋ. ನಮಸ್ತೆ ತಾಯಿ. ನಮಸ್ಕಾರ ಸರ್. ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಸರ್, ನೀವು? ಬಹಳ ಚೆನ್ನಾಗಿದ್ದೀನವ್ವ. ಏನು ಓದ್ತಾ ಇರೋದು ಈಗ? ಸೆಕೆಂಡ್ ಇಯರ್ ಆಯಿತು ಸರ್, ಫಸ್ಟ್ ಕ್ಲಾಸ್ ಆಗಿದೆ, ಡಿಗ್ರಿಗೆ ಜಾಯ್ನ್ ಆಗಿದ್ದೀನಿ. ಡಿಗ್ರಿಗಲ್ಲಿ ಅಡ್ಮಿಷನ್ ಆಗಿದ್ದೀರಾ? ಹಾಂ ಸರ್. ಏನು ಎಕ್ಸಾಕ್ಟ್ಲಿ ಅವತ್ತು ನಿನಗೇನು ಪ್ರಜ್ಞೆ ಇರಲಿಲ್ವಾ, ಅಥವಾ ಅದೇನು ನಡೀತಾ ಇದೆ ಗೊತ್ತಾಗಿರ್ಲಿಲ್ವಾ ನಿನಗೆ? ಗೊತ್ತಿಲ್ಲ ಸರ್ ನನ್ಗೆ ಅದೇನು ಆಯಿತು ಅಂತ. ಅವಾಗ ನನಗೆ ಅವರು ಅದೆಲ್ಲ ಆ ಥರ ಮಾಡ್ದಾದ್ಮೇಲೆ ಫೋನ್ ಮಾಡಿದೆ ಅಪ್ಪಗ, ಅವಾಗ ಗೊತ್ತಾಯ್ತು ಸರ್ ಈ ಥರ ಮಾಡಿದ್ದಾರೆ ಅಂತ. ಬಟ್ ಅವ್ರು ತಾಳಿ ಕಟ್ಟೋವರೆಗೂ ನಿನಗೆ ಏನು ನಡೀತಾ ಇದೆ ಅಂತ ಕಾಣಿಸ್ತಿತ್ತು, ಗೊತ್ತಾಗ್ತಿರ್ಲಿಲ್ವಾ? ಇಲ್ಲ ಸರ್, ಗೊತ್ತಾಗಿರಲಿಲ್ಲ. ಬಟ್ ಕಾಣಿಸ್ತಿತ್ತ? ಕಾಣಿಸ್ತಿತ್ತು ಸರ್, ಬಟ್ ಗೊತ್ತಾಗಿರಲಿಲ್ಲ ಏನಾಗ್ತೈತೆ ಅಂತ ಇಲ್ಲಿ ಅಂತ. ಬಟ್ ತಾಳಿ ಕಟ್ಟಬೇಕಾದ್ರೂ ನಿನಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ವಾ? ಹಾಂ ಇಲ್ಲ ಸರ್. ಆಯಿತು, ಈಗ ಮನೆಯಿಂದ ಹೊರಟೆ, ಏನು ನಡೀತಲ್ಲಿ, ಹೆಂಗೆ ನಿನ್ನನ್ನು ಅವ್ರು ಕಾರಿ ಕೂರಿಸ್ಕೊಂಡ್ರ, ಅಥವಾ ಏನು ನಡೀತು ಮನೆಯಿಂದ ಹೊರಟ ಮೇಲೆ, ಏನು ನಡೀತವ? ಗೊತ್ತಿಲ್ಲ ಸರ್, ನಾನು ಬಸ್ ಇಲ್ದಿದ್ದು ಅಂದೇ ಸರ್ ನನ್ನ ನೆನಪಿರೋದು, ಮತ್ತೆ ಏನಾಯ್ತು ಅಂತಾನೆ ನನ್ಗೆ ಗೊತ್ತಿಲ್ಲ. ಬಸ್ ಇಳಿದಿದ್ದು ಅಂದ್ರೆ ಕಾಲೇಜ್ ತಳಿದಿದ್ದ? ಅಲ್ಲ ಸರ್, ಬಸ್ ಸ್ಟಾಪ್ ಇದೆ ಒಂದು ಅಲ್ಲಿ, ಅಲ್ಲಿ ಇಲ್ಲದೆ ಸರ್. ನಿನ್ನ ಮನೆಯಿಂದ ಬಸ್ ಸ್ಟಾಪಿಗೆ ಎಷ್ಟು ದೂರನವ? 10 ಕಿಲೋಮೀಟರ್ ಸರ್. ಮನೆಯಿಂದ ಬಸ್ ಸ್ಟಾಪಿಗೆ 10 ಕಿಲೋಮೀಟರ್? ಮನೆಯಿಂದ ಬಸ್ ಅಲ್ಲಿ ಹೋಗ್ಬೇಕು ಸರ್ ಮನೆಯಿಂದ. ಕಿಲೋಮೀಟರ್ ಸರ್? ಕಾಲೇಜ್ 10 ಕಿಲೋಮೀಟರ್ ಅಂದೆ. ಇಲ್ಲ ಸರ್, ಸ್ವಲ್ಪ ದೂರನೇ, ಒಂದು 2 ಮೈಲ್ ಅಷ್ಟೇ. ಸೊ ಅದರ ಹಿಂದಿನ ದಿನ ಇವ್ರು ಏನಾದರೂ ನಿನಗೆ ಹೇಳಿದ್ರ? ಇಲ್ಲ ಸರ್, ಏನು ಹೇಳಿರಲಿಲ್ಲ. ಬಟ್ ನಿನಗೆ ಅದ್ರ ಬಗ್ಗೆ ಅಂದಾಜು ಕೂಡ ಇರಲಿಲ್ಲ? ಸರ್ ಇರಲಿಲ್ಲ. ಬಸ್ ಇಳಿದಾಗ ಏನು ಗಾಡಿ ಕೂರಿಸ್ಕೊಂಡ್ರೆ ಏನು ಮಾಡಿದ್ರು ಅವರು? ಗೊತ್ತಿಲ್ಲ ಸರ್, ಅದೇನು ಅಂದ್ರೆ ಏನ್ರಲ್ಲಿ ಕರ್ಕೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ ನನಗೆ. ದೊಡ್ಡ ಕಥೆ ಆಯ್ತಲ್ಲ. ಆಯಿತು, ಬಟ್ ಹಾಗೆ ಕರ್ಕೊಂಡು ಹೊರಟಾಗ ಅಲ್ಲೆಲ್ಲ ಒಂದು ಕಡೆ ಇಳಿಸಿದ್ರು. ಬಟ್ ಅಲ್ಲೊಬ್ಬ ಪೂಜಾರಿ ಇದ್ನ? ಹಾ ಸರ್ ಇದ್ದ. ಅವರು ಅದೆಲ್ಲ ಕಟ್ಟಿ ಆದ್ಮೇಲೆ ನನ್ಗೆ ಪ್ರಜ್ಞೆ ಬಂದ್ಬಿಟ್ಟು ಆ ತರ ನಾನು ಫೋನ್ ಮಾಡಿದೆ ಸರ್ ನಮ್ಮ ಅಪ್ಪಗೆ. ಬಟ್ ಫೋನ್ ಮಾಡ್ಲಿಕ್ಕೆ ಬಿಟ್ರ, ಅಥವಾ ಅವ್ರು ಏನಾದ್ರು ವಿರೋಧ ಮಾಡಿದ್ರ? ಇಲ್ಲ ಸರ್, ಅವರು ಯಾರ ಜೊತೆನೋ ಬೇರೆ ಕಡೆ ಮಾತಾಡ್ತಾ ಇದ್ರು, ನಾನು ಹೆದರ್ಕೊಂಡು ವಾಶ್ರೂಮ್ ಹೋಗ್ತೀನಿ ಅಂತ ಬಂದು ಮಾಡಿದ್ದು ಸರ್ ಫೋನ್. ಓಕೆ, ಆ ಪೂಜಾರಿ ನಿಮ್ಗೆ ಏನು ಹೇಳ್ದ ಆ ಸಮಯದಲ್ಲಿ, ಅಥವಾ ಇವ್ರದ್ದು ಪ್ರೀ ಪ್ಲಾನ್ ಮೊದಲೇ ರೆಡಿ ಮಾಡಿದ್ರ ಪೂಜಾರಿನೂ? ಹಾಂ, ನನ್ಗನ್ಸೋ ಪ್ರಕಾರ ಪೂಜಾರಿ ಅದ್ರಲ್ಲಿ ಇರಲಿಲ್ಲ ಸರ್. ಓಕೆ, ಅವ್ರು ಸುಮ್ಮನೆ ದೇವಸ್ಥಾನದಲ್ಲಿ ಇದ್ರಷ್ಟೇ? ಅವರು ಹೇಳಿದ್ರಂತೆ ಸರ್, ನಮ್ಮ ಪಕ್ಕದಲ್ಲಿರೋರು ಹೇಳಿದ್ರ ಅಪ್ಪಗೆ. ನಾವ್ ಹೇಳಿದ್ರು ಬಿಡಿಲ್ಲ ಅವರು, ಆ ತರ ಮಾಡಿದ್ರು. ಪಾಪ ಆ ಹುಡುಗಿ ಸುಮ್ನೆ ನಿಂತ್ಕೊಂಡೈತೆ, ಅವಳಿಗೆ ಏನು ಎಚ್ಚರ ಇಲ್ಲ ಅಂತ ಹೇಳಿದ್ರು ಸರ್. ಆಯ್ತು, ಅದಾದ್ಮೇಲೆ ಅದಾದ್ಮೇಲೆ ಅಪ್ಪ ಕರ್ಕ ಬಂದ್ರು ಸರ್, ಮತ್ತೆ ಫ್ಯಾಮಿಲಿ ಎಲ್ಲ ಹೇಳಿದ್ರು ಓದಿಸ್ಬೇಡ್ರಿ ಓದಿಸ್ಬೇಡ್ರಿ ಅಂತ. ಅಪ್ಪ ಓದಿಸ್ತೀನಿ ಅಂತಂದ್ರು, ಮತ್ತೆ ನಾನು ಓದ್ದೆ ಸರ್. ಸೆಕೆಂಡ್ ಇಯರ್ ಫಸ್ಟ್ ಕ್ಲಾಸ್ ಆಗಿದೆ ಈಗ. ಒಳ್ಳೇದವ್ವ, ಒಳ್ಳೇದು, ತೊಂದರೆ ಇಲ್ಲ. ಬಟ್ ಇಲ್ಲಿ ಈ ಈ ಹುಡುಗರು ಏನಿದ್ರು, ಇವರು ನೀನು ಕಾಲೇಜಿಗೆ ಸೇರಿದ್ದು ಇದಾಗಿದ್ದು, ಕಾಲೇಜಿಗೆ ಅಡ್ಮಿಷನ್ ಅಂದ್ರೆ ನೀನು ಫಸ್ಟ್ ಪಿ ಯು ಸಿ ಬಗ್ಗೆ ಮಾತಾಡ್ತಿದ್ದೀನಿ ಈಗ, ಯಾಕಂದ್ರೆ ಇದಾಗಿದ್ದು ಫಸ್ಟ್ ಪಿ ಯು ಸಿಲಿ ಅಲ್ವಾ? ಓಕೆ, ಅಡ್ಮಿಷನ್ ಆಗಿ ಎಷ್ಟು ದಿನ ಆದ್ಮೇಲೆ ಇಂಥದ್ದು ನಡೆದಿದ್ದು? 1 ಮಂತ್ ಸರ್. ಓಕೆ, 1 ಮಂತ್ ವರೆಗೂ ಅವ್ರು ತುಂಬಾ ಅಬ್ಸರ್ವ್ ಮಾಡ್ತಿದ್ರ ನಿನಗನ್ಸುತ್ತ? ಗೊತ್ತಿಲ್ಲ ಸರ್, ನಾನು ಯಾರನ್ನು ನೋಡಿಲ್ಲ ಸರ್. ನಾವು ತುಂಬಾ ನಮ್ದು ಅಂದ್ರೆ ರೈತರ ಫ್ಯಾಮಿಲಿಯಿಂದ ಸರ್ ಬಂದಿರೋದು. ನಾವು ತುಂಬಾ ಡೀಸೆನ್ಸಿ, ಅಪ್ಪ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂತಾರೆ ಅಂತ ಭಯ ಇತ್ತು ಸರ್. ಗ್ರೇಟ್ ಗ್ರೇಟ್, ಒಳ್ಳೇದವ್ವ, ಒಳ್ಳೇದು. ಸೊ ಪಾಪ ನಿಮಗೆ ಇದೆಲ್ಲ ಆಯ್ತು, ಕೆಟ್ಟ ಶಕ್ತಿಗಳು ಕೆಲಸ ಮಾಡಿದಾವೆ ಇರ್ಲಿ. ಬಟ್ ಅದಾದ ಮೇಲೆ ಈಗ ಮತ್ತೆ ಏನಾದ್ರೂ ಮಾತಾಡಿಸೋ ಪ್ರಯತ್ನ ಮಾಡ್ತಾರ? ಇಲ್ಲ ಸರ್, ಬಟ್ ಗೊತ್ತಿಲ್ಲ ಸರ್, ನಾನು ಇಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದೀನಿ ಆಂಟಿ ಜೊತೆ. ಸೊ ಈಗ ನೀನು ಆ ಊರನ್ನೇ ತೊರೆದಿದ್ದೀಯಾ? ಹಾ ಸರ್. ಬಟ್ ಆ ಘಟನೆ ನಿನ್ನ ಫ್ರೆಂಡ್ಸು ಕಾಲೇಜು ಮೇಸ್ಟರ್ ಅವ್ರಿಗೆಲ್ಲ ಗೊತ್ತಾ? ಹಾ ಗೊತ್ತೋ ಇಲ್ಲ ಗೊತ್ತಿಲ್ಲ ಸರ್, ನಾನು ಅವ್ರನ್ನ ಯಾರನ್ನು ಮೀಟ್ ಮಾಡಕ್ ಹೋಗಿಲ್ಲ ಮತ್ತೆ ಆ ತರ ಆದಾಗಿಂದ. ಆದ್ಮೇಲೂ 1 ವರ್ಷ ನೀನು ಅಲ್ಲೇ ಓದಿದ್ದ? ಹೌದು, 2 ವರ್ಷ ಅಲ್ಲ. ಹಾ ಸರ್. ಆಂಟಿ ಅಂದ್ರೆ ಯಾರು? ನಮ್ಮಮ್ಮ ಆಯ್ತಲ್ಲ ಸರ್, ಅವ್ರ ತಂಗಿ. ನಿಮ್ ಚಿಕ್ಕಮ್ಮ? ಹಾ ಸರ್. ಚಿಕ್ಕಮ್ಮ ಹೋಗಿ ಆಂಟಿ ಮಾಡ್ಬಿಟ್ಟಿದ್ಯಲ್ಲೋ, ಅಭ್ಯಾಸ ಆಗಿದೆ ಸರ್. ಅಂದಿ 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 ಅಭ್ಯಾಸ ಆಗಿದೆ ಆಂಟಿ ಅಂತ. ನೀನು ಯಾವುದನ್ನು ಅಭ್ಯಾಸ ಮಾಡ್ಕೊಳ್? ಈಗ ನೀನು ಬೆಳಿಗ್ಗೆ 7 ಗಂಟೆಗೆ ತಿಂಡಿ ತಿನ್ನಕ್ಕೆ ಶುರು ಮಾಡಿದ್ರೆ ದಿವಸ ಎಷ್ಟೊತ್ತಿಗೆ ಬೇಕು ಅನ್ಸುತ್ತೆ?
ನೀನು 10 ಗಂಟೆಗೆ ತಿನ್ನಕ್ ಶುರು ಮಾಡು, ಯಾವ್ದನ್ನು ರೂಢಿ ಮಾಡಿಸ್ತೀವಿ ಅದು ರೂಢಿ ಆಗುತ್ತೆ. ಹೌದಲ್ಲ, ಇರ್ಲಿ ಆಯ್ತು. ಈಗ ಈ ಆಂಟಿ ಅಥವಾ ಇವ್ರು ಕರ್ಕೊಂಡು ಬಂದು ಮಾಡ್ಕೊಂಡು ಉದ್ದೇಶ ಅಲ್ಲಿ ಮತ್ತಂತದ್ದೇನು ಆಗೋದು ಬೇಡ ಅಂತಲ್ಲಿ, ಅದೇ ಉದ್ದೇಶ ಅಲ್ಲ ಮೇನ್ ಇಲ್ಲಿ ಬಂದಿದ್ದು. ಹಾ ಸರ್, ಅವ್ರಿಗೆಲ್ಲ ಗೊತ್ತು ಸರ್ ನಾನು ಅಂತ ಹುಡುಗಿ ಅಲ್ಲ ಅಂತ. ಇರ್ಲಪ್ಪ, ಅವರವ್ರ ಕರ್ಮ ಅವ್ರವ್ರು ತಿಂದ್ಕೊಳ್ಳಿ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಎಜುಕೇಶನ್ ಅಂತೂ ನಿಲ್ಸಕ್ ಹೋಗ್ಬೇಡ. ಕೇಳಿಸ್ಕೋ, ನಿನ್ನ ಅಮ್ಮನಿಗೆ ನಾನು ಮಾತಾಡ್ತೀನಿ. ನಿನ್ನ ತಾಯಿ ಪಾಪ ನನ್ನ ಬಳಿ ಪ್ರಶ್ನೆ ಕೇಳಿ ಒಂದು ನಿಲುವು ತಗೊಳ್ಳಿಕ್ಕೆ ಬಂದಿದ್ದಾರೆ. ನಾನು ಅಷ್ಟೊತ್ತಿಗೆ ನಿನ್ನ ಕೈಗೆ ಫೋನ್ ಕೊಡು ಅಂತ ಹೇಳಿದೆ ಅಷ್ಟೇ. ನಿನಗೆ ನಾನು ಸ್ಪಷ್ಟವಾಗಿ ಹೇಳ್ತೀನವ್ವ, ಈ ಈ ಘಟನೆ ಇದೆಯಲ್ಲ, ನಾಳೆ ಒಂದು ದಿನ ಯಾವುದು ವೇದಿಕೆಯಲ್ಲಿ ನೀನು ಕೂತು ಹೇಳಬೇಕು ಸಾವಿರಾರು ಹೆಣ್ಣು ಮಕ್ಕಳಿಗೆ. ಅಫ್ಕೋರ್ಸ್ ಇವತ್ತು ನೀನು ಇಲ್ಲಿ ಹೇಳಿದ್ದಿ, ಸಾವಿರಾರು ಜನ ಕೇಳ್ತಿದ್ದಾರೆ, ಅವರೆಲ್ಲ ಹೆಣ್ಣು ಮಕ್ಕಳು ಒಂದು ಇಂತಹ ಕೀಚಕರಿಂದ ಎಚ್ಚರವಾಗಿರಬೇಕು ಕಾಲೇಜ್ಗೆ ಹೋಗೋ ಹುಡುಗಿರು ಅನ್ನೋದು ಒಂದು ಪಾಠ. ಎರಡನೇದು, ಹಿಂಗಾದ ತಕ್ಷಣ ಸ್ಕೂಲ್ ಬಿಡಿಸ್ಬಿಟ್ಟು ಕಾಲೇಜ್ ಬಿಡಿಸ್ಬಿಟ್ಟು ತಂದು ತಾಂಡೋಗ ರೂಮಲ್ಲಿಟ್ಟು ಅಥವಾ ಯಾವುದೋ ಒಬ್ಬ ಸಿಕ್ಕದವನಿಗೆ ಮದುವೆ ಮಾಡಿಕೊಟ್ಬಿಟ್ಟು ಈ ನರಕಕ್ಕಿಂತ ಅರ್ಜೆಂಟ್ ಮದುವೆ ಮಾಡಿ ಯಾವುದೋ ಕೀಚಕನಿಗೆ ಕೊಟ್ಟರಂದ್ರೆ ಅದಕ್ಕೆ ಅದು ಇನ್ನೋದಕ್ಕಿಂತ ದೊಡ್ಡ ನರಕ ಅದು. ಹೌದಲ್ಲ, ಅಂದರೆ ಇಂಥದ್ದಾದಾಗ ಏನಾಗ್ಬಿಡುತ್ತೆ, ಸಹಜವಾಗಿ ಒಂದು ಗೌರವ ಅಂತ ಬದುಕೊಂಡು ಬಂದಿರ್ತಾರಲ್ಲವ ಅಪ್ಪ ಅಮ್ಮ, ಅಂಬಲಿಯೋ ಗಂಜಿಯೋ ಹಸ್ಕೊಂಡು ಮಲ್ಕೊಂಡ್ರು ಯಾರ ಬಾಯಿಗೂ ಸಿಗದಂಗೆ ಗೌರವ ಅಂತ ಕಾಪಾಡ್ಕೊಂಡು ಬಂದಿರ್ತಾರೆ. ಬಟ್ ಈ ಯಾಕೋ ಇಂಥವ್ ನಡೆದಾಗ ಆ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಗೊತ್ತಾದಾಗ, ಅದೇ ಹೇಳ್ತಾರಲ್ಲ ಮರ್ಯಾದಸ್ತ್ರೀಗೆ ಗೌರವ ಹೋಗುವುದಕ್ಕಿಂತ ದೊಡ್ಡ ಸಾವು ಇನ್ನೊಂದಿಲ್ಲ. ಪಾಪ ಒಬ್ಬ ಮಗಳಾಗಿ ನಿನ್ನ ಮಾತಲ್ಲಿ ನನಗೆ ಅರ್ಥವಾಗ್ತಿದೆ. ತಡೆಯಪ್ಪ, ನಾವು ಯೌವನದಲ್ಲಿರೋ ಹೆಣ್ಮಗಳಾಗಿ ಅಥವಾ ನಾನು ಕಾಲೇಜ್ಗೆ ಹೋಗಿ ಸ್ವಲ್ಪ ಈ ಏಜಲ್ಲಿರೋಳಾಗಿ ತರುಣಿಯಾಗಿ ನಾನು ಮಾಡೋ ಒಂದು ಚಿಕ್ಕ ತಪ್ಪು, ನನ್ನ ತಂದೆ ತಾಯಿ ಅವ್ರು ಬಡವರು ಇರ್ಬೋದು, ಅವ್ರು ಕೂಲಿ ಕೆಲಸ ಮಾಡ್ಬೋದು ಅಥವಾ ಅವ್ರ ತೋಟದ ಕೆಲಸ ಮಾಡ್ಬೋದು, ಬಟ್ ಎಲ್ಲರಿಗೂ ಒಂದು ಗೌರವ ಅಂತ ಇರುತ್ತಲ್ಲವ, ಅದನ್ನು ನಾನು ಕಾಪಾಡಬೇಕು ಅಂತ ನಿನ್ನ ಬಾಯಲ್ಲಿ ಬಂತಲ್ಲ, ಅದಕ್ಕೆ ನೀನು ಅದ್ಭುತ. ಆದರೆ ಇನ್ನೂ 3 ವರ್ಷ ಮದುವೆ ಲೇಟ್ ಆದರೂ ಪರವಾಗಿಲ್ಲ, ನಿನ್ನ ತಾಯಿಗೆ ನಾನು ಹೇಳ್ತೀನಿ. ಆದರೆ ಹೀಗೆ ಕಾಲೇಜು ಮಟ್ಟದಲ್ಲಿ ನೋವಿಗೊಳಗಾದ ಕುತಂತ್ರಕ್ಕೊಳಗಾದ ಒಂದು ಹೆಣ್ಣು ಮಗಳು ಮುಂದೆ ಡಿಗ್ರಿ ಓದಿ ಇನ್ನೂ ಗೌರ್ಮೆಂಟ್ ಎಕ್ಸಾಮ್ಗಳು ಬರೀ ಅಥವಾ ಏನೋ ಒಂದು ಬರೀ, ಆದರೆ ಇಷ್ಟೆಲ್ಲ ಆದಮೇಲೆ ನಿನಗೆ ಛಲ ಬರಬೇಕೇ ಹೊರತು ಗಿವ್ ಅಪ್ ಮಾಡೋಂಗಿಲ್ಲ. ಯಾಕಂದರೆ ಇವೆಲ್ಲ ನಡೆಯೋದೇ ನಿನ್ನನ್ನು ಇನ್ನಷ್ಟು ನಿನಗೆ ಕಿಚ್ಚು ತರಿಸ್ಲಿಕ್ಕಂತೆ. ಬಟ್ ಇದನ್ನೇ ನೀನು ಪಾಪ ನಿನಗೆ ಆ ಬುದ್ಧಿ ಇಲ್ಲೇ ಇರ್ಬೋದು, ಬಟ್ ಮನೆಯವ್ರಿಗೆಲ್ಲ ಏನನ್ಸುತ್ತೆ, ಅಯ್ಯೋ ಹೆಣ್ಮಕ್ಳು ಅಂದರೆ ಮಡ್ಲಲ್ಲಿರೋ ಕೆಂಡ ಬೇಗ ಯಾರ ಮನೆಗಾದರೂ ಕಳಿಸ್ಬಿಡ್ಬೇಕು ಅಂತ. ಇದು ನಿನ್ನ ಕತೆ ಅಲ್ಲ, ಇಲ್ಲಿ ಬರೋ ಎಷ್ಟೋ ಹೆಣ್ಮಕ್ಳ ಆಸೆಗಳೆಲ್ಲ ತಣ್ಣೀರು ಹಚ್ಚಿರೋದು ಇದೇ ಕಾರಣಕ್ಕೆ. ಆ ಊರಲ್ಲಿ ಯಾವುದೋ ಹೆಣ್ಮಗಳಿಗೆ ಹಂಗಾಗಿರುತ್ತೆ, ಆ ಊರಲ್ಲಿ ಯಾವುದೋ ಒಂದು ಹೆಣ್ಮಗಳು ಕಾಲೇಜ್ದಲ್ಲೇ ಓದ್ತಾ ಓದ್ತಾ ಯಾರನ್ನೂ ಮದುವೆ ಆಗಿ ಯಾರನ್ನೂ ಪ್ರೀತಿಸಿ ಯಾವನಿಂದಲೂ ಹೋಗಿರ್ತಾಳೆ, ಅವಳು ಓದ್ಲು ಅನ್ನೋ ಕಾರಣಕ್ಕೆ ಆ ಊರಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಬಂದು ಸ್ಕೂಲು ಅಥವಾ ಕಾಲೇಜ್ ಬಂದು. ಅಂದರೆ ಒಂದು ಹೆಣ್ಣಿನ ತಪ್ಪು ಆ ಇಡೀ ಊರಿನ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ ಅಥವಾ ಉದ್ಧಾರ ಮಾಡುತ್ತೆ. ಈಗ ನೀನು ಇದೆಲ್ಲವನ್ನು ಮೀರಿ ಎದುರಿಸಿ ನಿಂತರೆ ನಿನ್ನ ಊರಿನ ಹೆಣ್ಣು ಮಕ್ಕಳಿಗೆ ನಾಳೆ ಫ್ಯೂಚರಲ್ಲಿ ಬರೋ ಇನ್ನೊಂದು ಜನ್ರೇಷನ್, ಏ ಅದೇ ಗಣು ಕೆಂಪಮ್ಮ ಕೆಂಪಕ್ಕನ ಮಗಳು ಅವಳಿಗೂ ಹಿಂಗೆ ಯಾರೋ ಮೋಸ ಮಾಡಿಬಿಟ್ಟಿದ್ರು, ಅವಳು ಸುಮ್ಮನೆ ಆಗಲಿಲ್ಲ, ಅವಳು ಎಕ್ಸಾಮ್ ಬರೆದ್ಲು ಸಾಧಿಸಿದ್ಲು, ಏನೋ ಸ್ವತಂತ್ರವಾಗಿ ದುಡಿದ್ಲು, ಅಪ್ಪ ಅಮ್ಮನಿಗೆ ನೆರವಾದ್ಲು, ಈಗ ನೋಡು ಅವಳು ಹೆಂಗೆ ಬದುಕ್ತಾ ಇದ್ದಾಳೆ. ಅಂದರೆ ನೀನು ಈಗ ಮದುವೆ ಆಗಿ ಹೋಗ್ಬಿಟ್ರೆ ನಿನ್ನ ಊರಿನವ್ರಿಗೆಲ್ಲ ನೀನು ಕೆಟ್ಟ ಸಂದೇಶ. ನೀನು ಓದಬೇಕು, ಏನು ಎಷ್ಟು ತೆಗೆದೆ ಗೋಲ್ಡ್ ಮೆಡಲ್ ತಗೊಂಡ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ತಗೊಂಡ ಮುಖ್ಯ ಅದಲ್ಲ. ಯಾರು ನಿನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಇಡೀ ಊರು ಅವತ್ತು ನಿನ್ನ ಬಗ್ಗೆ ಅವಶ್ಯವಾಗಿ ಕೆಟ್ಟದಾಗ ಮಾತಾಡ್ಕೊಂಡಿರುತ್ತೆ. ಯಾಕಂದರೆ ಸತ್ಯ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ನಿನ್ನನ್ನು ಅವರು ಹಾಗೆ ಕುತಂತ್ರದಿಂದ ಕರ್ಕೊಂಡು ಹೋಗಿ ತಾಳಿ ಕಟ್ಟಿ, ಆ ತಾಳಿಗೆ ಯಾವ ಮಹತ್ವವೂ ಇಲ್ಲ ತಾಯಿ, ನಿನಗೆ ಅದ್ರ ಬಗ್ಗೆ ಬೇಸರ ಬೇಡ. ಅಥವಾ ನಾಳೆ ಇದು ಯಾರಿಗೂ ಗೊತ್ತಾದರೆ ನನ್ನ ಬದುಕು ಏನಾಗ್ಬೋದು, ಏನೂ ಆಗಲ್ಲ. ಅಂತಿಮವಾಗಿ ನಿನ್ನ ತಂದೆ ತಾಯಿಗೆ ನಾನು ಉದ್ದೇಶಪೂರ್ವಕವಾಗಿ ನಾನು ಅವ್ರ ಮರ್ಯಾದೆ ಕಡೆಯಲ್ಲ, ಅಕಸ್ಮಾತ್ ಮೇಲೆ ಬಂದು ಬೀಳು ಬೆಟ್ಟಕ್ಕೆ ನಾನು ಹೊಣೆ ಅಲ್ವಲ್ಲವ. ಬಟ್ ನಾನಾಗಿ ತಪ್ಪು ಮಾಡಿ ನನ್ನ ತಂದೆ ತಾಯಿ ದ್ರೋಹ ಮಾಡಲ್ಲ ಅನ್ನೋ ಮಾತು ನಿನ್ನಿಂದ ಬಂತಲ್ಲ, ನೀನು ಅದರಲ್ಲಿ ಅದ್ಭುತ ತಾಯಿ. ನೀನು ಓದನ್ನು ಮುಂದುವರಿಸು, ಒಂದು ಹೆಣ್ಮಗಳಾಗಿ ಇವತ್ತು ಕಾರ್ಯಕ್ರಮ ಸ್ವಲ್ಪ ಬಿಡುವಾಗಿದ್ದಾಗ ನೋಡವ್ವ, ಇಲ್ಲಿ ವಿದ್ಯೆ ಇದ್ದು ಒಂದು ಕೆಲಸ ಇದ್ದು ನಿಂದೇ ಆದ ಒಂದು ದುಡಿಮೆ ಇದ್ದರೆ ಯಾರು ಮೋಸ ಮಾಡಿದ್ರು ನೀನು ಬದುಕಬಹುದು. ಹಾಗಂತ ಸಿಗೋರೆಲ್ಲ ಮೋಸ ಮಾಡ್ತಾರೆ ಅಂತಲ್ಲ, ಬಟ್ ಲೋಕಜ್ಞಾನ ಇರಬೇಕು. ಓದು ಮುಗಿದಾದ್ಮೇಲೆ ಒಂದು 2-3 ವರ್ಷ ಹೊರಗಡೆ ಕೆಲಸ ಮಾಡಿ ಜನ ಹೆಂಗೆ ಹೇಗೆ ಜಗತ್ತಿದೆ ದುಡ್ಡಿಗೆ ಎಷ್ಟು ಬೆಲೆ ಇದೆ ಏನೂ ಇಲ್ಲ, ಹೆಣ್ಮಕ್ಳು 10ನೇ ಕ್ಲಾಸ್ ಆಗಿರ್ತದೆ ಮದುವೆ ಮಾಡಿ ಕಳಿಸ್ತವೆ, ನಾಳೆ ಅಲ್ಲೇನೋ ಗಂಡ ಎಡವಟ್ಟು ಕುಡುಕ ಏನೋ ಆದ, ಇವಾಗ
ಹೊರಗಡೆ ಜಗತ್ತಿ ನೋಡಿಲ್ಲ, ಹತ್ತನೇ ಕ್ಲಾಸ್ ಮದುವೆ ಮಾಡಿ ಕಳಿಸ್ಬಿಟ್ರು, ಪಾಪ ಅವು ಅನಾಥರಂತೆ ಬದುಕುತ್ತವೆ. ಲೋಕ ಜ್ಞಾನ ಬೇಕವ್ವಾ. ಹಾಗಾಗಿ ಇನ್ನ ಡಿಗ್ರಿಯನ್ನು ಮಾಡು, ಡಿಗ್ರಿ ಮುಗಿಸು. ಬಟ್ ಈ ಮದುವೆ ವಿಚಾರ, ಒಬ್ಬ ಪುರುಷ ನಿನ್ನ ಬದುಕಲ್ಲಿ ಬರ್ತಾನೆ, ಅದು ಬಿಟ್ಟು ಪ್ರೀತಿ ಅಥವಾ ನಾನು ಇವನ್ ಫ್ರೆಂಡು, ಇವನ್ ನನ್ನ ಬಾಯ್ ಫ್ರೆಂಡ್, ಇದೆಲ್ಲ ಸುಳ್ಳವ, ಇದೆಲ್ಲ ಬೆಂಗಳೂರಲ್ಲಿರೋ ಬಣ್ಣದ ಲೋಕ. ಬಟ್ ಅದು ಯಾವುದು ನೆಮ್ಮದಿ ಕೊಡಲ್ಲ. ನೀನು ಹಳ್ಳಿಯಿಂದ ಬಂದಿರಬಹುದು, ಜಾಗ ಚೇಂಜ್ ಆಗಿರ್ಬೋದು, ಆದ್ರೆ ಬುದ್ಧಿ ಬದಲಾಗಬಾರದು. ನಾನು ನಿನ್ನ ತಾಯಿ ಜೊತೆ ಮಾತಾಡ್ತೀನಿ ತಾಯಿ, ನಿನ್ ಏನೇ ಬೇಸರ ಇದ್ರು ನನ್ನ ಜೊತೆ ಬಂದು ಮಾತಾಡು, ಅಣ್ಣ ನಿನಗೆ ಭಗವಂತ ಒಳ್ಳೇದು ಮಾಡಲಿ. ಹಿಂದೇನು ನಡೀತಲ್ಲವ ಅದು ನಿನಗೆ ಕಳಂಕ ಅಲ್ಲ, ಅವರಿಗೆ ಕಳಂಕ. ಯಾರು ಮಾಡಿದ್ದಾನೋ ಅವನು ಅದರ ಫಲವನ್ನು ಅನುಭವಿಸ್ಕೊಳ್ತಾನೆ. ನಿನಗದರಿಂದ ಯಾವ ಕಳಂಕವೂ ಇಲ್ಲ. ನೀನು ಸ್ವಯಂ ಪ್ರೇರಿತವಾಗಿ ಹೋಗಬೇಕು ಅವ್ರ ಜೊತೆ ಅಂತ ಓದೋಳು ಅಲ್ಲ, ಆದರೆ ನಿನಗೆ ಯಾವಾಗ ಪ್ರಜ್ಞೆ ಬಂತು ತಕ್ಷಣ ನೀನು ಅದ್ರ ವಿರುದ್ಧ ತಿರುಗಿ ಬಿದ್ದು ಫೋನ್ ಮಾಡಿದೀಯ, ಕರೆಸ್ಕೊಂಡಿದ್ದೀಯ. ನೀನೇ ಹೋಗಿರೋದಾಗಿದ್ರೆ ಫೋನ್ ಯಾಕೆ ಮಾಡ್ತಿದ್ದೆ? ಹಾಗಾಗಿ ಇಲ್ಲಿ ನಿನಗೆ ಅದು ಯಾವುದರ ಕಳಂಕವೂ ಇಲ್ಲ. ಓದನ್ನು ಮುಂದುವರೆಸವ, ಅಮ್ಮನ ಹತ್ರ ಫೋನ್ ನಂಬರ್ ಇಸ್ಕೊಂಡು ನೀನು ಯಾವಾಗಾದರೂ ದುಃಖ ಆದಾಗ ಏನಾದರೂ ಇದ್ರೆ ನನ್ನ ಜೊತೆ ಮಾತಾಡು, ಆಶ್ರಮಕ್ಕೆ ಬಾ. ಅದ್ರ ಹೊರತಾಗಿ ನೀನು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡೋದಾದರೆ ನಿನ್ನ ವ್ಯಕ್ತಿತ್ವಕ್ಕೆ ಅದಕ್ಕೆ ಒಂದು ಕಳಂಕ ಛಲ ಇದೆ. ಈ ಸಮಯದಲ್ಲಿ ಗಿವ್ ಅಪ್ ಮಾಡಬಾರ್ದು. ಇದೇ ಘಟನೆ ಯಾಕಂದರೆ ನಮ್ಮಲ್ಲಿ ಒಬ್ಬರು ಸ್ಮೃತಿ ಇರಾನಿ ಅಂತ ಕೇಂದ್ರ ಸಚಿವ ಇದ್ದಾರೆ. ಗಂಡ ನೋಡಿ, 5 ವರ್ಷದ ಅಥವಾ 5 ತಿಂಗಳ ಮಗು ಸಮೇತ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋಗಿ ಎಲ್ಲವನ್ನು ಎದುರಿಸಿ ಇವತ್ತು ಆಕೆ ಕೇಂದ್ರ ಸಚಿವೆ. ಇವತ್ತು ಆಕೆ ಒಂದು ಚೇರ್ ಮೇಲೆ ಕೂತು ಅಥವಾ ಒಂದು ಕಾರ್ಯಕ್ರಮದಲ್ಲಿ ಕೂತು ಹೇಳಬೇಕಾದ್ರೆ ಸಾವಿರಾರು ಮಹಿಳೆಯರಿಗೆ ಅದು ಸ್ಫೂರ್ತಿ. ಅಯ್ಯೋ, ನನ್ನ ಗಂಡ ಹೆಂಗೆ ಶಿಕ್ಷೆ ಕೊಡ್ತಾ ಇದ್ದ, ನಾನು ನನ್ನ ಮಗು, ಅದರಲ್ಲೂ ಮಗು ಹೆಣ್ಮಗು ಹುಟ್ಟುಬಿಡ್ತು, ಅಯ್ಯೋ ಗಂಡನ ಮನೆಯವರಿಗೆ ಹೆಣ್ಮಗು ಹುಟ್ಟಿತು ಅಂತ ಕೋಪ. ಆ ಮಗುವನ್ನು ತಾಂಡೋಗಿ ಬೆಳಗಿನ ಜಾವ ಕೊರೆ 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 ಕೊರೆಯುವ ಚಳಿಯಲ್ಲಿ ಮಗುವನ್ನು ಬರಿಗೈಲಿ ಮನೆ ಮುಂದೆ ಮಲಗಿಸ್ಬ. ಆ ಮಗು ಮೇಲೆ ಏನೂ ಒದಿಸಿಲ್ಲ, ಇವ್ರ ಕಾಟ ತಡೆಯೋಕ್ಕಾಗದೆ ಮಗುವನ್ನು ಮಲಗಿಸಿ ಬಂದ್ಲಂತೆ ತಾಯಿ. 4 ಗಂಟೆ ರಾತ್ರಿ ಚಳಿ ಚಳಿ, ಬೆಳಗಿನ ಜಾವ ಚಳಿ, ಆ ಮಗು ಸತ್ತೋಯ್ತು ಅಂತ ತಾಯಿ ಅಳ್ತಿದ್ದಾಳೆ. ಬೆಳಗ್ಗೆ ಎದ್ದು ನೋಡ್ತಾಳೆ, ಆ ಮಗು ಹೆಂಗೋ ಬದುಕೊಂಡ್ಬಿಟ್ಟಿದೆ. ಆವಾಗ ಅನ್ನಿಸ್ತು, ಇಂಥ ನೀಚರಿಗೋಸ್ಕರ ಈ ಮಗುವನ್ನು ಬಲಿ ಕೊಡೋದಾ? ಇಲ್ಲ, ನಾನು ಈ ಮಗುವನ್ನು ಬದುಕೊಂಡು ಸಾಕೊಂಡು ನಾನು ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಅವತ್ತು ಮಗುವನ್ನು ಎತ್ಕೊಂಡು ಬಂದಳು. ಇವತ್ತು ಜಗತ್ತಿಗೆ ಮಾದರಿ. ಹಾಗಾಗಿ ಈ ಪರಿಸ್ಥಿತಿಗಳು, ಅದು ಗಂಡನ ವಿರೋಧ, ಸಮಾಜದ ವಿರೋಧ ಅಥವಾ ಇಂಥದ್ದೇನೋ ಕೆಟ್ಟದ್ದು ನಡೆದಾಗ ಅದನ್ನು ಛಲವಾಗಿ ತಗೋ. ಅಂಡ್ ನೀನೊಂದು ಹಳ್ಳಿ ಹೆಣ್ಮಗಳಾಗಿರ್ಬೋದು ಅಥವಾ ನೀನು ಬಡವ್ರ ಮನೆ ಮಗಳಾಗಿರ್ಬೋದು, ಆದರೆ ಛಲ ಸಾಧನೆಯ ಹಸಿವು ಇದು ಶ್ರೀಮಂತರ ಮನೆ ಮಕ್ಕಳಿಗೆ ಮಾತ್ರ ಸೀಮಿತವಲ್ಲ, ನಾವೆಲ್ಲ ನಿನ್ನ ಹಾಗೆ ಬಂದಿರೋದವ. ನೀನು ಮನಸ್ಸು ಮಾಡು, ಬೆಂಗಳೂರು ಪೇಟೆ ಅದು ಒಳ್ಳೇದಕ್ಕೂ ಹೌದು, ಅದು ಕೆಟ್ಟದಕ್ಕೂ ಹೌದು. ಕಾಲೇಜ್ಗೆ ಹೋಗು, ಮುಗಿಸ್ಕೋ. ಒಬ್ಬರು ಊರಿಂದ ತಂದು ನಿನ್ನ ಚಿಕ್ಕಮ್ಮ ತಂದು ಇಟ್ಕೊಂಡಿದ್ದಾರೆ ಅಂದರೆ ಒಂದು ನಂಬಿಕೆಯಿಂದ ಇಟ್ಕೊಂಡಿರ್ತಾರೆ, ಹೌದಲ್ಲ? ಅದಕ್ಕೆ ನೀನು ದ್ರೋಹ ಮಾಡಬಾರ್ದು. ನಿನಗೆ ಒಳ್ಳೇದಾಗಲಿ ತಾಯಿ, ತಾಯಿ ಕೊಡವ. ಹಲೋ, ನಿಮ್ಮ ಕೊನೆಯ ಪ್ರಶ್ನೆ ಮಗಳನ್ನ ಎಜುಕೇಶನ್ ಮುಂದುವರಿಸೋ ವಿಚಾರ. ಬಟ್ ಹಾಕಿ ಬಾಯಿಂದ ನಾನು ಕಥೆಯನ್ನು ಕೇಳಿದಾಗ, ನೋಡು ತಾಯಿ, ಇಲ್ಲಿ ನಾನು ಆಕೆಯನ್ನ ಒಬ್ಬ ಛಲಗಾತಿ ಅಂತ ಸ್ವೀಕರಿಸ್ತಾ ಇದ್ದೀನಿ, ಮತ್ತೆ ನಾನು ಹಾಗೆ ಪರಿಗಣಿಸ್ತಾ ಇದ್ದೀನಿ. ಆತನಿಗೆ ಆಕೆಗೇನೇ ಅವತ್ತಿಗೆ ಒಂದು ಮೋಸ ಆಯಿತು ಅಥವಾ ಅವತ್ತು ಯಾವುದೋ ಕುತಂತ್ರಕ್ಕೆ ಆಕೆ ಬಲಿಯಾದ್ಲು, ಇದೇ ನೆಪವನ್ನು ಇಟ್ಕೊಂಡು ಆಕೆಯ ಓದಿನ ಹಸಿವನ್ನು ನೀವು ಕಿತ್ಕೊಳ್ಳೋ ಹಾಗಿಲ್ಲ. ಮತ್ತು ಆಕೆನೇ ಯಾರ್ದು ಹಿಂದೆ ಹೋಗಿ ನಿಮಗೆ ಕಳಂಕ ತಂದಿದ್ದಾಳೆ ಅಂತ ಏನಿಲ್ವಲ್ಲವ? ನೀನು ಹಳ್ಳಿ ಆಯಿತು, ನೀನು ಹಳ್ಳಿ ಊರಲ್ಲಿದ್ದೀಯ ಅಂದ್ಕೊಂಡು ಎಲ್ಲ ಆಡ್ಕೊಳ್ತಾರೆ ಅಂತ ಮದುವೆ ಮಾಡಿ ಕಳಿಸ್ದೆ, ನಾಳೆ ದಿನ ಯಾರೋ ಕೆಟ್ಟ ಒಂದು ಸಿಕ್ಕದ, ಅವಳಿಗೆ ದುಡಿಯೋಕ್ಕೆ ದಾರಿ ಮಾಡಿಕೊಟ್ಟಿಲ್ಲ ಅಥವಾ ಅವಳಿಗೆ ಸ್ವತಂತ್ರವಾಗಿ ದುಡಿಯೋಕ್ಕೆ ಬರಲ್ಲ, ಜಗತ್ತಿನ ಎದುರಿಸೋಕ್ಕೆ ಶಕ್ತಿ ಇಲ್ಲ ಅಂದಾಗ, ನಾಳೆ ಅಯ್ಯೋ ನನ್ನ ಮಗಳಿಗೆ ಅವತ್ತೊಂಚೂರು ಚೆನ್ನಾಗಿ ಓದಿಸಿ ಸ್ವಲ್ಪ ಒಳ್ಳೆ ಕೆಲಸ ಮಾಡೋಕೆ ಬಿಟ್ಟು ಆಮೇಲೆ ಅವಳಿಗೆ ಮದುವೆ ಮಾಡಿದ್ರೆ ಆಗಿತ್ತಲ್ಲ, ಈಗಾಯಿತು ಊರವ್ರ ಮಾತು ಕೇಳಿ ಮದುವೆ ಮಾಡಿ ಕಳಿಸಿ, ಅಕಸ್ಮಾತ್ ಅಲ್ಲೇನಾದರೂ ಕೆಟ್ಟರೆ ನೀನೇ ಹೋಗ್ಬೇಕಲ್ಲವ. ಮತ್ತು ಅವತ್ತಿಗನ್ಸುತ್ತೆ ಇವತ್ತಿಗೆ ಏನು ಸರಿ ಅನಿಸ್ತಾ ಇದೆಯೋ ಅದು ಮುಂದಿನ 4-5 ವರ್ಷದಲ್ಲಿ ಕೆಟ್ಟದ್ದು ಅನಿಸ್ಬೋದು. ಬಟ್ ನಾನು ಹೇಳ್ತೀನಿ, ಎಷ್ಟು ಜನ ಹೆಣ್ಣು ಮಕ್ಕಳು ಓದೋದಿಕ್ಕೆ ಆಸೆ ಪಡ್ತಾರೆ, ಓದುವುದರ ನೆಪದಲ್ಲಿ ಓದೋದ್ರಲ್ಲಿ ತುಂಬಾ ಆಸಕ್ತಿ ಇದೆ ಸರ್. ನಾವು ಬೇಡ ಅಂತೀವಿ, ಎಸ್ ಎಲ್ ಸಿ ಅಲ್ಲೇ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ, ಸೆಕೆಂಡ್ ಪಿ ಯು ಅಲ್ಲಿ ತೆಗೆದಿದ್ದಾರೆ. ಎಸ್ ಎಲ್ ಸಿ ಅಲ್ಲೇ ಏನ್ ಹೇಳ್ತಿದ್ರು, ನಿಮ್ ಮಗನಿಗೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಳಿಸ್ತೀರಾ, ನಮ್ಗೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತೀರಾ,
ನಿಮ್ ಮಗನಿಗಿಂತ ಚೆನ್ನಾಗಿ ಓದ್ತೀನಮ್ಮ, ನನ್ನೇ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ದಂಗೆ ಪ್ರೈವೇಟಿಗೆ ಕಳಿಸಿದ್ರೆ ಇನ್ನೂ ಚೆನ್ನಾಗಿತ್ತು. ನಾನು ಚೆನ್ನಾಗಿ ಓದಿ ಐಐಎಸ್ ಆಫೀಸರ್ ಆಗ್ತೀನಿ. ಮಾತ್ರ ಪ್ರೈವೇಟ್ ಸ್ಕೂಲ್ ಮಗಳು ಯಾಕೆ ಗೌರ್ಮೆಂಟ್ ಸ್ಕೂಲು ಸರ್? ಮತ್ತೆ ಯಜಮಾನ್ರ ಮೇಲಿದ್ದಲ್ಲಿ ಗಂಡ್ ಮಕ್ಳು ಕಳಿಸಿದ್ರು ಸರ್, ಹೆಣ್ಮಗು ಬೇಡ ಇಬ್ರಿಗೂ ಕಳ್ಸಕ್ ಆಗಲ್ಲ ಅಂದ್ರು ಸರ್. ಆ ಅತ್ತೆ ಮಾವನ ಜೊತೆ ಇರುವಾಗ ಮತ್ತೆ ನಾವು ಇಬ್ರು ಕಳ್ಸಕ್ ಆಗಲ್ಲ, ನಮ್ದಿನ್ ಶಕ್ತಿ ಇರ್ಬೇಕಲ್ಲ ಸರ್ ಯಜಮಾನ್ರ ಮೇಲಿದ್ದಾಗ. ಇಬ್ರು ಕಳ್ಸೋಕ್ ಆಗಲ್ಲ ಅಂದ್ರೆ ಇಬ್ರು ಗೌರ್ಮೆಂಟ್ ಶಾಲೆಗೆ ಸೇರ್ಸವ? ಹೌದು ಸರ್, ನಾವ್ ಯಜಮಾನ್ರು ಕೇಳ್ದಂಗ ಕೇಳ್ಬೇಕಲ್ಲ. ಅದೇ ಹೇಳ್ತಾ ಇಬ್ರಿಗೂ ಹೇಳಿದೆ, ನಿಮ್ಮ ಆ ಕಳಂಕ ಮನಸ್ಥಿತಿಗಳನ್ನ ಕಿತ್ತು ಬಿಸಾಕಿ ನಿಮ್ಮ ಯಜಮಾನ್ರಿಗೂ ಸೇರ್ಸಿ ಹೇಳ್ತಾ ಇದ್ನಿ. ಇವೆಲ್ಲ ನೀವ್ ಅಂದ್ಕೊಳ್ಬಹುದು, ಏ ಬಿಡು ನಾವು ಗಂಡು ಮಗುನ, ನಿಮಗೇನು ದುರುದ್ದೇಶ ಇಲ್ಲದೆ ಇರ್ಬೋದು, ಒಂದು ಹೆಣ್ಮಗಳಾಗಿ ಆ ಬಾಯಿಂದ ಬಂತು ಅಂದಾಗ ಆ ಮನೆಗೆ ಅದು ಶ್ರೇಯಸ್ಸಲ್ಲ. ಹೌದು ಸರ್, SLC ಅಂತೂ ಮಗನಿಗೆ ಇಂಗ್ಲಿಷ್ ಮೀಡಿಯಂ ಕಳ್ಸಿದ್ರಿ, ನಮಗೆ ಕನ್ನಡ ಸ್ಕೂಲಿಗೆ ಕಳ್ಸಿದ್ರಮ್ಮ, ಅವನಿಗೆ ಇನ್ನೂ ಚೆನ್ನಾಗಿ ಓದ್ಬಿಟ್ಟು ನಾನು ಒಂದು ಜಾಬ್ ತಗೊಳ್ತೀನಮ್ಮ, ನಾನು ಪೊಲೀಸ್ ಆಗಿ ತೋರಿಸ್ತೀನಮ್ಮ ನಿನಗೆ ಅಂತೆಲ್ಲ ಮಾತು ಕೊಟ್ಟಿತ್ತು ಸರ್. ನಾವು ಅದನ್ನೆಲ್ಲ ನಂಬಿ ಸ್ಕೂಲಿಗೆ ಕಳ್ಸಿದ್ಕೆ ಈ ಥರ ಆಯ್ತು, ತುಂಬ ನೋವಾಗಿತ್ತು ಸರ್. ಇರ್ಲಿ ತಾಯಿ, ನಿಮ್ಮ ಈ ಬಿಸಿ ಉಸಿರು ಯಾರಿಗೆ ತಟ್ಟಬೇಕು ಎಲ್ಲಿ ತಟ್ಟಬೇಕು ಅದು ತಟ್ಟುತ್ತೆ. ಆದರೆ ಈ ಸಮಯದಲ್ಲಿ ಇದೇ ಕಾರಣವನ್ನು ಇಟ್ಟುಕೊಂಡು ಈಕೆಯ ಕನಸುಗಳಿಗೆ ನೀನು ಅಡ್ಡಿ ಬರಬಾರ್ದವ. ಯಾಕಂದರೆ ನಿಮ್ಮ ಕಾಲದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅವತ್ತಿಗೆ ಬೇರೆ, ಇವತ್ತು ಬೇರೆನವ. ಇವತ್ತು ಯಾರನ್ನೂ ನಂಬಕ್ಕಾಗಲ್ಲ, ಅವರವ್ರ ದುಡಿಮೆ ಅವ್ರವ್ರು ನಂಬ್ಕೊಳ್ಬೇಕು, ಹೌದಲ್ವ? ಹೌದು ಸರ್. ಊರ್ನವ್ರ ಮಾತು ಕೇಳಿ ಅವರೇನೋ ಹಿಂಗಂತಾರೆ ಇವರೇನೋ ಹಂಗಂತಾರೆ, ಏನು ಗೌರ್ಮೆಂಟ್ ಸ್ಕಾಲಲ್ಲಿ ಓದಿಸಿದ ತಕ್ಷಣ ಇವತ್ತು ಹಾಳಾಗ್ಬಿಡ್ಲ? ಇಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ಓದೇ ಕಣವ ನಾವು ಎಲ್ಲ ಬಂದಿರೋದು. ವಿಷಯ ಅದಲ್ಲ, ವಿಷಯ ಏನಂದ್ರೆ ನಿನ್ನ ಮಗಳು ಬಾಯಿಂದ ಬಂತು. ಏನು ಬಂತು? ಅಯ್ಯೋ ಸರ್, ನಮ್ಮ ತಂದೆ ನಮ್ಮ ತಾಯಿ ಗೌರವಾನ್ವಿತವಾಗಿ ಬದುಕೊಂಡು ಬಂದಿರೋರು, ಅವ್ರೆಲ್ಲಿ ತಪ್ಪು ಮಾಡಿ, ಅವ್ರಿಗೆಲ್ಲಿ ಮೋಸ, ಅವ್ರಿಗೆಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ನಾವು ಎಚ್ಚರವಾಗಿರ್ತೀನಿ ಸರ್. ನಾನು ಖಂಡಿತ ಅಂತ ತಪ್ಪು ಮಾಡಿ ಅಂದ್ರೆ ಒಂದು ಹೆಣ್ಣು ಮಗಳು ಬಾಯಿಂದ. ಇನ್ನೊಂದ್ ಕಡೆ ಇದೆಲ್ಲ ಪ್ರಚಾರ ಆಗ್ಬಿಡ್ಬೇಕಂತ ಫೇಸ್ಬುಕ್ ವಾಟ್ಸಪ್ ಎಲ್ಲ ಕಳಿಸ್ಬಿಟ್ಟ ಸರ್. ಅವನು ಕೊಡದಿಲ್ಲದೊಂದು ಸಿಟ್ಟು ಇಟ್ಕೊಂಡ್ಬಿಟ್ಟು ಅವನ್ ಫ್ರೆಂಡ್ ಇಲ್ಲಿ ಇದ್ದೂರಲ್ಲಿ ಕೇಳಿದ್ರು ಸರ್. ಇವಾಗ ನಮ್ ಮಗಳಿಗೆ ಕರ್ಕೊಂಡು ಹೋಗಿದ್ದ ಸರ್, ಅವನ್ ಫ್ರೆಂಡ್ ಇದ್ದೂರಲ್ಲಿ ನಮ್ ರಿಲೇಶನ್ ಅಂತ ಕೇಳಿದ್ದ. ಬೇರೆ ಜಾತಿ ಸರ್, ಅವ್ರ ನಾಯಕರು, ನಾವು ಕುರುಬ್ರು ಸರ್, ಆಲ್ ಮಾತಾಡ್ತಾರ ಸರ್ ನಾವು. ನೋಡುವ, ನಿನಗೊಂದ್ ಕೇಳಿಸ್ಕೊ, ಕಾರ್ಯಕ್ರಮ ಎಷ್ಟಿನಿಂದ ಕೇಳ್ತಿದ್ಯವ ನೀನು? ಈಗ 2 ವರ್ಷದ ಸರ್, ನಿಮ್ಗೆಲ್ಲ ಕೇಳ್ಬಿಟ್ಟು ಸರ್ ನಾವ್ ಇದೆಲ್ಲ ಮರ್ತ್ಕೊಂತೀವಿ. ಕೆಲವು ಟೈಮ್ ಕೇಳ್ತೀವಿ, ಕೆಲವು ಟೈಮ್ ನಗುತ್ತೀವಿ. ಈ ಕಾರ್ಯಕ್ರಮ ಕೇಳಿದ್ರೆ ಸ್ವಲ್ಪ ಸಮಾಧಾನದಾಗಿರ್ತೀವಿ ಸರ್. ನನಗೆ ಆ ಮಟ್ಟಿನ ಗೌರವ ಕೊಡುವುದಾದ್ರೆ ನಾನ್ ನಿನಗೊಂದು ಭರವಸೆ ಕೊಡ್ತೀನಿ ತಾಯಿ. ನಿನ್ನ ಮಗನಿಂದಲೂ ಸಿಗದ ದೊಡ್ಡ ಗೌರವ ನಿನ್ನ ಮಗಳು ನಿನಗೆ ತಂದು ಕೊಡ್ತಾಳೆ. ಕೇಳಿಸ್ಕೋ, ಒಂದಕ್ಕೆ ನಿಲ್ಬೇಕು, ಒಂದ್ ಆಲೋಚನೆಗೆ ಸ್ಥಿರವಾಗಿ ನಿಲ್ಬೇಕು. ಒಂದ್ಸಲ ಹಿಂಗ ಅನ್ಸುತ್ತೆ ಸರ್, ಬೆಳಿಗ್ಗೆ ಎದ್ದು ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಕೈ ತೋರಿಸ್ಕೊಂಡು ಮಾತಾಡ್ಬೇಕಾದ್ರೆ ನಮಗೆ ಬೇಜಾರಾಗುತ್ತೆ. ಊರ್ನವ್ರು ಮಾತು ಕೇಳ್ಕೊಂಡು ಹೋದ್ರೆ ನಾಳೆ ನಾನ್ ನಿನ್ಗೆ ಹೇಳ್ತಾ ಇನ್ ಕೇಳಿಸ್ಕೊಳಪ್ಪ. ಈಗ ಈಗ ಊರ್ನವರು ಅಪ್ಪಬ್ಬ ಅಂದ್ರೆ ಸತ್ಯ ಗೊತ್ತಿರೋರು, ಬಿಡಪ್ಪ ನಿಮ್ಮ ಹೆಣ್ಮಗಳದು ಏನು ತಪ್ಪಿಲ್ಲಪ್ಪ, ಅವಳು ಈ ಕೀಚಕರಂಗೆ ಮಾಡಿಬಿಟ್ಟಿದ್ದಾರೆ ಅಂತಾರೆ. ಇಲ್ವಾ, ಆಡ್ಕೊಳ್ಳೋರು ಆಡ್ಕೊಳ್ತಾರೆ. ಅವ್ರು ಆಡ್ಕೊಳ್ಳೋದ್ರಿಂದ ಅಥವಾ ಅವ್ರು ಹೊಗಳೋದ್ರಿಂದ ನಿನ್ನ ಮನೆಗೆ ಆಧಿಕವೂ ಇಲ್ಲ, ನಿನ್ನ ಮನೆಗೆ ನಷ್ಟವೂ ಇಲ್ಲ, ಹೌದಲ್ವ? ಹೌದು ಸರ್. ಅವರ ಮಾತಿಗೆ ಮಾರು ಹೋಗಿ ಅಥವಾ ಅವರ ದೂಷಣೆಗಳನ್ನು ಕೇಳೋಕಾಗದೆ ಈಗ ನಿನ್ನ ಮಗಳಿಗೆ ಇದು ಅವ್ರು ಓದಬೇಡಿ ಅಥವಾ ಆಕೆ ಓದನ್ನು ನೀವು ನಿಲ್ಲಿಸಿ ಒತ್ತಡ ಏರಿ ಅವಳೇನು ಮಾಡಿಕೊಂಡ್ರೆ ನಾಳೆ ಊರಿನವ್ರು ಯಾರೂ ಬರಲ್ವಲ್ಲವ. ಅಂದರೆ ಊರಿನವರು ಮುಂದೆ ನೀವು ಒಳ್ಳೆಯವರಾಗಲಿಕ್ಕೆ ಒಂದು ಮಗುವಿನ ಭವಿಷ್ಯ ಕಿತ್ತುಕೊಳ್ಳೋದಿದೆಯಲ್ಲ, ನೀವು ಪರಮ ಪಾಪಿಗಳಾಗ್ಬಿಡ್ತೀರಾ. ನನಗೆ ಅರ್ಥವಾಗುತ್ತೆ, ನಿಮ್ಮ ಗೌರವದ ವಿಚಾರ ಅರ್ಥವಾಗುತ್ತೆ. ಒತ್ತು ಒಂದು ಗೌರವ ಮತ್ತು ಏನೂ ತಪ್ಪು ಮಾಡದ ಒಂದು ಹೆಣ್ಣು ಮಗಳು ಅಂತ ಬಂದಾಗ ಆ ಹೆಣ್ಣು ಮಗಳ ಬದುಕೆ ಮೊದಲ ಆದ್ಯತೆ. ನಿಮ್ ಗೌರವ ಆಯ್ತು, ನೀವೇನು ಯಾರ್ದು ತಲೆ ಹೊಡೆದಿಲ್ಲ, ಯಾರ್ದು ಬದುಕು ಹಾಳು ಮಾಡಿಲ್ಲ. ಗೌರವಕ್ಕೆ ಯಾವಾಗ ಅಂಜಬೇಕು ಅಂದ್ರೆ ನಾನು ಇನ್ನೊಬ್ರು ಬದುಕಿಗೆ ಕೊಳ್ಳಿ ಇಟ್ಟಾಗ, ನಾನು ಇನ್ನೊಬ್ರು ಬದುಕು ಹಾಳು ಮಾಡಿದಾಗ ನಾನು ಗೌರವಕ್ಕೆ ಅಂಜಬೇಕು, ತಲೆ ಬಗ್ಗಿಸ್ಕೊಂಡು ಓಡಾಡಬೇಕು. ಏನೂ ಆಗಿಲ್ಲ ಸತಿ, ಆಡ್ಕೊಳ್ಳೋರ್ಗಂತೂ ಉತ್ತರ ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತಿರೋರು ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ? ಮತ್ತೆ ನಾನು ಹೆಚ್ಚೇನು ಹೆಚ್ಚೇನು ಹೇಳಲಿಕ್ಕೆ ಹೋಗಲ್ಲವ. ನಿನ್ನ ಮಗಳಿಗೆ ಎಲ್ಲಿ ಬಿಟ್ಟಿದ್ದೀಯಾ, ಇನ್ನೂ ಡಿಗ್ರಿ 3 ವರ್ಷ ಇದೆ, ಆ 3 ವರ್ಷ ಆಕೆನ ಸ್ವತಂತ್ರವಾಗಿ ಬಿಡು. ಅಲ್ಲಿ ಆಕೆ ಕೆಡ್ತಾಳೆ ಅನ್ನೋದಾದ್ರೆ ನಾವು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಬಟ್ ನಾನು ಭರವಸೆ ಕೊಡ್ತೀನಿ, ಆಕೆಯ ಧ್ವನಿಯಲ್ಲಿ ಅಂತ ಕಪಟತೆ ಇಲ್ಲ. ನೀನು ನಿನ್ನ ಊರಿನ ಜನರ ಮುಂದೆ ನೀವು ಗೌರವವನ್ನು
ಗಳಿಸ್ಕೊಳ್ಬೇಕು, ನಾವು ಒಳ್ಳೆಯವರಾಗಬೇಕು ಅಂತ ಈ ಹೆಣ್ಣುಮಗಳ ಆಸೆಗೆ ಇದನ್ನು ಕೊಳ್ಳಿ ಇಡಬೇಡ. ಆಕೆ ಗೌರ್ಮೆಂಟ್ ಎಕ್ಸಾಮ್ಗಳು ಏನು ನೋಡು ತಾಯಿ, ಅದೃಷ್ಟ ಬಂದರೆ ಹೀಗೆ ಬರುತ್ತೆ, ನಿನ್ನ ಮನೆಯ ರೂಪವೇ ಬದಲಾಗ್ಬಿಡುತ್ತೆ. ಬಟ್ ನೀವೊಂದು ಸ್ವಲ್ಪ ರಿಸ್ಕ್ ತಗೊಳ್ಬೇಕು. ಆಯಿತು ಊರಿನವ್ರು ಆಡ್ಕೊಳ್ತಾರೆ, ಬೇಡ ಅವ್ರು ಹುಸಾಬ್ರಿನೇ ಬೇಡ, ನಿಮ್ಮ ಕೆಲಸ ಆಯಿತು ನೀವಾಯಿತು, ಎಷ್ಟು ದಿನ ಆಡ್ಕೊಳ್ತಾರೆ, ಯಾರ ಮನೆಯಲ್ಲೂ ಏನು ತಪ್ಪಾಗೇ ಇಲ್ವಾ? ನೀವು ನನ್ನ ಕಾರ್ಯಕ್ರಮ ನೋಡೋರಾಗಿ ಇವತ್ತು ಹೆಣ್ಣು ಮಕ್ಕಳು ಓದೋ ಸಮಯದಲ್ಲೇ ಮದುವೆ ಮಾಡಿ, 13ನೇ ವಯಸ್ಸಲ್ಲೇ ಮದುವೆ ಮಾಡಿ, 15ನೇ ವಯಸ್ಸಲ್ಲೇ ಮದುವೆ ಮಾಡಿ, ಅಥವಾ ಕುಡುಕ ಗಂಡನಿಗೋ ಯಾವುದು ಎಲ್ಲ ಸರಿ ಇದೆ ಅಂತಲೇ ಕೊಟ್ಟರು, ಆದರೆ ನಾಳೆ ಅವನು ಕೆಟ್ಟು ಹೋದ, ಇವಳು ಮೂರು ಮಕ್ಕಳನ್ನು ಕಟ್ಟಿಕೊಂಡು ದುಡಿಯೋಕೆ ಬರಲ್ಲ, ಹೊರಗಡೆ ಹೋಗಿ ದುಡಿಯೋ ಶಕ್ತಿ ಇಲ್ಲ, ಏನು ಮಾಡಬೇಕು? ನಿಮ್ಮ ಹೆಣ್ಣು ಮಕ್ಕಳಿಗೆ ನೀವು ಕೊಡೋ ಅತಿ ದೊಡ್ಡ ಆಸ್ತಿ ಏನು ಗೊತ್ತೇನು? ಶಿಕ್ಷಣ. ಮತ್ತು ಏನು ಯಾರು ಬಿಟ್ಟು ಹೋದರೂ ನೀನು ಬದುಕಬೇಕು ಕಣೆ, ಮಗಳೇ ನೀನು ಬದುಕಬೇಕವ ಅನ್ನೋ ಧೈರ್ಯ ಕೊಡ್ತಿರಲ್ಲ, ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಏನು ನೀವೆಲ್ಲ ಗೌರ್ಮೆಂಟ್ ಜಾಬಲ್ಲೇ ಬದುಕ್ತಾ ಇದ್ದೀರಾ? ಇಲ್ಲ, ಹಂಗೋ ಹಿಂಗೋ ನೀವು ಪ್ರಾಮಾಣಿಕವಾಗಿ ಬದುಕೊಂಡು ಬಂದಿದ್ದೀರಾ? ಗೌರ್ಮೆಂಟ್ ಜಾಬರು ಮಾತ್ರ ಬದುಕ್ತಾವ್ರ? ನೀವು ಬದುಕ್ತಾ ಇದ್ದೀರಾ? ವಿಷಯ ಇರುವುದು ಎಷ್ಟು ದಿನ ಬದುಕದೆ ಅಂತಲ್ಲ, 4 ದಿನ ಬದುಕಿದ್ರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಸಂತಾನಗಳಿಗೆ ಶಿಕ್ಷಣವನ್ನು ಕೊಟ್ಟ್ರಿ. ಜೊತೆಗೆ ಅವಳು ತಪ್ಪು ಮಾಡಿಲ್ಲ, ಅವಳು ನಿಮಗೆ ವಂಚನೆ ಮಾಡಿಲ್ಲ, ಅವಳು ನಿಮಗೆ ಕಳಂಕವನ್ನು ತಂದಿಲ್ಲ, ಇದರ ಶಕ್ತಿ ಇರೋ ಯಾರೋ ನಿಮ್ಮ ಮಗಳ ಮೇಲೆ ಪ್ರಹಾರ ಮಾಡಿದಾಗ ಶಕ್ತಿ ಕಡಿಮೆ ಇರೋಳಾಗಿ ಅವಳಿಗದ ಅವತ್ತು ಅನಿವಾರ್ಯವಾಗಿತ್ತು, ಹೌದಲ್ಲವ? ಹೌದು ಸರ್. ಈ ಸ್ಥಿತಿಯಲ್ಲಿ ನೀವು ಮಗಳನ್ನು, ಇಡೀ ಜಗತ್ತು ನಿನ್ನ ಮಗಳ ವಿರುದ್ಧ ನಿಂತರೂ ನೀನು ಮಗಳ ಪರ ನಿಲ್ಲಬೇಕು. ಎಲ್ಲಿವರೆಗೂ ನಿನ್ನ ಮಗಳೇ ಏನೋ ಒಂದು ತಪ್ಪು ಮಾಡಿ ಅವಳೇ ಸಿಗಾಕೊಂಡಾಗ ಕಣ ಮಗಳೇ ನೀನು ಮಾಡಿದ್ದು ಸರಿಯಲ್ಲ, ಇನ್ಮೇಲೆ ನಿನ್ನ ಜೀವನ ನಿಂತ್ಕಣವ ಅವಾಗ ಹೇಳಬೇಕು. ಈಗ ಅಂಥ ಕೀಚಕರು ಅವರು ಹೆಣ್ಣು ಕೇಳಿದ್ರು ನೀವು ಕೊಡಲ್ಲ ಅಂದಿದ್ದಕ್ಕೆ ಇವ್ರು ಹೆಂಗೆ ನಡ್ಕೊಳ್ತಾರೆ ಅನ್ನೋದಾದರೆ, ಹೆಣ್ಣು ಮಕ್ಕಳಿಗೆ ಭದ್ರತೆಯಲ್ಲಿದೆ, ಇದು ನಿನ್ನ ಮನೆ ವಿಚಾರ ಅಲ್ಲ, ಸಮಾಜದ ವಿಚಾರ ತಗೋ. ಹಿಂಗಂದವ್ರನ್ನೆಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರಿಗೆ ಶಿಕ್ಷೆ ಕೊಡಿಸ್ಬೇಕಾದವರು, ಅಯ್ಯೋ ಇದು ದೊಡ್ಡದು ಮಾಡಿದ್ರೆ ಯಾಕೆ ಅಂದರೆ ದೊಡ್ಡದು ಮಾಡೋದು ಅಂದರೆ ನೀವಿಲ್ಲಿ ಸುಮ್ಮನಾದ್ರಿ, ನೀವಿಂಗೆ ಸುಮ್ಮನಾಗ್ತೀರಿ ಅಂತ ಇನ್ನೊಂದು ಹೆಣ್ಮಗಳಿಗೆ ಮಾಡ್ತಾರೆ. ಯಾಕಂದರೆ ನಿಮ್ಮ ಊರಿನವ್ರ ಗೌರವಕ್ಕೆ ಎಷ್ಟು ಅಂಟ್ಕೊಂಡು ಬಿದ್ದಿದ್ದೀರಿ ಅಂದರೆ, ನಾಳೆ ಯಾವುದು ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಸುಟ್ಟಾಕಿ ಬೀದಿಲಿ ಎಸೆದ್ರು, ಅಯ್ಯೋ ಇದನ್ನು ಯಾಕೆ ದೊಡ್ಡದು ಮಾಡೋದು ಅಂತ. ಅಂದರೆ ಆ ಮಟ್ಟಿಗೆ ಅತ್ಯಾಚಾರ ಮಾಡಿ ಸುಟ್ಟಾಕೋವರೆಗೂ ನಿಮ್ಗೆ ಯಾರಿಗೂ ಬುದ್ಧಿ ಬರಲ್ಲ ಅಂತ ಆಯಿತು. ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರಿಂದ ಮರ್ಯಾದೆ ಹಾಳಾಗಲ್ವಾ? ಯಾರು ಹೇಳಿದ್ದು ಪೊಲೀಸ್ ಸ್ಟೇಷನ್ಗೆ ಹೋದ್ರಿಂದ ಮರ್ಯಾದೆ? ಈಗ ಸರಿ, ನಾಳೆ ಒಂದು ಯಾರೋ ನಿಮ್ಮ ಮನೆಗೆ ಬೆಂಕಿ ಇಟ್ಟುಬಿಟ್ರು, ಅಯ್ಯೋ ತಡೆಯಪ್ಪ ನಮಗೆ ಪೊಲೀಸ್ ಸ್ಟೇಷನ್ ನಾವು ಯಾವತ್ತೂ ಮೆಟ್ಲದ್ದವರಲ್ಲ ಅಂತ ಸುಮ್ಮನಾಗ್ತೀರಾ? ಪೊಲೀಸ್ ಸ್ಟೇಷನ್ ಹತ್ತುವುದು ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಲತ್ತುವುದು ನ್ಯಾಯಕ್ಕೋಸ್ಕರ ಇರೋ ನ್ಯಾಯ ದೇಗುಲ ಅದು. ನಾವಂಗೆ ನಂಬಿಕೆಗಳನ್ನ ಬೆಳೆಸ್ಕೊಂಬಿಟ್ಟಿದ್ದೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದವರು ಪೊಲೀಸ್ ಸ್ಟೇಷನ್ ಕಳ್ಳನಾಗಿ ಹೋಗಿದ್ದೋ ನ್ಯಾಯ ಕೇಳಲಿಕ್ಕೆ ಹೋಗಿದ್ದೋ ಅನ್ನೋದು ಮುಖ್ಯ, ಹೌದಲ್ಲ? ಕಳ್ಳನಾಗಿ ಹೋದ್ರೆ ನೀನು ಅಯ್ಯಪ್ಪ ಹುಕ್ಕಣಪ್ಪ ನಾವು ಮರ್ಯಾದೆ ಕಳ್ಕೊಂಬಿಟ್ಟು ಅನ್ಬೋದು. ನ್ಯಾಯ ಕೇಳಲಿಕ್ಕೆ ಹೋದಾಗ ಅದೇ ಹಂಗೆ ಕಳಂಕ ಆಗುತ್ತೆ. ನಿಮ್ಮ ಮನಸ್ಥಿತಿಗಳನ್ನು ಬದಲಿಸ್ಕೊಳ್ಳವ. ನಿನ್ನ ಮಗಳ ವಿಚಾರದಲ್ಲಿ ಈಗ ನಿನ್ನ ತಂಗಿಯ ಮಗಳವಳು, ನೀನು ಆ ವಿಚಾರದಲ್ಲಿ ಕೈ ಹಾಕಬೇಡ. ಅರ್ಥ ಆಯ್ತಲ್ಲ? ಬಿಟ್ಟಿದೀಯ ಅಲ್ಲಿ ದೂರದಲ್ಲಿ ಆಕೆ ಎಜುಕೇಶನ್ ಮಾಡಿಕೊಂಡು ಮುಂದಿದ್ದಾಳೆ. ಅಲ್ಲಿ ಮುಗಿಸಿದೀವಿ, ಈ ಕಡೆ ನಮ್ಮೂರ ಕಡೆ ಕರ್ಕೊಂಡು ಬಂದಿದೀವಿ. ಇಲ್ಲಿ ಈಗ ಬಂದು 5-6 ತಿಂಗಳಾಗೈತೆ ಸರ್. ಇದು ಎಂತದು ಎಷ್ಟನೇ ತಾರೀಕು? ಮಾರ್ಚಿಗೆ ಬಂದರು ಸರ್, ಇಲ್ಲಿ ಇದಾರೆ. ಇಲ್ಲಿ ನಮ್ಗೆ ಏನು ಅಂತ ಭಯನೂ ಇಲ್ಲ ಸರ್. ಮನೆಯಲ್ಲೇ ಬಿಡ್ತೀವಿ, ತೋಟದಾಗ ಕರ್ಕೊಂಡು ಹೋಗ್ತೀವಿ, ಮನೆ ಹತ್ರ ಇರ್ತಾಳೆ, ಹಸುಗಳಿಗೆ ಮೇವ್ ಹಾಕ್ತಾಳೆ. ಎಲ್ಲ ಮಾಡ್ಲಿಕ್ಕೆ ಆಗುತ್ತನ್ನೋ ಏನೋ ಒಂದ್ಸಲಿ ಅವ್ರ ಕಾಲ ಸಮಯ ಇತ್ತು ಮಾಡಿದ್ದಾರೆ. ಹೆಣ್ಣು ಮುಟ್ಟಿದ್ರೆ ಬೆಂಕಿ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆ್ಯಂಡ್ ನನ್ನ ಮಾತಿದೆ, ನನ್ನ ಸ್ಪಷ್ಟವಾಗಿ ನಾನು ನನ್ನ ಶಕ್ತಿಯಿಂದ ನೋಡಿತೀನಿ. ಯಾವ ಹುಡುಗರು ಸೇರಿಕೊಂಡು, ಅವ್ರು ಚಿಕ್ಕವರಾಗಿರ್ಬೋದು, ಆದರೆ ಆ ಇಡೀ ಮನೆ ಮುಂದೆ ಇದರ ಕುರಿತು 10-6 ವರ್ಷ ಎಂದೂ ಎಲ್ಲೂ ಪರಿಹಾರ ಸಿಗದ ನರಕವನ್ನು ಆ ಮನೆ ಅನುಭವಿಸುತ್ತೆ. ನೀನು ಈ ಸಮಯದಲ್ಲಿ ನಿನ್ನ ಮಗಳಿಗೆ ಧೈರ್ಯವಾಗಿ ನಿಲ್ಲಬೇಕು, ನಿನ್ನ ಮಗಳಿಗೆ ಸ್ವಾತಂತ್ರ್ಯ ಕೊಡು, ನಿನ್ನ ಮಗಳನ್ನು ಓದಲಿಕ್ಕೆ ಬಿಡು, ಆ್ಯಂಡ್ ಏನು ಡಿಗ್ರಿ ಮಾಡಬೇಕು ಅಂತಿದ್ದಾಳೆ ಅದನ್ನು ಬಿಡು, ಬೇರೆ ಮಾತಿಲ್ಲ. ಧೈರ್ಯ, ನಾವೀಗ ಯಾವುದು ಭಯ ಇಲ್ಲ ಸರ್, ಭಯ ಇಲ್ಲ. ನೀವ್ಯಾವುದೋ ಬೇರೆ ದೇಶದಲ್ಲಿ ಬದುಕ್ತಿದ್ದೀರಾ ಅಥವಾ ಕೊಲೆ ಮಾಡಿದ್ದೀರಾ? ಏನೂ ಮಾಡಿಲ್ಲ. ಮೊದಲು ನಿಮ್ಮದು ಒಂದು ಕುಟುಂಬ ಇದೆ, ಗಂಡ ಮಕ್ಕಳು, ನೀವು, ನಿಮ್ಮದೇ ಆದ ಒಂದು ದುಡಿಮೆ, ನಿಮ್ಮದೇ ಆದ ಒಂದು ಸಂಬಂಧಿಕರು, ಫೈನ್, ಅಷ್ಟು ನೋಡ್ಕೊಳ್ಳಿ. ಊರಿನವ್ರನ್ನೆಲ್ಲ ನೀವು ಅವ್ರ ಹಿಂಗಂದ್ರಂತೆ ಇವ್ರಂಗ ನೀವು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನೀವು ಒಟ್ಟಿಗೆ ಮಣ್ಣು ತಿನ್ಬೇಕಷ್ಟೇ, ದುಡಿಯೋಕ್ಕೂ ಸಮಯ ಇರಲ್ಲ. ಯಾಕಂದ್ರೆ ಉತ್ತರ ಕೊಟ್ಟು 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 ನೀನು ಎಷ್ಟು ಉತ್ತರ ಕೊಟ್ಟರು ಅವ್ರ ಪ್ರಶ್ನೆಗಳು ಒಟ್ಟುತ್ತಾನೆ ಇರ್ತವೆ, ಹೌದಲ್ಲವ? ಹೌದು ಸರ್. ಅವರನ್ನು ನೀವು ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಸಿ ನಿನ್ನ ಮಗಳೇ ನಾನು ಓದಲ್ಲ ಕಣಮ್ಮ ಅಂದ್ರೆ ನೀನು ಬೇರೆ ಮದುವೆ ಮಾಡ್ಬೇಕು, ಏನು ಮಾಡ್ತಿ ಮಾಡು. ಇಲ್ಲ ಸರ್, ಅವತ್ತಿಂದ ಓದ್ತೀನಿ ಓದ್ತೀನಿ ಅಂತ ಚಾಲೆಂಜ್ ಏನಾಯ್ತು ಸರ್. ನಾನು ಈ ತರ ಆಗಿ ಶಕ್ತಿ ಇದೆಯಲ್ವಾ, ಓದ್ಸೋ ಶಕ್ತಿ ಇದೆಯಲ್ಲ. ನಮ್ ರಿಲೇಶನ್ ಹೇಳಿದ್ರಿ ಸರ್, ಇನ್ನು ಇಷ್ಟೆಲ್ಲ ಆದ್ಮೇಲೆ ಇನ್ನು ಏನಕ್ಕೆ ಕಳಿಸ್ತೀರಾ, ಇನ್ನು ಏನಕ್ಕೆ ಕಳಿಸ್ತೀರಾ ಅಂತ ಕೇಳಿದ್ರಿ ಸರ್. ಯಾರಾದ್ರೂ ಏನಾದ್ರು ಅನ್ಕೊಂಡ್ಲಿ ನಾನು ಕಳಿಸ್ಬೇಕಂದಿದ್ರಿ ಕಳಿಸುವಂತ ಅವ್ರ ಅಪ್ಪಾಜಿ ಕಳಿಸ್ತಾರ ಸರ್. ದಯವಿಟ್ಟು ನಿನ್ನ ರಿಲೇಶನ್ ಅವರು ಈ ಮಗಳ ತಪ್ಪಿದೆ ಅಥವಾ ಈ ಇವಳೇ ಏನೋ ತಪ್ಪು ಮಾಡ್ಕೊಂಡಿದ್ದಾಳೆ ಇವಳೇ ಏನೋ, ಅವರ ದೃಷ್ಟಿಕೋನ ಬೇರೆ ಇರ್ಬೋದವ್ವ. ಯಾಕಂದ್ರೆ ನಿನ್ನ ಮಗಳಿಗೆ ಇಲ್ಲ ಅವಳನ್ನು ಒಳಗಡೆ ಕೂಡ ಹಾಕಿ ಅಥವಾ ಅವಳನ್ನು ಮದುವೆ ಮಾಡಿ ಕಳಿಸ್ಬಿಡಿ ಅಥವಾ ಅವಳನ್ನ ಯಾಕೆ ಕಳಿಸ್ತೀರಾ. ನೋಡು ತಾಯಿ, ತಪ್ಪಾಗೋದನ್ನು ನೀನು ಮನೆ ಒಳಗಡೆ ಕೂಡಿಟ್ಟರೂ ತಡೆಯೋಕ್ಕಾಗಲ್ಲ, ಇಷ್ಟು ಮಾತ್ರ ಅರ್ಥ ಮಾಡ್ಕೋ. ಸಾಯಬೇಕು ಅಂತ ಇದ್ರೆ ನೀವು ವಜ್ರದ ಪಂಜರದೊಳಗಡೆ ಕೂತ್ಕೊಂಡ್ರು ಸಾಯ್ತೀರ. ಬದುಕಬೇಕು ಅಂತ ಇದ್ರೆ ದೊಡ್ಡ ಮಣ್ಣಿನಡೆ ಒಂದ್ ತಿಂಗಳವರೆಗೂ ಅನ್ನ ನೀರಿಲ್ದೆ ಹೋದ್ರು ಬದುಕ್ತೀರ. ನಾವು ನಿಮ್ ಕಾರ್ಯಕ್ರಮ ನೋಡಿದ್ಕಿಲ್ಗುನು ನಾವು ಬದುಕಿದ್ರು ಸಹ ಇಲ್ಲಂದ್ರೆ ತುಂಬಾನೇ ಇರೋದೇ ಬೇಡ ಜನಗಳ ಹತ್ರ ಈ ತರ ಮರ್ಯಾದೆ ಒಂದೆಲ್ಲ ಬದುಕಿರೋದು ಏನಕ್ಕೆ. ಇಲ್ಲ ತಾಯಿ, ನಾನು ನಿಮಗೆ ಧೈರ್ಯವಾಗಿದ್ದೀನವ್ವ. ನಾನು ನನ್ನ ಕೃಷ್ಣನಾಣೆಗೂ ನಿನ್ನ ಮಗಳ ವಿಚಾರದಲ್ಲಿ ಆಕೆ ಸಾಧನೆ ಮಾಡ್ತಾಳೋ ಏನು ಮಾಡ ನನಗದು ಬೇಕಿಲ್ಲ. ಆದರೆ ಈ ಕಾರಣ ಯಾವುದೋ ಪುಡಾರಿಗಳಿಂದಾದಂತಹ ಒಂದು ತಪ್ಪಿಗೆ ಒಂದು ಹೆಣ್ಣು ಮಗಳ ಮೇಲೆ ಕಳಂಕ ಬರೋದು ಧರ್ಮ ಅಲ್ಲ. ಆ ಊರಿಗೂ ಒಳ್ಳೇದಲ್ಲ, ನಿನ್ನ ಮನೆಗೂ ಒಳ್ಳೇದಲ್ಲ, ಅದು ಅರ್ಥ ಆಯ್ತಲ್ಲವ. ಹಾಗಾಗಿ ನಿನ್ನ ಮಗಳ ವಿಚಾರದಲ್ಲಿ ಭಗವಂತ ಒಳ್ಳೆಯ ದಾರಿಯನ್ನೇ ತೋರಿಸ್ತಾನೆ. ಅದು ಗಂಡನ ವಿಚಾರದಲ್ಲಿ ಆಗಿರ್ಬೋದು, ನಾಳೆ ಬದುಕಿನ ವಿಚಾರದಲ್ಲಿ ಒಳ್ಳೆ ದಾರಿನೇ ತೋರಿಸ್ತಾನೆ. ಆತರ ಪಡಬೇಡಿ. ಸಂಬಂಧಿಕರು ಯಾರು ಬಂದು ಹೇಳಿದ್ರು ನಿನ್ನ ಮಗಳನ್ನು ಓದ್ಲಿಕ್ಕೆ ಕಳಿಸ್ಬೇಡ ಅಂತ, ನೋಡಪ್ಪ ನನ್ನ ಮಗಳು ನನ್ನ ಮನೆಯಲ್ಲಿದ್ದರೆ ನಿನಗೇನು ಸಮಸ್ಯೆನಾ? ಸಮಸ್ಯೆ ಆದರೆ ನೀನು ಅಲ್ಲೇ ಇರಪ್ಪ, ತೊಂದರೆ ಇಲ್ಲ. ಯಾಕಂದರೆ ನಿನ್ನ ಮಗಳ ಬಗ್ಗೆ ನೀನೇ ಅಪನಂಬಿಕೆ ಇಟ್ಟುಕೊಂಡ್ರೆ ಇನ್ನು ಯಾರು ನಂಬೇಕವ್ವ? ಹೌದಲ್ಲವ. ಹಾಗಾಗಿ ನಿನ್ನ ಗಂಡ ಏನು ಹೇಳ್ತಿದ್ದಾರೆ ಯಾಕೋ ಆ ಮಾತು ಸತ್ಯ ಇದಾವೆ, ಅದನ್ನ ನಂಬು. ಯಾರೇನಾದ್ರೂ ಹೇಳಿ, ನಾನು ನಮ್ಮ ಮನೆಯವ್ರು ಹೇಳಿರೋದಾಗ ಸರ್, ಯಾರಾದ್ರೂ ಏನಾದ್ರೂ ಅನ್ಕೊಂಡ್ಲಿ ನಾನು ನಂಬಿಕೆ ಇಟ್ಟು ಕಳಿಸಿದ್ರೆ ಮ್ಯಾಲೆ ಒಬ್ಬನಿದ್ದಾನೆ ಅಂತಾರ ಸರ್. ಅದಕ್ಕೆ ನಿಮ್ಗೆ ಕರೆ ಸಿಕ್ಕಿದೆಯವ್ವ, ಎಲ್ಲದಕ್ಕೂ ಒಂದು ಉತ್ತರ ಸಿಗ್ಬೇಕು. ಅದಕ್ಕೆ ಇವತ್ತು ನಿಮಗೆ ಕರೆ ಸಿಕ್ಕಿದೆ ಸರ್. 2 ವರ್ಷದಿಂದ ಟ್ರೈ ಮಾಡಿದೀನಿ ಸರ್, ಇವತ್ತು ಸಿಕ್ಕೈತೆ. ಅವತ್ತು ಸಿಗದೆ ಇರೋದು ಇವತ್ತು ಯಾಕೆ ಸಿಕ್ಕಿದೆ? ನಿನ್ನ ಮಗಳ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಬೇಕಿದೆ ಅಷ್ಟೇ. ಯಾವುದೇ ಟೈಮ್ ಅಲ್ಲಿ ಫೋನ್ ಹಿಡ್ಕೊಂಡ್ರೆ ನಿಮ್ಮ ಕಾರ್ಯಕ್ರಮ ಕೇಳ್ತಾನೆ ಇತ್ತು ಸರ್. ನಿಮ್ಗೆ ತುಂಬಾ ಕಾರ್ಯಕ್ರಮ ಕೇಳ್ತೀವಿ ಸರ್ ನಾವು. ಥ್ಯಾಂಕ್ ಯು ತಾಯಿ, ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ನಿಮ್ಮ ಜೀವನದ ಅನುಭವ ನನಗೆ ವಯಸ್ಸಾಗಿಲ್ಲ, ಆದರೆ ನನಗೆ ಆ ಸ್ಥಾನ ಕೊಟ್ಟಿದ್ದೀರಿ, ಆ ಕಾರಣಕ್ಕೆ ನಿಮಗೆ ನಾನು ಕೃಷ್ಣನ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ. ನಿನ್ನ ಮಗಳ ಬದುಕಿನಲ್ಲಿ ಯಾರು ಸ್ವಲ್ಪ ಹಾಗೆ ಹೀಗೆ ವಯೋಸಹಜವಾಗಿ ಅನ್ಬೋದಾ ಅಥವಾ ಅವರು ಬೇಕು ಅಂತ ಮಾಡಿದ್ರು ಅನ್ಬೋದಾ, ಹಳೇ ಪುಟಗಳನ್ನೆಲ್ಲ ತೆಗೆದು ತೆಗೆದು ಕಣ್ಣೀರಾಗ್ತಾ ಕೂತ್ರೆ ಆಯಸ್ ವ್ಯರ್ಥವಾಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ನೋಡ್ತಾ ಕುತ್ಕೊಂಡ್ರೆ ತುಂಬಾ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಮಗುಗೆ, ಎಂತ ಒಳ್ಳೆ ಚಾನ್ಸ್ ಇತ್ತಲ್ಲ, ಈ ತರ ಆಯ್ತು ನಮ್ಗೆ. ಏನೂ ಆಗಿಲ್ಲ, ನೀವ್ ಅಂದ್ಕೊಂಡಿದ್ದೀರಿ ಏನೂ ಆಗಿದೆ, ಏನೂ ಆಗಿಲ್ಲ. ಎಲ್ಲಿಯವರೆಗೂ ನಿನ್ನ ಮಗಳೇ ಅಯ್ಯೋ ನನ್ನ ಬದುಕು ಹಿಂಗಾಯ್ತು ನಾನು ಇನ್ನು ಬದುಕಬಾರ್ದು ಅಂತ ಅವಳೇ ಡಿಪ್ರೆಷನ್ಗೆ ಯಾವತ್ತು ಹೋಯ್ತಾಳೆ ಅವತ್ತು ಅನ್ಬೋದು ಆಯ್ತಪ್ಪ ಇದು ಮುಗೀತು ಅಂತ. ಬಟ್ ಆಕೆಗೆ ಎಲ್ಲಿವರೆಗೂ ಧೈರ್ಯ ಇರುತ್ತೆ? ನಿಮ್ಗೇನು ದುಃಖ ಆಗಿ ಅದಕ್ಕೆ ಅರ್ಥ ಇಲ್ಲ. ಯಾಕಂದ್ರೆ ಮೋಸಕ್ಕೆ ಒಳಗಾದವಳೇ ನಾನು ಮತ್ತೆ ಎದ್ ನಿಲ್ತೀನಿ ಅನ್ಬೇಕಾದ್ರೆ ಅಕ್ಕಪಕ್ಕ ಅವಳವ್ರಿಗೆ ಅರ್ಥನೇ ಇಲ್ಲ ಅಲ್ವಾ? ಹೌದು ಸರ್, ಊರ್ ಮನೇಲಿ ಇಲ್ಲಿದಾರಂದ್ರೆ ಅವ್ರು ಇದ್ದೂರಲ್ಲೇ ಸರ್ ಈ ತರ ಆಗಿದ್ದು. ಊರ್ ಮನೇಲಿ ಇದಾರಂದ್ರೆ ಅವ್ರು ಅಂಜುತ್ತಾರೆ, ಎಲ್ಲ ಅಳಕತ್ತ ಇಲ್ಲ ಸರ್. ನಾವು ಅಂಜುತ್ತೀವಿ ಎಲ್ಲಿ ಹೋದ್ರೇನೋ, ಇಲ್ಲಿ ಬಂದೇನೋ, ಏನ್ ಅನ್ಕೊಂತಾರೋ ಏನಂತೀವಿ. ಮೊದಲು ನಾನು ಯಾರು ಎದ್ರಲ್ಲಮ್ಮ ಅಂತ ಧೈರ್ಯ ಓಡಾಡ್ತಾರೆ ಸರ್ ನಮ್ಮ ಮಗಳು. ನಿನ್ನ ಮಗಳ ಧೈರ್ಯವೇ ನಿನ್ನ ಮನೆಗೆ ರಕ್ಷಣೆ. ಆ ಹೆಣ್ಮಗಳು ಕಣ್ಣೀರ್ ಹಾಕಿದ್ರೆ ನಿನ್ನ ಮನೆಗೆ ಒಳ್ಳೇದಲ್ಲ. ಹ್ಮ್, ಹಂಗೂ ಕೆಡೋದಾದ್ರೆ ಅದ್ ನಮ್ಮನ್ನ ಹೇಳಿ ಕೇಳಿ ಕೆಡೋದಲ್ಲವ. ಬಟ್ ಹಿಂಗೆಲ್ಲ ಕೇಳ್ತಿದಾರೆ, ಹೊರಗಡೆ ಸಂಬಂಧಗಳೆಲ್ಲ ಬಂದು ಕೇಳ್ತಿದಾರೆ. ಕೇಳಿಸ್ಕೋ ಕೇಳಿಸ್ಕೋ, ಈಕೆಯ ಡಿಗ್ರಿ ಮುಗಿದು ಅದೆಲ್ಲ ಆಗೋವರೆಗೂ, ಡಿಗ್ರಿ ಅಥವಾ ಈಗ ಏನು ಓದಬೇಕು ಅಂದ್ಕೊಂಡಿದ್ದಾರೆ ಆಕೆ, ಅದೆಲ್ಲ ಮುಗಿಸೋವರೆಗೂ ಆತರ ಬೇಡ. ಹೌದು ಸರ್, ಮನೇಲಿದ್ರೆ ನೀವು ತಿನ್ನೋದ್ರಲ್ಲಿ ಒಂದು ತುತ್ತ ಆಗ್ತೀರಾ, ಏನ್ ಭಾರ ಅಂತೂ ಆಗಲ್ವೇ? ಅಲ್ಲ ಸರ್, ಯಜಮಾನರು ಮನೇಲಿ ಇದಾರ ಸರ್, ಇನ್ನ ಎಷ್ಟು ದಿನ ಇಟ್ಕೊಂಡ್ರು ಯಾವತ್ತಿದ್ರು ಮದುವೆ ಮಾಡಕ್ ತಪ್ಪಲ್ಲ, ಮಾಡ್ಬಿಡ್ರಿ. ಒಳ್ಳೆ ಕತೆ ಆಯ್ತಲ್ಲ ಅಲ್ಲವಾ? ಆಯ್ತು, ಯಾವತ್ತಿದ್ರು ಸಾಯೋದ ಒಂದೇ ಅಲ್ವಾ, ಸಾಯೋದ್ ತಪ್ಪಲ್ಲ, ಸಾಯಿಸ್ಬಿಡಿ ಮಂದ್ ಮಗಳನ್ನ. ಹಂಗಲ್ಲ ಸರ್, ಅಲ್ಲಿ ಒಂದ್ ಮಾತು ಬರುತ್ತೆ, ಇಲ್ಲೊಂದ್ ಮಾತು ಬರುತ್ತೆ, ಈ ಕಾಲೇಜ್ ಅವ್ರಿವ್ರ ಮಾತು ಕೇಳಿದ್ರೆ ಇಲ್ಲಿ ಮತ್ತೆ ನನ್ನ ಹತ್ರ ಯಾಕೆ ಬಂದು ಮಾತಾಡ್ತಿದ್ದೀರಿ?
ಕೇಳಿಸ್ಕೋ, ಒಂದು ಸ್ಪಷ್ಟತೆಗೆ ನಿಲ್ಲೋದಾದ್ರೆ, ಧರ್ಮಕ್ಕೆ ನಿಲ್ಲೋದಾದ್ರೆ ಮಾತಾಡವ ನೀನು. ಇಷ್ಟೊಂದು ಹೇಳಿದೀನಿ, ಉದಾಹರಣೆ ಕೊಟ್ಟು ಮತ್ ನೀನು ಅವ್ರ ಹಿಂಗಂತಾರೆ ಇವ್ರ ಹಂಗಂತಾರೆ. ಆಯ್ತು ಹೋಗು ಬಿಡು, ಕರ್ಕೊಂಡು ಹೋಗಿ ಎಲ್ಲೋ ಮದುವೆ ಮಾಡಿ ಹೋಗತ್ತಾಗಿ. ಇಷ್ಟು ನಾನು ಅಭಯ ನೀಡ್ತಾ ಇದ್ದೀನಿ ತಾಯಿ. ಈ ವಿಚಾರದಲ್ಲಿ ನೀನು ಇಲ್ಲಿ ಈ ಹೆಣ್ಣುಮಗಳ ಎಜುಕೇಷನ್ ಅಡ್ಡ ಬಂದರೆ ನಾನೇ ನುಡಿತಾ ಇದ್ದೀನಿ. ನಿನ್ನ ಮಗನ ವಿಚಾರದಲ್ಲಿ ನೀನೇನೇನು ಭರವಸೆ ಇಟ್ಕೊಂಡಿದ್ದೀಯ ಅವೆಲ್ಲವೂ ಸುಳ್ಳಾಗಲಿ. ಯಾವ ಮಗಳಿಂದ ಏನಾಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದೆಯಲ್ಲ, ಎಲ್ಲ ಉಲ್ಟ ಆಗುತ್ತೆ. ನಿನ್ನ ಮಗನಿಂದ ಅದಾಗುತ್ತಾ ಮೇಲೆ ಸುಲಭ ಅಲ್ಲವ ಅವೆಲ್ಲ. ಆ ಬಿಸಿ ಉಸಿರು ನೊಂದ್ಕೊಳ್ಳೋದಿದೆಯಲ್ಲ ಅವೆಲ್ಲ, ಅಂದರೆ ಒಳ್ಳೆಯವರ ಬಿಸಿ ಉಸಿರು ಇದೆಯಲ್ಲ ನೊಂದ್ಕೊಳ್ಳೋದಿದೆಯಾ, ಅದೆಲ್ಲ ಬೇರೆನೇ ಶಕ್ತಿ ಇದೆಯವ. ಅದು ನಿನ್ನ ಮನೆ ದೇವ್ರಿಗೆ ಪೂಜೆ ಮಾಡಿಸಿದ್ರು ಅದು ಹೋಗಲ್ಲ. ಅದು ಈಗ ನಿನ್ನ ಮಗಳೇ ಇಲ್ಲಮ್ಮ ನಾನು ಮದುವೆ ಆಗ್ತೀನಿ, ಆಯ್ತು ಆಯ್ತು ಕಳಿಸು, ನಾನು ಕೇಳಲೇಬೇಡ. ನೀನು ನಾನು ಯಾರೂ ಅಲ್ಲವ, ನಿಮ್ಗೆ ವಯಸ್ಸಿದೆ, ನೀವು ಅದ್ಭುತ ಬದುಕನ್ನು ಕಟ್ಕೊಂಡಿದ್ದೀರಿದ್ದೀರಿ, ಆದರೆ ಇವತ್ತು ನನ್ನ ಸನ್ನಿಧಾನಕ್ಕೆ ಬಂದಿದ್ದೀರಿ. ನಾನು ಹೇಳ್ತಾ ಇದ್ದೀನಿ ನಿನ್ನ ಮಗಳ ವಿಚಾರದಲ್ಲಿ ಊರಿನವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಬಂದು ನಿನ್ನ ಮನೆಯಲ್ಲಿ ಮತ್ತೆ ಅದನ್ನು ಗುಳೋ ಅಂದ್ಕೊಂಡು ಕೂತ್ಕೊಳ್ಳೋದು, ಮತ್ತು ಮನೆಯವ್ರಿಗೆಲ್ಲ ನೆಮ್ಮದಿ ಹಾಳು. ಏನಾಯ್ತು ಕೇಳ್ತೀವಿ ಸರ್, ಮದುವೆ ಮಾಡ್ಬಿಡ್ತೀವಿ ಅಂದ್ರೆ ಇನ್ನೂ ಇಲ್ಲಮ್ಮ ನನಗೇನಂತ ಒಂದು, ಆಗವರೆಗೂ ನಾನು ಮದುವೆ ಬೇಡೇ ಬೇಡ, ನಾನು ಎಲ್ಲೋದ್ರೂ ನನ್ನ ಮನ ಮೇಲೆ ಭಯ ಬೀಳ್ಬೇಡ ಸರ್. ಅದೆಲ್ಲ ಸ್ವಲ್ಪ ತಗಸೋ ಅಷ್ಟೊತ್ತಿಗೆ ಒಂದು 25,000 ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಸರ್ ಆ ಥರ ಎಲ್ಲ ಮಾಡಿಬಿಡ್ತಾರೆ ಸರ್ ಅವರು. ನೋಡು ತಾಯಿ, ಇಲ್ಲಿಂದ ನೀನು ಅರ್ಥ ಮಾಡ್ಕೊಳ್ಳವ, ಯಾವಾಗ ಒಬ್ಬ ಮನುಷ್ಯ ತನ್ನ ಸುತ್ತಮುತ್ತಲಿನ ಜನಗಳ ಶಕ್ತಿಗಳ ಅಥವಾ ಸ್ವಯಂ ಅವನೊಬ್ಬ ಧನಾತ್ಮಕ ವ್ಯಕ್ತಿಯಾಗಿದ್ದಾನೆ, ಮತ್ತು ನನ್ನನ್ನು ಯಾವ ಶಕ್ತಿಗಳು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬ ಕೃಷ್ಣನನ್ನು ನಂಬಿದ್ದೀನಿ ಹಾಗೂ ನಾನು ಯಾವುದು ನನ್ನ ಮನೆ ದೇವರನ್ನು ನಂಬಿದ್ದೀನಿ ಅಂದರೆ, ಒಬ್ಬ ಮನುಷ್ಯ ಎಲ್ಲಿಯವರೆಗೂ ಧನಾತ್ಮಕವಾಗಿ ಅತ್ಯಂತ ಜಾಗೃತವಾಗಿ ಪ್ರಜ್ಞಾವಂತನಾಗಿರ್ತಾನೋ. ಅರ್ಥ ಮಾಡಿಕೊ, ಇದನ್ನು ನಾನಲ್ಲ ನಮ್ಮ ಗುರುಗಳ ಕಾಲದಿಂದಲೂ ಹೇಳ್ಕೊಂಡು ಬರ್ತಿದ್ದೀವಿ. ಮಾಟ ಮಂತ್ರಗಳು ಯಾರ ಮೇಲೆ ಪ್ರಯೋಗವಾಗುತ್ತವೆ ಅಂದರೆ, ಯಾರ ಮನಸ್ಸು ದುರ್ಬಲವಾಗಿರುತ್ತೋ ಅವ್ರ ಮೇಲೆ ಮಾತ್ರ. ಯಾರ ಮನಸ್ಸು ದುರ್ಬಲವೋ ಅವುಗಳ ಮೇಲೆ ಮಾತ್ರ ದೆವ್ವಗಳ ಅಥವಾ ದೆವ್ವ ಅಂದರೆ ನೆಗೆಟಿವ್ ಎನರ್ಜಿ ಅಥವಾ ಕೆಟ್ಟ ಶಕ್ತಿಗಳು, ಅದು ಮಾಟಮಂತ್ರ ಆಗಿರ್ಬೋದು, ಇನ್ನೊಂದು ಯಾವುದೋ ಪ್ರೇತಾತ್ಮ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಯಾವ ಮನಸ್ಸು ಸದೃಢವಾಗಿರುತ್ತೆ, ಯಾವ ಮನಸ್ಸು ಧರ್ಮದಲ್ಲಿರುತ್ತೆ, ಯಾವ ಮನಸ್ಸು ಭಗವಂತನನ್ನು ನಂಬಿರುತ್ತೆ ಮತ್ತು ಒಂದು ಗುರಿಯ ಕಡೆ ಹೋಗ್ತಾ ಇರುತ್ತೆ. ಈಗ ಸರಿ ನಾವು ಆಯಿತು ಮುಖ್ಯಮಂತ್ರಿಗೆ ಏನೋ ಮಾಡಿಸೋವಾದ ಹೆಂಗೆ ಮಾಡಿಸ್ತೀನಿ ನೋಡ್ತೀನಿ, ಅಥವಾ ಆಯ್ತು ಇನ್ಯಾರಿಗೂ ಚೆನ್ನಾಗಿ ಸಾಧನೆ ಅಂತ ಹೊರಡ, ನೀವು ಅಂಥವ್ರನ್ನೆಲ್ಲ ಯಾಕೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೊಂದು ಗುರಿ ಇದೆ, ಅವ್ರು ಆ ಕಡೆ ಹೊರಡ್ತಿದ್ದಾರೆ, ನಾಯಿಗಳು ಏನು ಬಗಳುತ್ತಾವೆ ಅವ್ರು ನೋಡೋದೇ ಇಲ್ಲ. ಯಾವ ಮನುಷ್ಯ ಬ್ಯುಸಿಯಾಗಿ ಎಲ್ಲ ಒಂದು ಸಾಧನೆ ಕಡೆ ಹೋಗ್ತಾ ಇರ್ತಾನೆ, ಒಂದೇನು ಕೆಲಸದ ಕಡೆ ಹೋಗ್ತಾ ಇರ್ತಾನೆ, ಅವನು ಯಾರು ಏನು ಮಾಡಿಸಿದ್ರೆ ಏನು, ಯಾಕಂದ್ರೆ ಅವ್ನ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಹಾಗಾಗಿ ನೀವು ಏನು ತೆಗೆಸಿದ್ರಿ, ಯಾರೋ ಏನೋ ಮಾಡಿಸಿದ್ರು, ಈ ಮಗಳಿಗೆ ಏನು ಅನುಭವ ಆಗಿದೆ, ನನಗೇನು ಗೊತ್ತಾಗಲಿಲ್ಲ, ನನಗೆ ತಾಳಿ ಕಟ್ಟಿದ್ರು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಅದು ಅದರಿಂದ ಕೆಟ್ಟ ಶಕ್ತಿಯ ಪ್ರಯೋಗ ಇದೆ, ಆದರೂ ಕೂಡ ಸ್ವಯಂ ಈಕೆ ಇವತ್ತಿರುವಷ್ಟು ಜಾಗ್ರತೆ ಅವತ್ತಿರಲಿಲ್ವಲ್ಲವ. ಹೊರಗಡೆ ಹೋದಾಗ ಶತ್ರುಗಳು ಇರಲಿ ಇಲ್ದೇ ಹೋಗಲಿ, ಎಚ್ಚೆತ್ತುಕೊಂಡು ಸದಾ ಪ್ರಜ್ಞಾವಸ್ಥೆಯಲ್ಲಿದ್ದು ಕ್ರಿಯಾಶೀಲವಾಗಿದ್ದು ಭಗವಂತನನ್ನು ಸ್ಮರಿಸ್ತಾ, ಅದೊಂದು ಪ್ರಕ್ರಿಯೆ ಇದೆ. ಯಾರೂ ನಮಗೆ ಬೆದರಿಕೆ ಹಾಕಿದಾಗ ಮಾತ್ರ ಎಚ್ಚರವಾಗಿರೋದಲ್ಲ, ಎಲ್ಲ ಸಮಯದಲ್ಲಿ ಎಚ್ಚರವಾಗಿರಬೇಕು. ದುರ್ಬಲ ಮನಸ್ಥಿತಿ ಅಲ್ಲಿವರೆಗೂ ಕರ್ಕೊಂಡು ಹೋಗಿದೆ ಅಷ್ಟೇ. ಹಾಗಾಗಿ ಮಾಟ ಮಂತ್ರಗಳು ಇಲ್ಲಿಂದೀಚೆಗೆ ನಾನು ಹೇಳದ ಹಾಗೆ ಮಗಳ ವಿಚಾರದಲ್ಲಿ ಇನ್ನು 3 ವರ್ಷ ಆಕೆಗೆ ಸ್ವಾತಂತ್ರ್ಯ ಕೊಡು, ಆಮೇಲೆ ನಾನು ಕೇಳಲೇಬೇಡ ನೀನೇನು ಮದುವೆ ಮಾಡಿಕೊಳ್ಳವ. ಮಗನ ವಿಚಾರದಲ್ಲೂ ನೀನೇನು ಅಂದ್ಕೊಂಡಿದೀಯ ಅದು ಈಡೇರಲಿ, ಆತನಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗಲಿ. ಬಟ್ ನಿನ್ನ ಗಂಡ ಈ ಸಮಯದಲ್ಲಿ ಏನು ನುಡಿತಾ ಇದ್ದಾರೆ ಅದು ನಿನ್ನ ಮನೆಗೆ ಒಳ್ಳೆಯದು. ಅದನ್ನು ನೀನು ಅಯ್ಯೋ ಸಾಮಾನ್ಯಕರು ಯಾವ ಸಾಮಾನ್ಯಕರು ಮನೆಗೂ ಹೋಗ್ಬೇಡ, ಏನೂ ಆಗಬೇಕಾಗಿಲ್ಲ, ಹೋಗಿ ನಿನ್ನ ಕಷ್ಟಗಳಲ್ಲಿ ನಿನ್ನ ಮಗಳ ತಾಪತ್ರೆಯಲ್ಲಿ ನಿನ್ನ ಮಗಳ ತಪ್ಪಿಲ್ಲದೆ ಹೋದಾಗಲೂ ಆಗಿರೋ ಅನ್ಯಾಯವನ್ನು ನಿನಗೆ ಸಮಾಧಾನ ಮಾಡಬೇಕಾದವರೆಲ್ಲ
ಮಗಳನ್ನ ಆಚೆ ಕಳಿಸ್ಬೇಡ, ಮಗಳನ್ನ ಅಲ್ಲಿ ಕಳಿಸ್ಬೇಡ, ಮಗಳನ್ನ ಇಲ್ಲಿ ಕಳಿಸ್ಬೇಡ, ಕಡಿಗೊಂದು ಮಗಳಿಗೆ ಏನಾದ್ರೂ ವಿಷ ಹಾಕಿ ಸಾಯಿಸ್ಬಿಡು ಅಂತ ಹೇಳೋಕು ಎಸ್ದವ್ರಲ್ಲ. ಹೌದು ಸರ್, ಅಲ್ಲ ಸರ್, ನಾಳೆ ಹೇಳ್ತಾರೆ ಅವರು ನನಗೆ ಎಂದಿರಲ್ಲ, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಏನ್ ಅನ್ಕೊಂಡಿದಾರ ಅವರೆಲ್ಲ ನಾಳೆ ದಿನ ನಮ್ಮ ಹತ್ರಕ್ಕೆ ಬರೋ ತರ ನಾನು ಮಾಡ್ಕೊಂತೀನಿ, ಅಲ್ಲಿವರೆಗೂ ಟೈಮ್ ತಗೊಮ್ಮ ಅಮ್ಮ ಅಂತ ಹೇಳ್ತಿದಾರೆ ಸರ್ ನನ್ನ ಮಗಳು. ಎಲ್ಲ ನೀನೇ ಹೇಳ್ತೀಯಲ್ವಾ, ಆಗ್ಲಿಂದ ಏನೇ ಹೇಳ್ತಿದ್ದೀನಿ ಮತ್ತೆ ಅದನ್ನೇ ಹೇಳ್ತಿದ್ದಾರೆ ಸರ್. ನನ್ನ ಏನ್ ಅಂತ ಕಳ್ಕೊಂಡಿದಾರ, ನಿನ್ನ ಅಪ್ಪ ಅಮ್ಮನ್ನ ಎಷ್ಟು ನೋವಿಸಿದಾರ ಜನಗಳು, ನಮ್ಮ ರಿಲೇಶನ್ ಎಲ್ಲ ಏನ್ ಬೇಕಾದ್ರೆ ಹಂಗಂದ ಅನ್ಕೊಂಡವ್ರೆ ಅವರೆಲ್ಲ ನನ್ನ ಹತ್ರಕ್ಕೆ ಬರ್ತೀನಿ ಅಂತ ಬರ್ತಾರೆ, ಅವತ್ತು ಮಾತಾಡ್ತೀನಿ ಅಲ್ಲೇ ಗಂಟ ಮಾತಾಡ್ಬೇಡ. ನೀವು ಮುಂದಿನ 4 ವರ್ಷಗಳ ಸಮಯ, ಸರಿಯಾಗಿ ಕೇಳಿಸ್ಕೊಳ್ಳಿ, ಮುಂದಿನ 4 ವರ್ಷಗಳ ಸಮಯ ನಿನ್ನ ಮಗಳನ್ನ ಆಕೆ ಎಲ್ಲಿಗೆ ಹೊರಟಿದ್ದಾಳೆ, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾಳೆ, ಆಕೆ ಹೃದಯದಲ್ಲಿ ಏನು ಓಡ್ತಾ ಇದೆ, ಅದಕ್ಕೆ ನೀವು ಸುಮ್ಮನೆ ಏನೂ ಪ್ರಶ್ನೆ ಹಾಕದೆ ಅದರ ಪಾಡಿಗೆ ಅದನ್ನು ಬಿಡಿ. ನಿನ್ನ ಮಗಳು ಹೇಳಿರೋದು ಸತ್ಯ ಆಗುತ್ತೆ. ಆ ಮಧ್ಯೆ ಇನ್ನೊಬ್ಬರು ಮಾತು ಕೇಳಿ ನೀವು ಈಕೆಯ ವಿಚಾರಕ್ಕೆ ಅಡ್ಡ ಬಂದರೂ ನಾನು ಹೇಳ್ತೀನಿ, ನಿನ್ನ ಮಗ ನಿನ್ನ ಕೈ ತಪ್ಪುತ್ತಾನೆ. ಹ್ಮ್, ಅರ್ಥ ಆಯ್ತಲ್ಲ, ನಿನ್ನ ಮಗ ನಿನ್ನ ಕೈ ತಪ್ಪುತ್ತಾನೆ. ಬೇಡ, ಈ ಹೆಣ್ಮಗಳಿಗೆ ಬಾಲ್ಯದಲ್ಲೇ ಅಥವಾ ಈ ವಯಸ್ಸಲ್ಲಿ ಏನು ಕಳಂಕ ಅಂಟಿದೆಯಲ್ಲ ಅದನ್ನು ತೊಳ್ಕೊಳಕ್ ಬಿಡು. ಈಗ ಯಾರಿಗೋ ಮದುವೆ ಮಾಡಿಕೊಟ್ಬಿಟ್ಟು ಯಾರೋ ಹಾಕಿದವ್ರು ಹೇಳ್ಕೊಡ್ತಾರೆ ಅವ್ನು ಯಾವಳ ಜೊ ಯಾವೊಂದ ಜೊತೆ ಹೋಗಿ ಮತ್ತೆ ತಾಳಿ ಕಟ್ಸ್ಕೊಂಬಂದಿದ್ಲು ಅಂತ, ಮತ್ತೆ ಇಲ್ಲಿ ನೋಡೋದಾರ್ಕ ಅಲ್ಲೂ ನೋಡ್ತಾಳ ಮೇಲೆ ಏನು ಮಾಡ್ತೀಯ? ಬೇಡ. ಹಾಗಾಗಿ ಇದೆಲ್ಲ ಕಾಲವೇ ಮರೆಸುತ್ತವ, ಎಲ್ಲವನ್ನ ಮರೆತು ಎಲ್ಲರೂ ಮರೆತು ಮರೆತು ಹಳೆಯದನ್ನು ಹೊಸ 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 ಬದುಕನ್ನು ಕಟ್ಕೊಳ್ತಿರ್ತಾರೆ. ಸ್ವಲ್ಪ ಮರೆಯೋಕೆ ಅವಕಾಶ ಕೊಡು. ನಿನ್ನ ಮಗಳಿಗೆ ಆ ಸಮಯದಲ್ಲಿ ಓದಲಿ, ಆಕೆ ಕನಸು ಈಡೇರ್ಕೊಳ್ಳಿ, ಈಡೇರಿಸ್ಕೊಳ್ಳಿ. ಆಕೆ ಕನಸು ಈಡೇರಿಸ್ಕೊಳ್ತಾಳೋ ಬಿಡ್ತಾಳೋ, ಬಟ್ ಆಕೆ ಗಂಟಿರೋ ಕಳಂಕ ಈಗ ತಕ್ಷಣಕ್ಕೆ ನೀನು ಮದುವೆ ಮಾಡಿ ಏನೋ ಮಾಡೋದ್ರಿಂದ ಎಲ್ಲಿ ಹೋದರೂ ಆಕೆ ಚೆನ್ನಾಗಿರಲ್ಲ. ಆರಂಭದಲ್ಲಿ ಚೆನ್ನಾಗಿದ್ದಂತೆ ಕಂಡ್ರು ಈಕೆಯ ಹಿಂದಿನ ಅಥವಾ ಹಿಂದೆ ವರ್ಷನ ಏನಾಗಿದೆಯಲ್ಲ ಅದನ್ನೇ ಇಟ್ಕೊಂಡು ನಿನ್ನ ಮಗಳನ್ನು ನರಕ ತೋರಿಸ್ತಾರೆ. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಷ್ಟನ್ನ ಅಷ್ಟೊತ್ತಿಂದ ಹಿಡಿದಿಟ್ಟು ಯಾಕೆ ನಾನು ನಿನ್ನ ಮಗಳನ್ನ ಮುಂದೆ ಕಳಿಸು ಮುಂದೆ ಕಳಿಸು ಅಂದ್ ಈಗ ಅದು ಯೋಗ್ಯವಾದ ಸಮಯ ಅಲ್ಲ. ಅರ್ಥ ಆಯ್ತಲ್ಲ? ಹ್ಮ್, ಈ ಈ ಈ ನಿಯಮಕ್ಕೆ ಈ ನಿರ್ಧಾರಕ್ಕೆ ಬದ್ಧಳಾಗಿರು. ಮತ್ತೆ ನಾಳೆ ಬೆಳಿಗ್ಗೆ ಅಯ್ಯೋ ಸಂಬಂಧಿಕರಲ್ಲಿ ಹಿಂಗಂತವ್ರು ಏನು ಮಾಡೋದು, ಇಲ್ಲ, ಈ ರಾತ್ರಿ ಈಗ ಏನು ನಿರ್ಧಾರ ತಗೊಂಡಿದ್ದೀರಿ? ಮಗಳು 3 ವರ್ಷ 4 ವರ್ಷ ಅವಳೇನು ಎಲ್ಲರ ಸೋತ ಜಾಗದಲ್ಲಿ ಎದ್ದು ನಿಲ್ತೀನಿ ಅಂತ ಹೇಳ್ತಿದ್ದಾಳೆ. ಬಿಡು, ಮದುವೆ ಆಗಿ ಮಕ್ಕಳು ಮಾಡ್ಕೊಂಬಿಟ್ರೆ ಎಲ್ಲದರಿಂದ ತಪ್ಪುಬಿಡ್ತು ಅಂತ ಅಲ್ಲ, ಮದುವೆ ಮಾಡಿ ಮಕ್ಕಳು ಮಾಡ್ಕೊಂಡವರು ಈಗ ನಾನು ಬಿಡಿಸ್ಕೊಳ್ಬೇಕು ಅಂತ ಒದ್ದಾಡ್ತಾವ್ರಿ, ಡೈವರ್ಸ್ ಬೇಕು ಅಂತ ಒದ್ದಾಡೋರು ಅಷ್ಟು ಜನ, ಮದುವೆ ಆಗಿಲ್ಲ ಅಂತ ಒದ್ದಾಡೋ, ಮದುವೆ ಆಗಿಲ್ದವ್ರಿಗೆ ಮದುವೆ ಆಗೋ ಯೋಚನೆ, ಮದುವೆ ಆಗಿರೋರಿಗೆ ಬಿಡಿಸ್ಕೊಳ್ಳೋ ಯೋಚನೆ, ನರಳ್ತಾ ಇದ್ದಾರೆ. ಹೌದಲ್ಲ? ಹೌದು ಸರ್, ಕೇಳ್ತಿದ್ವಿ ಸರ್ ನಿಮ್ಮ ಕಾರ್ಯಕ್ರಮದ ಎಲ್ಲ ಕೇಳ್ತದ ಸರ್. ಕೇಳಿಯೂ ಸಂಬಂಧಿಕರು ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂದ್ರೆ ಏನವ ಅದಕ್ಕೆ ಅರ್ಥ? ನೋಡು ತಾಯಿ, ಸಂಬಂಧಿಕರನ್ನ ಹಬ್ಬಕ್ಕರಿ, ಊಟ ಮಾಡಿಸು, ಕಳಿಸು, ಬಟ್ ನಿನ್ನ ಮನೆ ವಿಚಾರ ಬಂದಾಗ, ನಿನ್ನ ಮಕ್ಕಳು ವಿಚಾರ ಬಂದಾಗ ಯಾರದೋ ದೊಡ್ಡವ್ರ ಸಲಹೆ ಕೇಳು. ದೊಡ್ಡವರು ಅಂದ್ರೆ ಯಾರು ನೋಡುವ? ನಿನ್ನ ಮನೆಗೆ ಹಿತವನ್ನು ಬಯಸಬೇಕು. ನಿನ್ನ ಮನೆಯ ಮಕ್ಕಳು ತಪ್ಪು ಮಾಡಿದ್ದಾರ ಆಯ್ತು ಕಣೆ, ಅವನಿಗೊಂದು ಅವ್ರಿಗೊಂದು ಓದೋ ತಿದ್ದುಕೊಳ್ಳೋಕೆ ಅವಕಾಶ ಕೊಡೋಣ. ಆದರೆ ನಿನ್ನ ಸಂಬಂಧಿಕರು ಹೇಳೋದು ಹೆಂಗಿರುತ್ತೆ ಅಂದ್ರೆ ಅವ್ರ ಮಾತು ಕೇಳ್ತಾ ಹೋಗ್ಬಿಟ್ರೆ ಇನ್ನು 3 ವರ್ಷಕ್ಕೆ ನಿನ್ನ ಮನೆ ಮುಕ್ತಾಯ ಆಗ್ಬಿಡ್ಬೇಕು. ಅದು ಈ ಮಗು ಆ ತರ ಕೆಲಸ ಮಾಡಿದ್ರೆ ಈಗ ಒಂದ್ 6-7 ತಿಂಗಳಿಂದ ಇಲ್ಲೇ ಐತೆ, ಹಂಗಾಗಿ ಒಂದ್ 3 ತಿಂಗಳಿಗೆ ಇಲ್ಲೇ ಬಂದೈತೆ ಬೆಂಗಳೂರು, ಚಿಕ್ಕಮ್ಮನ ಮನೆಯಿಂದ ಬಂದು ನಮ್ಮ ಮನೇಲೇ ಐತೆ. ಹಂಗ್ ಮಾಡಿರೋದಾದ್ರೆ ಇಷ್ಟು ದಿನ ಅವ್ರ ಕೈಯಲ್ಲಿ ಇರ್ತಿರ್ಲಿಲ್ಲ. ಆ ಮಗುಗ್ ಬೇಕಂತ ಮಾಡಿರೋದಿದು, ಆ ಮಗುಗ್ ಇಷ್ಟ ಇಲ್ಲ ಅದು, ಅದೇನು ಕಿತ್ತಿರ್ತಿಲ್ಲ ಅಲ್ಲಿ ಅಂತರ್ಥ. ಇಲ್ಲಿ ತಾಯಿ, ನಾನು ಅದು ಯಾವುದಕ್ಕೂ ಸದ್ಯಕ್ಕೆ ಏನೂ ಉತ್ತರ ಕೊಡೋದಿಲ್ಲ. ನಾನು ನಿನಗೆ ಏನು ತಲುಪಿಸ್ಬೇಕು ಅದನ್ನ ಕೃಷ್ಣನ ಅನುಗ್ರಹದಿಂದ ತಲುಪಿಸಿದ್ದೀನಿ. ಪಾಲಿಸೋದು ಬಿಡೋದು ನಿನಗೆ ಬಿಡ್ತೀನವ. ಆದರೆ ನನ್ನ ಅರಿವಿನಿಂದ ಹೇಳುವುದಾದರೆ ನಿನ್ನ ಗಂಡ ಏನು ಹೇಳ್ತಿದ್ದಾರೆ ಅದಕ್ಕೆ ಇಡೀ ಮನೆ ಕಟ್ಟು ಬೀಳೋದು ಅಥವಾ ಅದನ್ನೇ ಧರ್ಮ ಅಂತ ಪಾಲಿಸೋದು ಒಳ್ಳೆಯದು. ಒಬ್ಬ ತಂದೆಯಾಗಿ ತನ್ನ ಮಗಳು ಹೀಗೆ ಯಾವುದೋ ಕಳಂಕಕ್ಕೆ ಮೆತ್ತಿಕೊಂಡಾಗ ಅದನ್ನು ತೊಳ್ಕೊಳ್ಳೋವರೆಗೂ ಇನ್ನೊಬ್ಬರು ಮನೆ ಸೊಸೆಯಾಗಿ ಯಶಸ್ವಿ ಆಗಲಿಕ್ಕೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತನಿಗೆ ಗೊತ್ತು. ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀನು ಅದನ್ನು ಮೀರಿ ನನಗೆ ಗೌರವನೇ ಮುಖ್ಯ ಅಂತ ಹೋಗೋದಾದರೆ ಆಯಿತು, ಮುಂದೊಂದು ದಿವಸ ಯಾವ ಮಗಳು ಮಗ ಯಾರು ಇಲ್ದಂಗೆ ನರಳೋ ದಿನ ಬರುತ್ತೆ ಅನುಭವಿಸ್ಕೊ ಹೋಗು ಮತ್ತೆ. ಹ್ಮ್, ಅದಕ್ಕೆ ತಯಾರಿದ್ದೀರಾ ನೀವು? ಇಲ್ಲ ಸರ್, ಇನ್ನ 3 ವರ್ಷ ಓದುತ್ತೆ ಸರ್.
ಮೂರು ವರ್ಷ ಬಿಟ್ಬಿಡು ಆಯಿತು, ನೀನು ಓದಿಸಲ್ಲ, ನೀನು ನಿಂದೆ ಹಠ, ನನಗೆ ಗೌರವ ಮುಖ್ಯ ಅಂತ ಮಾಡು, ಮದುವೆ ಮಾಡ್ತೀಯ ಮಾಡು, ಮುಂದೆ ಏನು ಬರುತ್ತೋ ರಕ್ತ ಕಣ್ಣಲ್ಲಿ ರಕ್ತ ಬರೋ ಸ್ಥಿತಿಗೆ ಬರ್ತೀಯವ ನೀನು, ಅದಾಗೋದು ಬೇಡ, ತಾಳ್ಮೆ ಇಟ್ಕೋ. ಹೆಣ್ಣೊಂದು ಕಲಿತರೆ ಇಡೀ ಇಡೀ ಒಂದು ಕುಟುಂಬ ಮನೆ ಉದ್ಧಾರ ಆದಂತೆ. ಆ ಹೆಣ್ಣು ಸ್ವಯಂ ತನ್ನ ತಂದೆ ತಾಯಿಗೆಲ್ಲೂ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಹಾಗೆ ಹೃದಯದಲ್ಲಿ ಇದೆ ಅನ್ನೋದಾದರೆ ನಿನ್ನ ಮನೆ ಪುಣ್ಯ ಮಾಡಿತ್ತು ಅಂದ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀನಿ ಕತೆಗಳಲ್ಲಿ ನಾನು, ಹೊರಗಡೆ ವಸ್ತು ದಾಟ ಹೋದವಳು ಬರ್ತಾಳೋ ಇಲ್ವೋ ಅನ್ನೋ ಡೌಟ್ ಆಗ್ಬಿಟ್ಟಿದೆ, ಆ ಮಟ್ಟಿಗೆ ಹೋಗ್ಬಿಟ್ಟಿದೆ ಇವತ್ತು. ಪಾಪ ಹೆಣ್ಮಗಳು ಒಳ್ಳೆಯವಳೆ ಇರ್ಬೋದು, ಬಟ್ ಇಂಥ ಕೀಚಕ್ರಿ ಇಡ್ತಾರೆ, ಏನು ಮಾಡೋದಕ್ಕಾಗುತ್ತೆ? ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಈ ದುಷ್ಟ ಶಕ್ತಿಗಳ ಸಹಾಯ ಬೇರೆ ತಗೊಳ್ತಾರೆ. ಅವುಗಳಿಂದ ಕಾಪಾಡೋದು ಜೈ ಗುರುದೇವ, ಭಗವಂತನ ನಂಬಬೇಕು, ಹೆಜ್ಜೆ ಇಡಬೇಕು, ಮನೆಯಲ್ಲಿ ನಿತ್ಯ ಪೂಜೆಗಳಾಗಬೇಕು, ನಿತ್ಯ ವಸ್ತು ತೊಳಿಬೇಕು, ನಿತ್ಯ ಪೂಜೆ ಪುನಸ್ಕಾರಗಳಾಗಬೇಕು, ನಿನ್ನ ಮಕ್ಕಳು ತಂದೆ ತಾಯಿಗಳು ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡು ಅಂದರೆ ಇದೆಲ್ಲ ಮನಸ್ಸಲ್ಲಿ ಒಂದು ಧೈರ್ಯ ತಂದು ಕೊಡ್ತವೆ. ಅವಾಗ ಯಾವ ಶಕ್ತಿನೂ ನೀನು ಏನು ಮಾಡಲಿಕ್ಕಾಗಲ್ಲ. ಆದರೆ ಯಾವ ಮನೆ ಮುಂದೆ ಹುಲ್ಲು ಬೆಳೆದು ಗಿಡ ಬೆಳೆದೋಗಿರೋ ಆ ಮನೆಯಲ್ಲಿ ಬದುಕಿದಾರೋ ಸತ್ತಿದ್ದಾರೋ ಅನ್ನೋ ಮಟ್ಟಿಗೆ ಇಟ್ಕೊಂಡಿರ್ತಾರೆ ದರಿದ್ರವಾಗಿ. ಹೌದು ಸರ್, ತುಂಬಾ ದೇವ್ರು ದಿಂಡ್ರು ಭಕ್ತಿ ಪೂಜೆ ಪುರಸ್ಕಾರ ತುಂಬಾನೇ ಸರ್ ನಮ್ಮ ಮಗಳಿಗೆ, ಹಂಗಾಗಿ ಸ್ವಲ್ಪ ಡಲ್ ಆಗ್ಬಿಡ್ತಾರೆ ಸರ್. ನಮ್ಗೆ ಯಾವ ದೇವ್ರು ಕಾಪಾಡಲಿಲ್ಲ ಅಮ್ಮ ಅವ್ರಿಗೂ ಸರ್? ಅವ್ರಿಗೆ ಏನಿಲ್ಲ, ಎಲ್ಲಾ ದೇವ್ರು ಕಾಪಾಡಿದ್ಕೆ ಅವಳು ಫೋನ್ ಮಾಡಿದ್ದಾಳೆ, ಇಲ್ಲ ಅಂದ್ರೆ ಎಲ್ಲ ಬಿಟ್ಟು ಹೋಗ್ತಿತ್ತು. ಹೌದು ಸರ್, ದುಷ್ಟಶಕ್ತಿಗಳಿಂದ ಕಿತ್ಕೊಳ್ಳಿಕ್ಕೆ ಅಥವಾ ಅವರ ದುಷ್ಟತನವನ್ನು ಕಡಿಮೆ ಮಾಡಿ ಮಗಳನ್ನ ರಕ್ಷಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಯ್ತು. ಬಟ್ ದೇವ್ರು ನಿಮ್ಮ ಪಾಲಿಗೆ ಇದ್ದಿದ್ದಕ್ಕೆ ತಾನೇ ಮನೆ ಮಗಳು ಜೀವಂತವಾಗಿ ಬಂದ್ಲು. ಇಲ್ಲ ಅಂತ ಅಂದ್ಕೊಳ್ಬೇಡಿ, ತಪ್ಪುಗಳು ಎಡವಿ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗೋದು. ಡಾಕ್ಟರ್ ನೀವು ನಮಗೆ ಇಷ್ಟೊಂದು ಪರಿಚಯ ಇದ್ದೀರಾ, ನನ್ನ ಕಾಲಲ್ಲಿ ಯಾಕೆ ರಕ್ತ ಬಂತು ಅಂದ್ರೆ ಅರೆ ರಕ್ತ ಬರ್ದಂಗ ಡಾಕ್ಟರ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ರಕ್ತ ಬಂದಾದ್ಮೇಲೆ ಬ್ಯಾಂಡೇಜ್ ಹಾಕ್ಲಿಕ್ಕೆ ಡಾಕ್ಟರ್ ಇದ್ದಾನೆ, ಹೌದಲ್ಲವ? ರಕ್ತನೇ ಬರಬಾರ್ದು ಅಂದ್ರೆ ಅದು ದೇವ್ರ ಕೆಲಸ ಅಲ್ಲ, ಕಷ್ಟ ಬರುತ್ತೆ, ಬಟ್ ರಕ್ಷಿಸುವುದು ಭಗವಂತನ ಕೆಲಸ. ಕಷ್ಟ ಬರದಂತೆ ಅಥವಾ ನೀವು ಸ್ವಯಂಕೃತ ಅಪರಾಧ ಮಾಡಿಕೊಂಡು ನೀವೇ ಎಡವಟ್ಟು ಮಾಡಿಕೊಂಡು ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿಕೊಳ್ಳದಂತೆ ನೀವು ಎಚ್ಚರವಾಗಿರಬೇಕು. ಹಂಗೂ ಮೀರೇನೋ ಆಯಿತಾ, ಆಗ ಅದು ಭಗವಂತನಿಗೆ ಬಿಟ್ಟಿದ್ದು, ಅವನು ಕಾಪಾಡ್ತಾನೆ, ನೀವು ಪೂಜೆ ಮಾಡಿ ದೇವರು ಕಾಪಾಡ್ತಾರೆ. ಅದನ್ನು ಬಿಟ್ಟು ನಮ್ಗೆ ಯಾಕೆ ಕಷ್ಟಗಳು ಬಂತು? ಕಷ್ಟಗಳು ಬಂದೇ ಬರ್ತವೆ, ಒಳ್ಳೆಯವನಿಗೂ ಬರ್ತವೆ ಕೆಟ್ಟವನಿಗೂ ಬರ್ತವೆ. ಆದರೆ ಕೆಟ್ಟವನನ್ನು ಭಗವಂತ ಕೈ ಬಿಡ್ತಾನೆ, ಒಳ್ಳೆಯವನನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ನಿಮ್ಮ ಮಗಳನ್ನು ರಕ್ಷಣೆ ಮಾಡಿ ಬುದ್ಧಿ ಕೊಟ್ಟಿದ್ದಕ್ಕೆ, ಬುದ್ಧಿಯನ್ನು ಜಾಗೃತ ಪಡಿಸಿದ್ದಕ್ಕೆ ಅಲ್ಲಿ ಯಾರ್ದೋ ಫೋನ್ ಇಸ್ಕೊಂಡು ಫೋನ್ ಮಾಡಿ ನಿಮ್ಮನ್ನು ಕರೆಸ್ಕೊಂಡಿರೋದು. ಹೌದು ಸರ್, ಹಾಗಾಗಿ ದೇವ್ರು ಇಲ್ಲ ಅಂತಲ್ಲ, ದೇವ್ರು ನಿಮ್ಮ ಪರ ಇರಲಿ ಇಲ್ಲದೇನೆ ಹೊರಲಿ, ಪೂಜೆ ಮಾಡೋದ್ರಿಂದ ದೇವ್ರಿಗೆ ಏನು ಒಳ್ಳೇದೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಒಂದು ಧೈರ್ಯ ಬರುತ್ತಲ್ಲ. ಹೌದು ಸರ್, ಮನೆಯಲ್ಲಿ ಲೈಟ್ ಆನ್ ಆಗಿದ್ರೆ ದೆವ್ವದ ಭಯ ಇರಲ್ವಂತೆ ಎಷ್ಟೋ ಜನಕ್ಕೆ, ಲೈಟ್ ಆಫ್ ಮಾಡಿಬಿಟ್ರೆ ದೆವ್ವದ ಭಯ ದೆವ್ವ ಬಂದಂಗೆ ಆಗ್ಬಿಡ್ತಂತೆ. ಅಂದ್ರೆ ಬೆಳಕು ಅನ್ನೋದು ಅವ್ರಿಗೆ ಧೈರ್ಯ ಕೊಡುತ್ತೆ, ಆ ಬೆಳಕೇ ಭಗವಂತ, ಬೇರೇನೂ ಅಲ್ಲ. ಕತ್ಲೆಯಲ್ಲಿ ಹೋಗ್ತಾ ಇದ್ದೀರಿ, ಒಬ್ರೆ ಟಾರ್ಚ್ ಬೆಳಕು ಬ್ಯಾಟ್ರಿ ಇಲ್ದಂಗೆ ಹೋಗ್ಬೇಕಾದ್ರೆ ಅಯ್ಯೋ ಏನಾದರೂ ಕಚ್ಚಿ ಕಿಚ್ಚಿತ್ತು ಅನ್ನೋ ಭಯ ಕಾಡ್ತಾ ಇರುತ್ತೆ. ಬಟ್ ಕೈಯಲ್ಲಿ ಬ್ಯಾಟ್ರಿ ಇದ್ರೆ ಅದೊಂದು ಧೈರ್ಯ, ಆ ಬ್ಯಾಟ್ರಿಯೇ ಭಗವಂತ. ಆ ಲೈಟು ಏನು ದಾರಿ ತೋರಿಸ್ತಾ ಇದೆಯಲ್ಲ, ಮುಂದೇನು ಉಳ ಅಪ್ಡೇ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಜ್ಞಾನ ನೀಡ್ತಾ ಇದೆಯಲ್ಲ, ಆ ಬೆಳಕೇ ದೇವರು, ಬೇರೇನೂ ಅಲ್ಲ. ಹಾಗಾಗಿ ದೇವರನ್ನ ನಮಗೆ ಕಷ್ಟನೇ ಕೊಡಬೇಡಪ್ಪ, ಕೊಡಪ್ಪ, ನೀನು ಕಷ್ಟ ಕೊಡೋಕೆ ಇರೋದು ನಾವು, ನೀನು ಕೊಟ್ಟ ಕಷ್ಟವನ್ನು ಪರಿಹರಿಸೋದು ಗೊತ್ತು, ಕಷ್ಟ ಕೊಡೋದು ಗೊತ್ತು, ಏನು ಬಂದರೂ ಎದುರಿಸೋ ಶಕ್ತಿ ಕೊಡಪ್ಪ, ಅಷ್ಟು ಮಾತ್ರ ನಾವು ಕೇಳಬೇಕಷ್ಟೆ. ನಿನ್ನ ಮಗಳ ಮೇಲೆ ಯಾವ ಕಳಂಕವೂ ಇಲ್ಲ, ಅದರ ಬಗ್ಗೆ ಬಿಡು, ನೀನಾಯಿತು, ನಿನ್ನ ಕೆಲಸ ಆಯಿತು, ನಿನ್ನ ಮಕ್ಕಳ ಆನಂದ ಸಂತೋಷ, ಎತ್ತಿದ್ದೀಯ ಸಾಕಿದ್ದೀಯವ ಅವ್ರ ಮುಖದಲ್ಲಿ ಸಂತೋಷ ನೋಡು, ಏನು ದೊಡ್ಡ ಹಾದಿ ತಪ್ಪೇನು ಹೋಗಿಲ್ಲ, ಎಲ್ಲ ನಿನ್ನ ಕೈಲೇ ಇದೆ. ಸಂಬಂಧಿಕರ ಮಾತು, ಅವ್ರ ಮಾತು, ಇವ್ರ ಮಾತು ಕೇಳಿ, ಅವರು ನಿಮ್ಮ ಮೇಲಿನ ಕಾಳಜಿಗೆ ಹೇಳ್ಬೋದು, ಬಟ್ ಅವ್ರು ಹೇಳ್ತಾ ಇರೋದು ಕಾಳಜಿಗೆ ಮಾತ್ರ, ಅವ್ರ ಉದ್ದೇಶ ಬೇರೆ ಏನೋ ಇದೆಯೋ ಯಾರಿಗೆ ಗೊತ್ತು. ನಿನ್ಗೆ ಆ ವಿಚಾರ ಬೇಡ, ನಿನ್ನ ಗಂಡ ನೀವು ನಿರ್ಧಾರ ತಗೊಳ್ಬೇಕು, ಅದು ನಿಮ್ಮ ಕುಟುಂಬದ ವಿಚಾರ. ಈ ನಾನು ಮಾತಾದರೂ ಅಷ್ಟೇ, ನಾನು ಹೊರಗಿನವನು, ನಾನೇನೋ ಹೇಳ್ಬೋದು, ಬೇಕೋ ಬೇಡೋ ಅದು ನೀವು ನಿರ್ಧಾರ ಮಾಡಬೇಕು. ಹೌದು ಸರ್. ಹಾಗಾಗಿ ನಿಮ್ಮ ಮನೆಗೆ, ನಿನ್ನ ಮಗಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವುದು ಮುಖ್ಯವೋ ಯಾವುದು ಹಿತವೋ ಅದನ್ನೇ ನಾನು ಬೋಧಿಸಿದ್ದೀನವ್ವ, ಅದನ್ನು ಮಾತ್ರ ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಒಳ್ಳೇದಾಗಲಿ, ಈ ಇದೊಂದು ಕಾರಣಕ್ಕೆ ತಲೆ ಬುಗ್ಗಿಸ್ಕೊಂಡು ಓಡಾಡೋದು ಇದೆಲ್ಲ ಮಾಡಬೇಡವ. ತಲೆ ಬಂದ್ಬಿಡುತ್ತೆ ಸರ್. ನಾವು ಸಿಟಿ ಒಳಗಡೆ ಹೋದ ಈಗ ಒಂದು 6 ತಿಂಗಳ ಮುಂಚೆ ಸರ್, ನಾವು ನಮ್ಮ ಮಗು ಏನೋ ಸ್ವಲ್ಪ
ಇದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸ್ಬೇಕು, ಫೋನ್ ನಂಬರ್ ಲಿಂಕ್ ಮಾಡಿಸ್ಬೇಕು ಅಂತ ಒಂದ್ ಸ್ವಲ್ಪ ಹಿಂದೆ ಸುತ್ತಾಡಿದ್ ಸರ್. ಅವನು ಆ ಹುಡುಗ ಹಿಂದೆ ನಮ್ ಹಿಂದೆ ಸುತ್ತಾಡಿದ್ ಸರ್. ನಾವು ನಮ್ ಮಗಳು ಎದರ್ಲಿಲ್ಲ ಸರ್. ಅಮ್ಮ ಇಲ್ಲಿ ಪೊಲೀಸ್ ಮೇಲೆ ಇದಾರೆ, ಪೊಲೀಸರ ಕರೆಕ್ ನೀನ್ ಎದುರುಗಡೆ ಅವ್ನ ಎದುರುಗಡೆ ಸುಮ್ಮನೆ ಇರಮ್ಮ, ನೀನ್ ಧೈರ್ಯವಾಗಿರಮ್ಮ ನೀನು. ನನಗ್ ಭಯ ಆಗುತ್ತ ಸರ್ ಅವ್ನ ಹಿಂದ್ಗಡೆ ಸುತ್ತಾಡಕ್, ನನಗ್ ಭಯ ಆಗೋಯ್ತು. ನನ್ ಮಗಳು ಕರ್ಕೊಂಡ್ ಸಿಟಿ ಒಳಗಡೆ ಬಂದಿದೀನಿ, ಇವ್ನ್ ಯಾಕೆ ಹಿಂದೆ ಬಂದ ಅಂತ ನನಗ್ ಭಯ ಆಯ್ತ. ನೀನ್ ಎದುರು ಬೇಡಮ್ಮ, ನಾನ್ ಫೋನ್ ಮಾಡ್ತೀನಿ, ಅಪ್ಪ ಬರ್ತಾರೆ, ಇಲ್ಲಿ ಪೊಲೀಸ್ ಮರಿದಾರೆ, ನೀನ್ ಎದುರು ಬೇಡ ಅಂತ ಹೇಳಿದ್ರು ಸರ್. ನನಗೆ ಅವತ್ತೇ ಧೈರ್ಯ ಬಂತ. ನನಗೆ ಹೆದರು ಬೇಡ ತಾಯಿ, ಭಗವಂತ ಇದ್ದಾನೆ. ನಾನು ಹೇಳ್ತೀನಿ, ನಿನ್ನ ಮಗಳೇ ಭಾಗ್ಯ, ಎಲ್ಲ ಒಳ್ಳೇದಾಗುತ್ತೆ. ಆ್ಯಂಡ್ ಯಾರ್ಯಾರನ್ನು ಹಾಳು ಮಾಡಲಿಕ್ಕಾಗಲ್ಲವ, ಭಗವಂತ ಹಾಳು ಮಾಡಬೇಕು ಹಾಳಾಗಬೇಕು, ಅವನು ಉದ್ಧಾರ ಮಾಡಬೇಕು ಉದ್ಧಾರ ಆಗಬೇಕು. ನೀನು ಎದುರುಕೊಳ್ತಾ ಹೋದರೆ ಎದುರಿಸೋರು ಬೇರೆಗೊಬ್ಬರು ಉಟ್ಕೊಳ್ತಾರೆ. ಧರ್ಮ ನಿನ್ನ ಕಡೆ ಇದೆ, ನಿನ್ನ ಮಗಳದೇನೂ ತಪ್ಪಿಲ್ಲ, ಯಾವುದೋ ಕೆಟ್ಟ ಶಕ್ತಿ ಹಿಂಗೆ ಮಾಡಿದೆ ಎನ್ನುವುದಾದಾಗ ನೀನು ಇಡೀ ಜಗತ್ತು ನಿನ್ನ ಮಗಳ ವಿರುದ್ಧ ನಿಂತರೂ ನೀನು ಧರ್ಮದ ಪರ ನಿಲ್ಲಬೇಕು. ಮಗಳ ಪರ ಅಲ್ಲ, ಧರ್ಮದ ಪರ. ನಾಳೆ ನಿನ್ನ ಮಗಳೇ ಧರ್ಮ ಮೀರಿದ್ರೆ ನೀನು ನಿನ್ನ ಮಗಳ ವಿರುದ್ಧನೂ ನಿಂತ್ಕೊಳ್ಬೇಕು. ಯಾಕಂದರೆ ಮಗಳು ಮಗ ಗಂಡ ಇವೆಲ್ಲ ಒಂದು ಅರೆಗಳಿಗೆ ನಮ್ಮ ಜೊತೆ ಪ್ರಯಾಣ ಮಾಡ್ತಿದ್ದಾವೆ, ಎಲ್ಲ ಸಮಯ ಬಂದಾಗ ಇಳ್ಕೊಳ್ತವೆ ಅಂದರೆ ಸತ್ತು ಹೋಗ್ತವೆ. ಆದರೆ ನಮ್ಮ ಜೊತೆ ಕೊನೆಯವರೆಗೂ ನಾವು ಸತ್ತ ಮೇಲೂ ಬರೋದು ನಾವು, ನಮ್ಮ ವ್ಯಕ್ತಿತ್ವ, ದಾನ ಧರ್ಮ ಪುಣ್ಯ ಪಾಪ ಇವುಗಳೇ ನಮ್ಮ ಜೊತೆ ಬರತಕ್ಕಂಥದ್ದು. ಹಾಗಾಗಿ ಯಾರು ಧರ್ಮವನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೋ ಸಾವಿನ ನಂತರವೂ ಅವರಿಗೆ ಬೆಳಕಿನ ಹಾದಿ ಇರುತ್ತೆ. ಯಾರು ಸುಖಕ್ಕೋಸ್ಕರ ಧರ್ಮವನ್ನು ಬಿಟ್ಟುಬಿಡ್ತಾರೋ ಅವನಿಗೆ ಇಲ್ಲಿ ಸುಖ ಸಿಗಬಹುದು, ಆದರೆ ಅದರ ನಂತರ ತರುವಾಯ ಇಹಲೋಕವಾದರೂ ಪರಲೋಕವಾದರೂ ಕತ್ತಲೆ ನರಳಬೇಕು. ಪ್ರೇತಾತ್ಮ ಅದು, ಪ್ರೇತಾತ್ಮ ಅಂದರೆ ಬೇರೇನೂ ಅಲ್ಲ. ಅವರಿಗೆ ಬೆಳಕು ತಿಳಿತಾ ಇಲ್ಲ, ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಏನೂ ತಿಳಿತಾ ಇಲ್ಲ. ಇನ್ನೊಂದು ಲೋಕಕ್ಕೆ ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಯಾಕಂದರೆ ಅವ್ರು ಮಾಡಿರೋ ಪಾಪಗಳು ಹಂಗಿರ್ತವೆ, ಆಗ ಇಲ್ಲೇ ಸುತ್ತ ಅಲಿತಾ ಇರ್ತವೆ. ಮುಕ್ತಿ ಪಡೆದ ಆತ್ಮಗಳು ಹಾಗಲ್ಲ. ಇಹಲೋಕದಲ್ಲಿ ಮಾಡಿದ ಪುಣ್ಯ ಧರ್ಮ ದಾನ ಈ ಸತ್ಯ ಇವುಗಳೆಲ್ಲ ಸತ್ತ ನಂತರವೂ ಒಂದು ಆತ್ಮವನ್ನು ಬಹಳ ಪ್ರೀತಿಯಿಂದ ಬೆಳಕಿನ ಹಾದಿಯಲ್ಲಿ ಕರ್ಕೊಂಡು ಹೋಗ್ತವೆ. ಹಾಗಾಗಿ ಧರ್ಮ ಹಿಡ್ಕೋ, ಧರ್ಮವೇ ಹೊರತು ಧರ್ಮ ಬಿಟ್ಟು ಬೇರೇನೂ ಇಲ್ಲ. ಮಗಳೇ ನಾಳೆ ತಪ್ಪು ಮಾಡಿದ್ರು, ಮಗಳೇ ನೀನು ತಪ್ಪು ಮಾಡಿದೀಯಾ, ಧರ್ಮ ಮೀರಿದೀಯಾ, ಕ್ಷಮಿಸ್ಕೊಳ್ಳಿಕ್ಕೆ ಅಥವಾ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡ್ತೀನಿ, ತಿದ್ದುಕೋ. ಹಂಗೂ ತಿದ್ದುಕೊಳ್ಳಿಲ್ವ, ಮಗಳಿಗಿಂತ ಧರ್ಮ ದೊಡ್ಡದು. ಹಾಗಾಗಿ ಇಲ್ಲಿ ನಿನ್ನ ಸಂಬಂಧಿಕರ ಮಾತಿಗಿಂತ ಏನೂ ತಪ್ಪು ಮಾಡದ ನಿನ್ನ ಮಗಳ ಪರ ನಿಲ್ಲೋದೇ ಧರ್ಮ. ಆಯ್ತು ಅಷ್ಟು ಮಾಡವ, ಏನೇ ಇದ್ರೂ ಆಗ ಕರೆ ಮಾಡಿ ಮಾತಾಡ ತಾಯಿ, ನಾನು ಖಂಡಿತ ನಿಮ್ಮ ಜೊತೆ ಮಾತಾಡ್ತೀನಿ, ನಿಮ್ ಭರವಸೆ ಕೊಡ್ತೀನಿ, ಧೈರ್ಯ. ಅದನ್ನೇ ಸರ್ ನಮ್ಮ ಮಗಳಿಗೆ ಹೇಳ್ತೀವಿ, ನೋಡು ಇತ್ತ ನಮ್ಮ ತವ್ರ ಮನೆ ಕಡೆ ತುಂಬಾ ಗೌರವ ಇದೆ ಸರ್, ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾರೆ, ಈ ಕಡೆ ಗಂಡನ ಮನೆಯಲ್ಲೂ ತುಂಬಾ ಚೆನ್ನಾಗೇನೆ ಸ್ವಲ್ಪ ಗೌರವದಿಂದ ಬದುಕಿರೋರು, ಮುಂದೆ ಒಂದ್ ಕಡೆ ನಮ್ಗೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಮಗಳಿಗೆ ಹೇಳದಿದೆ ಸರ್. ನಾವು ನಿನ್ನ ಮಗಳಿಗೆ ಏನೇ ಇದ್ರೂ ನಾನು ಮಾತಾಡ್ತೀನಿ ತಾಯಿ, ಆಕೆಗೆ ಬೆಂಬಲವಾಗಿ ಧೈರ್ಯ ಕೊಡ್ತೀನಿ, ಮಾರ್ಗದರ್ಶನ ನೀಡ್ತೀನಿ, ನೀನ್ ತಲೆ ಕೆಡಿಸ್ಕೊಡ್ಬೇಡ. ಖಂಡಿತ ಮಾಡಿಸು ತಾಯಿ. ನಿನ್ ಮಗಳಿಗೆ ಫೋನ್ ಕೊಡು ಒಂದ್ ನಿಮಿಷ. ಹಲೋ ನೋಡು ತಾಯಿ, ನಿನ್ಗೆ ನಾನು ಒಂದೇ ಮಾತು ಹೇಳ್ತೀನಿ. ಇಲ್ಲಿ ಏನೋ ನಿಮಗೆ ಡಿಗ್ರಿ ಓದ್ಲಿಕ್ಕೆ ಬಿಡೋದು, ಏನು ಧರ್ಮ ಅಥವಾ ನಿಮಗೇನು ತೋರಿಸ್ತಾ ಇರೋ ಕರುಣೆ ಅಂತಲ್ಲ, ಅದು ನಿನ್ನ ಹಕ್ಕು, ನೀನು ಅದನ್ನು ಮಾಡ್ತಿದೀಯ. ಆದರೆ ಇಲ್ಲಿ ನೀನು ನನ್ನ ಜೊತೆ ಹೇಳೋದಲ್ಲ ತಂದೆ ತಾಯಿ ಗೌರವ. ಹಾಗಂತ ಅಕಸ್ಮಾತ್ ಗೊತ್ತಿಲ್ಲದೆ ಆಗೋ ತಪ್ಪುಗಳಿಗೆ ಅಯ್ಯೋ ನಾನು ಗುರುಗಳಿಗೆ ಮಾತು ಕೊಟ್ಟಿದ್ದೆ ಅಥವಾ ತಂದೆ ತಾಯಿಗೆ ನೋಯಿಸಿಬಿಟ್ಟೆ ಅಂತ ಏನೋ ಮಾಡ್ಕೊಳ್ಳೋದು, ಜೀವ ತಕ್ಕೊಳ್ಳೋದು ತಪ್ಪಾಗತ್ತವ. ತಪ್ಪಾದಾಗಲೂ ತಿದ್ದುಕೊಳ್ಳುವ ಅವಕಾಶ ಇದ್ದಾಗ ತಿದ್ದುಕೊಳ್ಳಬೇಕು. ಬಟ್ ಮ್ಯಾಕ್ಸಿಮಮ್ ನಿನ್ನಿಂದ ತಪ್ಪಾಗದಂಗೆ ನೀನು ನೋಡ್ಕೋ. ನಿನ್ನ ಮುಂದಿನ 3 ವರ್ಷ ಬರೀ ಡಿಗ್ರಿ ಓದೋದು ಕಾಮನ್ ಪೀಪಲ್ಸ್ ಅಥವಾ ಸಾಮಾನ್ಯ ವಿದ್ಯಾರ್ಥಿಗಳು ಮಾಡೋ ಕೆಲಸ. ಡಿಗ್ರಿ ಓದೋದು ಅಂದರೆ ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆ ತನಕ ಕಾಲೇಜ್ಗೆ ಹೋದು, ಆಮೇಲೆ 4 ಗಂಟೆ ತನಕ ಅಲ್ಲೆಲ್ಲ ಸುತ್ತಾಡೋದು, 5 ಗಂಟೆ ಮನೆ ಬರೋದು, ಉಣ್ಣೋದು, ಮನೆ ಕಾಣೋದು. ಒಬ್ಬ ಇಂಥ ಛಲಗಾತಿ ಆದಾಗ ಏನು ಮಾಡಬೇಕು? ನಾವೆಲ್ಲ ನನ್ನ ಅನುಭವ ಹೇಳ್ತೀನಿ, ನಾನು ಡಿಗ್ರಿ 9 ಗಂಟೆಗೆ ಓದು, 2:30 ಬಿಟ್ಟರೆ ತಕ್ಷಣ ಅಲ್ಲಿ ನಮ್ಮ ಜೊತೆ ಓದೋ ಹುಡುಗರೆಲ್ಲ ಅಲ್ಲಿ ಬೋಂಡ್ ಅಂಗಡಿ ತಂದು ನಿಂತ್ಕೊಳ್ಳೋ ಹುಡುಗಿರ ಜೊತೆ ಮಾತಾಡ್ಕೊಂಡು ನಾನು ತಕ್ಷಣ ಮನೆಗೆ ಬಂದು ಬ್ಯಾಗ್ ಎಸ್ಬಿಟ್ಟು ಊಟ ಮಾಡಿ ನಾನು ಹಂಸಲೇಖವ್ರ ಹತ್ರ ಅವಾಗ ದೇಶಿ ಶಾಲೆಯಲ್ಲಿ ಸಂಗೀತ ಕಲಿತಾ ಇದ್ದೆ. ನಾನು ಅಲ್ಲಿಗೆ ಹುಡ್ತ ಅಂದರೆ ನನ್ನ ಗುರಿ ನಾನೇನೋ ಆಗಬೇಕು ಅಂತ. ಅಂದರೆ ಡಿಗ್ರಿ ಓದೋದು ಅಂದ್ರಲ್ಲ, ಶ್ರೀಮಂತರ ಮಕ್ಕಳಿಗೆ ಬರೋದು ಕಾಲೇಜ್ ಬಿಟ್ಟಾಗ ಒಂದು 5 ಗಂಟೆವರೆಗೂ ಅಲ್ಲಿ ಓಡಾಡೋದು, ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋದು. ಅವ್ರ ಬದುಕು ಹಂಗಿರ್ಬೋದು, ಬಟ್ ನನ್ನ ಬದುಕು ಹಂಗಿಲ್ವಲ್ಲ.
ಹಾಗಾದರೆ ಡಿಗ್ರಿ ಓದುವ ಸಮಯದಲ್ಲಿ ಪೇಪರ್ಗಳು ತರಿಸ್ಕೋ, ಕ್ವಶನ್ ಪೇಪರ್ಸ್ಗಳು ಸಾಲ್ವ್ ಮಾಡ್ಕೋ, ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ದ್ಯಾವುದು ಬಿಟ್ಟಿದೆ ನೋಡು. ಯಾಕಂದರೆ ನೀನು ನಿನ್ನ ತಾಯಿ ತಂದೆಯರಿಗೆ ಹೇಳಿದೀಯವ್ವ, ಯಾವ ಜನರು ನಮ್ಮನ್ನು ನಮ್ಮ ತಪ್ಪಿಲ್ಲದೆ ಹೋದರೂ ಹೀಗೆ ದೂರ ಮಾಡ್ತಿದ್ದಾರೆ, ಇದೇ ಜನರು ಏನೋ ಒಂದು ನೆಪ ಇಟ್ಕೊಂಡು ಮಾತಾಡಿಸ್ಕೊಂಡು ಬರಬೇಕು. ಹಂಗೆ ಮಾಡಬೇಕಂದ್ರೆ ಅದು ನಿನ್ನ ಮಾತಲ್ಲ, ನಿನ್ನ ಕೆಲಸದಿಂದ ಆಗಬೇಕು. ಸೊ ಈ ಮಧ್ಯೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡವ. ನನಗನ್ಸುತ್ತೆ ನೀನೊಂದು ಜಾಬ್ ತಗೊಳ್ಳುವಷ್ಟು ಏನು ಕೆಪಬಿಲಿಟಿ ಬೇಕು ಅಥವಾ ನಿನಗೇನು ಮೆಚುರಿಟಿ ಪ್ರಬುದ್ಧತೆ ಬೇಕು ಅದೆಲ್ಲ ನಿನ್ನ ಮಾತಲ್ಲಿ ಕಾಣ್ತಾ ಇದೆ. ಸೊ ದಯವಿಟ್ಟು ಏನು ಯಾವುದೋ ಒಂದು ಎಕ್ಸಾಮ್ ಕಟ್ಟೋದು ಈ ಪ್ರಯತ್ನ ಮಾಡು. ಬರೀ ಡಿಗ್ರಿ ಅಂದರೆ ಓದ್ಕೊಂಡು ಕೂತ್ಕೊಳ್ಳೋದು ಮಾಡಬೇಡ. ಹ್ಞೂ, ಅದರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಕೊಳ್ಳೋದು ಗೊತ್ತಲ್ಲ, ಅಥವಾ ಮಾಡ್ತೀಯಲ್ಲ, ಅದು ಆಸೆ ಇದೆಯಾ? ದಯವಿಟ್ಟು ಮಾಡುವ. ಹ್ಞೂ, ನೀನು ಗೊತ್ತಿಲ್ಲ ಯಾಕೋ ಬದುಕಲ್ಲಿ ಯಾರ್ದೋ ಕುತಂತ್ರಕಂಗೆ ಆಯಿತು, ಅದಕ್ಕೆ ನೀನು ಕೆಲಸದ ಮೂಲಕ ನಿನ್ನ ಸಾಧನೆ ಮೂಲಕ ಉತ್ತರ ಕೊಡಬೇಕು ಹೊರತು ಯಾರಿಗೂ ನಿನ್ನ ತಲೆ ಬಾಗಿಸೋ ಕಾರಣ ಇಲ್ಲ. ಹ್ಞೂ, ಧೈರ್ಯವಾಗಿ ಬದುಕು, ನಿನಗೆ ಒಳ್ಳೇದಾಗಲಿ ತಾಯಿ. ಸರಿ, ಒಳ್ಳೇದಾಗಲವ ಈಶ್ವರ. ನೋಡಿ, ಕಾಲೇಜ್ಗೆ ಹೋಗ್ತಿದ್ದು ಹುಡುಗಿಗೆ ಮಾಟ ಮಂತ್ರ ಮಾಡಿಸಿ ಕರ್ಕೊಂಡೋಗಿ ತಾಳಿ ಕಟ್ಟಿಸಿ ಎಂಥ ನೀಚರಿದ್ದೀರೋ. ಹ್ಞೂ, ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ತಕ್ಷಣ ಬಲವಂತವಾಗಿ ಹೆಂಡತಿ ಆಗ್ಬಿಟ್ಲ? ಸಾಧ್ಯ ಇಲ್ಲ. ತಾಳಿ ಅದು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ, ಅತ್ಯಂತ ಪ್ರೇಮಮಯವಾಗಿ ಹಾಗೂ ಅತ್ಯಂತ ಭರವಸೆಯಿಂದ ಎರಡು ಜೀವಗಳು ತಮ್ಮ ನಾಳೆಗಳನ್ನು ಒಟ್ಟಾಗಿ ಧರ್ಮೇಚ ಅರ್ಥೇಚ ಕಾಮೇಚ ಕರ್ಮೇಚ ಧರ್ಮವಾಗಿ ಅರ್ಥವಾಗಿ ಕಾಮದಲ್ಲಿ ಕರ್ಮದಲ್ಲಿ ಎಲ್ಲ ಕಾಲದಲ್ಲೂ ನಾವಿಬ್ಬರು ಜೊತೆಗಿರ್ತೀವಿ ಅಂತ ಒಪ್ಪಂದದಲ್ಲಿ ಹಾಕಬೇಕಾದ ತಾಳಿಯನ್ನು ತಾಂಡೋಗಿ ಮಾಟ ಮಂತ್ರ ಮಾಡಿಸಿ ಎಳ್ಕೊಂಡು ಹೋಗಿ ಕಟ್ಟುತ್ತೀರಲ್ಲ. ಈಗ ವಿಚಿತ್ರ ನೋಡಿ, ಇಂಥವಾದಾಗ ಅವನ್ ಚಿಕ್ಕ ಹುಡುಗನೋ ದೊಡ್ಡವನೋ ತಾಂಡೋಗಿ ಜೈಲಲ್ಲಿ ಬಿಟ್ಟು ಖಾರದ ಪುಡಿ ಅರಿಬೇಕಾದ ಜಾಗದಲ್ಲಿ ಅಯ್ಯೋ ಮಗಳು ಗೌರವ ಹಾಳಾಗುತ್ತೆ. ಹಳ್ಳಿ ಜನರಾಗಿ ಆ ಭಾವನೆ ಇರೋದು ಸಹಜ, ಬಟ್ ಈಗ ನೀವು ಹಾಗೆ ಬಿಡ್ತಾ ಹೋದರೆ ಸರಿ, ನೀವೆಲ್ಲೋ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋದಾಗ ಹಿಂದೆಲೇ ಬಂದಲ್ಲ, ಯಾಕೆ ಬಂದ? ನೀವು ಹಿಂದೆ ಎಲ್ಲಿ ಒಡಿಸ್ಬೇಕೋ ಎಲ್ಲಿ ಕಂಪ್ಲೇಂಟ್ ಕೊಡಬೇಕೋ ಅಲ್ಲಿ ಮಾಡಿಲ್ಲ, ಬಂದಿದ್ದಾನೆ. ಯಾಕಂದ್ರೆ ನೀವೇನು ಮಾಡಲ್ಲ ಅಂತ ಗೊತ್ತು. ಪ್ರಾಣವೇ ಹೋಗಬೇಕಾದ್ರೆ ಯಾವ ಮರ್ಯಾದೆ? ನವ ಗೌರವದಿಂದ ಬದುಕಬೇಕು, ಹೌದು, ಆದರೆ ನಮ್ಮದು ತಪ್ಪಿಲ್ಲದೆ ಹೋದಾಗಲೂ ನಮಗೆ ಕಾಡಿಸ್ತಾರೆ ಎಂದಾಗ ನಾವು ಕಾನೂನು ಮೊರೆ ಹೋಗಬೇಕು, ಅದೇ ಧರ್ಮ. ಈ ಮೂಲಕ ನಾವು ಮಾರಲ್ ಆಫ್ ದಿ ಸ್ಟೋರಿ, ಈ ಕಥೆಯಿಂದ, ಈ ಹೆಣ್ಮಗಳಿಂದ ನಾವು ಕಲಿಬೇಕಾಗಿರೋದು, ನಮ್ಮನೆ ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸ್ತಾ ಇದ್ದೀವ, ದಯವಿಟ್ಟು ಕಳಿಸಿ, ಅಪನಂಬಿಕೆ ಬೇಡ, ಸಂಶಯ ಬೇಡ. ಆದರೆ ಹೆಣ್ಮಕ್ಳು ಅರ್ಥ ಮಾಡಿಕೊಳ್ಬೇಕು, ಈಗ ಯಾರೋ ಚುಡಾಯಿಸ್ತಾನೆ, ಈಗ ಯಾರೋ ಗುರಾಯಿಸ್ತಾನೆ ಅಥವಾ ಏನೋ ತರಲೆ ಮಾಡ್ತಾನೆ, ಅಪ್ಪ ಅಮ್ಮನ ಹತ್ರ ಹೇಳಿ, ಅಯ್ಯೋ ಹೇಳಿಬಿಟ್ರೆ ಕಾಲೇಜಿಗೆ ಕಳಿಸಲ್ಲ, ಸರಿ ಏನೋ ಕರ್ಕೊಂಡೋಗಿ ಬದುಕು ಹಾಳು ಮಾಡಿ ಕೊಲೆ ಮಾಡಿದರೆ ಏನು ಮಾಡ್ತಿದ್ರವ್ವ? ಹ್ಞೂ, ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ಈ ರೀತಿ ಈ ನೀಚ ಪಡೆ ಇರುತ್ತೆ, ಒಂದೊಂದು ಗ್ಯಾಂಗ್ ಕಟ್ಕೊಂಡು ಓಡಾಡ್ತಿರ್ತಾರೆ, ಅವರಿಂದ ದೂರ ಇರಿ. ಕೈಲಿ ಚಪ್ಪಲಿಲಿರೋ ಸಾರಿ ಕಾಲಾಗಿರೋ ತಗೊಂಡು ಕೈಗೆ ಬರಬೇಕು, ಅಷ್ಟು ವಿರೋಧ ಇರಬೇಕು ನಿಮ್ಮದು. ಆ್ಯಂಡ್ ಹುಡುಗರಿಗೆ ನಾನು ಹೇಳೋದು, ಅಂಥವ್ರಿಗೆ ಕರ್ಮದ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲರಪ್ಪ. ಯಾವ ಹೆಣ್ಣಿಗೆ ಆಕೆ ತಪ್ಪಿಲ್ಲದೆ ಹೋದರೂ ನೀವು ಕಣ್ಣೀರು ಹಾಕ್ಸಿದ್ದೀರಾ, ನಿನ್ನ ಮನೆಯ ಹೆಣ್ಣು ಮಕ್ಕಳು ಇದರ 10 ಪಟ್ಟು ಕಣ್ಣೀರು ಹಾಕೋ ದಿನ ಬರುತ್ತೆ. ಕಾಲ ಹೀಗೆ ಇರುವುದಿಲ್ಲ, ಇವತ್ತು ನಿನಗೆ ಶಕ್ತಿ ಇದೆ, ಏ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ಯಾವುದು ಬಡವ್ರ ಮನೆ ಹೆಣ್ಮಗಳನ್ನು ಯಾವುದು ದುಷ್ಟಶಕ್ತಿಯನ್ನು ಬಳಸಿಕೊಂಡು ಅದರ ನೆರವು ಪಡ್ಕೊಂಡು ತಾಳಿ ಕಟ್ಟಿ, ತಾಳಿ ಕಟ್ಟಿದ ತಕ್ಷಣ ಗಂಡ ಹಾಕ್ತಾರ? ಹೌದಾ? ಗಂಡ ಅಂದರೆ ಕಾಯುವವನು ಅಥವಾ ಜೊತೆ ಇರುವವನು. ನೀವು ಆರಂಭದಲ್ಲೇ ಕೊಲ್ಲೋ ಯೋಚನೆ ಇಟ್ಟುಕೊಂಡಿರೋರು ಕಾಯೋದೆಲ್ಲ ಬಂತು? ಹೆಂಡತಿಯನ್ನು ಧರಿಸಿದವನು ಗಂಡ.
ಸತಿಪತಿ ಪಾರ್ವತಿ ಪರಮೇಶ್ವರ ಅರ್ಧನಾರೀಶ್ವರ, ಅಯ್ಯೋ ನನ್ನ ಒಂದೇ ದೇಹ ಅಥವಾ ಎರಡು ದೇಹ ಒಂದು ಆತ್ಮ ಅನ್ನೋ ಥರ ಇದ್ದರೆ ಅದು ಹೊಂದಾಣಿಕೆ, ಅದು ದಾಂಪತ್ಯ. ನೀವು ಬಸ್ಸಲ್ಲಿ ಕೂತಿದ್ದವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾ ಹಳಿ ಕಟ್ತಿ ಭ್ರಮೆ ಆಯಿತು. ಶಾಪ ಹಾಕಿದ್ರು ಹಾಕದೆ ಹೋದರೂ ಈ ಪಾಪಕ್ಕೆ ನೀವೇನು ಪಡ್ಕೊಳ್ಬೇಕು ಪಡ್ಕೊಳ್ತೀರಾ? ತುಂಬ ದೂರ ಇಲ್ಲ. ನಿನ್ನ ಮನೇಲಿರೋ ಹೆಣ್ಮಕ್ಳು ಅನುಭವಿಸ್ತಾರೆ, ಇಲ್ಲ ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಹೆಣ್ಮಕ್ಳು ಅನುಭವಿಸ್ತಾರೆ, ಅನಿವಾರ್ಯ. ಎಚ್ಚರವಾಗಿರವ್ವ, ಹೆಣ್ಮಕ್ಳಿಗೆ ನಾನು ಹೇಳೋದಷ್ಟೇ, ಕಾಲೇಜು ಅದೊಂದು ಶಾಲೆ ಬೇರೆ ಅಲ್ಲ. ಕಾಲೇಜು ಅಂದ ತಕ್ಷಣ ಒಂದು ಕೈಲಿ ಬುಕ್ ಇಟ್ಕೊಂಬಿಡೋದು ಅಂದರೆ ಎಂಜಾಯ್ ಮಾಡೋಕೆ ಕಾಲೇಜ್ ಹೋಗೋದು ಅನ್ನೋ ಮನಸ್ಥಿತಿ ಬಂದಾಗ ಇವೆಲ್ಲ ನಡೀತವೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದು ಯಾವುದೂ ಇರಲಿಲ್ವಲ್ಲ, ಯಾಕೆ? ಅಯ್ಯೋ ಸ್ಕೂಲ್ ಅಂದರೆ ಸ್ಟ್ರಿಕ್ಟಪ್ಪ, ಅಲ್ಲಿ ಓದೋದ್ಬೇಕು, ಬರೀಬೇಕು, ಆಟ ಆಡಬೇಕು, ಮೇಷ್ಟ್ರು ನಮಗೆ ಸ್ಟ್ರಿಕ್ಟಾಗಿ ಹೊಡಿತಾರೆ ಬಡಿತಾರೆ ಅಥವಾ ಬುದ್ಧಿ ಹೇಳ್ತಾರಪ್ಪ, ಅಲ್ಲಿ ನಾವು ತಪ್ಪಾಗಿ ನಡ್ಕೊಳಂಗಿಲ್ಲ. ಹತ್ತನೇ ಕ್ಲಾಸ್ವರೆಗೂ ಹಂಗಿರುತ್ತೆ. ಈ ಕಾಲೇಜು ಅನ್ನೋದನ್ನು ಸಿನಿಮಾದಲ್ಲಿ ಹೆಂಗೆ ತೋರಿಸ್ಬಿಟ್ಟಿದ್ದಾರೆ, ಒಂದು ಬುಕ್ಕ ಬೆನ್ನು ಹಿಂದಕ್ಕೆ ಇಕ್ಕೊಂಡು ಹೋಗೋದಷ್ಟೇ ಚುಡಾಯಿಸೋದು ಬರೋ. ಇದು ಮಕ್ಕಳಿಗೆ ಪಾಠ ಆಗ್ಬಿಟ್ಟಿದೆ. ಓ ಕಾಲೇಜು ಅಂದರೆ ಏನು ಬೇಕಾದರೂ ಮಾಡ್ಬೋದು, ಶಾಲೆಯ ಭಾವನೆ ಕಾಲೇಜಲ್ಲಿ ಯಾಕೆ ಬರಲ್ಲ? ಯಾಕಂದರೆ ಆ ಶಾಲೆ ಶ್ರದ್ಧೆ ಕಾಲೇಜಲ್ಲಿ ಮಿಸ್ ಆಗ್ತಿದೆ. ಇಲ್ಲ, ಹುಡುಗಿರು ಹುಡುಗರು ಇಬ್ಬರು ಅವರೇ ಆಗ್ಬಿಟ್ಟಿದ್ದಾರೆ. ಬೇಡ, ಅದು ಒಳ್ಳೇದಲ್ಲ. ನಿಮ್ಮ ನಿಮ್ಮ ಬದುಕಲ್ಲಿ ಸುಂದರವಾದ ಹೆಂಡತಿ, ಅರ್ಥಾತ್ ಸುಂದರವಾದ ಅಂದರೆ ಬ್ಯೂಟಿಫುಲ್ ಹೆಂಡತಿ ಅಂತಲ್ಲ, ಒಳ್ಳೆ ಗೌರವಾನ್ವಿತ ಸಂಸ್ಕಾರಯುತ ಸನ್ನಡತೆಯುಳ್ಳ ಹೆಂಡತಿ ಅಥವಾ ನಿಮ್ಮ ಬದುಕಲ್ಲಿ ಸನ್ನಡತೆಯುಳ್ಳ ಗಂಡ, ಬದುಕಿಗೊಬ್ಬರು ಬರ್ತಾರೆ, ಕಾಯಬೇಕು. ನೀವು ಕಾಲೇಜಲ್ಲಿ ಓದೋಕೆ ಹೋಗೋದು ಬಿಟ್ಟು, ಇಲ್ಲ ನಾನು ಕಾಲೇಜ್ಗೆ ಹೋಗೋದೇ ಎಂಜಾಯ್ ಮಾಡಲಿಕ್ಕೆ, ಓ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಯಾಕೆ? ಸ್ಟೂಡೆಂಟ್ ಲೈಫ್ ಆಗಿದ್ದಾಗ ಚೆನ್ನಾಗಿ ಓದಿ ಜ್ಞಾನ ಪಡ್ಕೊಂಡು ಪರೀಕ್ಷೆಗಳು ಬರೆದು ಬದುಕನ್ನು ಕಟ್ಟಿಕೊಂಡು ಅದು ಆಗ ಗೋಲ್ಡನ್ ಲೈಫ್. ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಯಾವುದೋ ಹುಡುಗಿ ಜೊತೆ ಹುಡುಗನ ಜೊತೆ ಬಂಕ್ ಹೋಗು ಪಾರ್ಕ್ ಹೋಗು, ಇದು ಗೋಲ್ಡನ್ ಲೈಫಾ? ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಲೈಫನ್ನು ಗೋಲ್ಡ್ ಮಾಡ್ಕೊಳ್ಳಿಕ್ಕೆ, ಗೋಲ್ಡಾಗಿ ಇಟ್ಕೊಳ್ಳಿಕ್ಕೆ, ಲೈಫ್ ಪೂರ್ತಿ ಚಿನ್ನದ ಥರ ಬದುಕಬೇಕಂದ್ರೆ ಇಲ್ಲಿ ನೀನೊಬ್ಬ ವಿದ್ಯಾರ್ಥಿಯಾಗಿ ಶ್ರಮ ಪಡಬೇಕು. ಏ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅದನ್ನು ತಪ್ಪಾಗಿ ಭಾವಿಸ್ಬಿಟ್ಟಿದ್ದಾರೆ. ಹೋಗೋದೇ ಎಂಜಾಯ್ ಮಾಡೋಕೆ ಅನ್ನಂಗೆ ತಪ್ಪದು. ಈ ವಿಚಾರವಾಗಿ ಮಕ್ಕಳಿಗೆ ಪ್ರಜ್ಞೆ ಮೂಡಿಸ್ಬೇಕು, ಹೇಳ್ಕೊಡ್ಬೇಕು. ಇಲ್ಲಿ ನನ್ನ ಮಿತಿಯಲ್ಲಿ ನಾನು ಏನು ಹೇಳಬೇಕು ಹೇಳಿದ್ದೀನವ, ನಿಮ್ಗೆ ಒಳ್ಳೆಯದಾಗಲಿ.